ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಕಾರಣ. ವಾರದಿಂದ ಕೇರಳದಲ್ಲಿ ಪ್ರವಾಹದ ಕಾರಣದಿಂದ ವಯನಾಡ್, ಮಾವಗತ್ತಿ, ಮಳಂದವಾಡಿ, ವೈತೇರಿ, ಕಲ್ಪೇಟಾ ಊರುಗಳು ಪ್ರವಾಹದ ನೀರಿನಿಂದ ಮನೆಯೆಲ್ಲ ಕೊಚ್ಚು ಹೋಗಿ ಅಲ್ಲಿ ವಾಸಿಸುವಂತವರಿಗೆ ಇರೋದಕ್ಕೆ ಮನೆ ಇಲ್ಲದಂತೆ ಆಗಿದೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಕೇಳಿ ಬಂದಿದೆ. ಹೆಲ್ಪ್ಲೈನ್ ನಂಬರ್ ಎಲ್ಲ ಬ್ಯುಸಿಯಾಗಿದೆ. ಹಲೋ ಬೆಟ್ರಿ, ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏ, ಏನು ಗೊತ್ತಾಗಿಲ್ಲ ಕಣೋ, ವಿಚಾರಿಸ್ತಾ ಇದ್ದೀನಿ. ಲೇ, ನ್ಯೂಸ್ ನೋಡ್ಬೇಕಾದ್ರೆ ತುಂಬಾ ಭಯ ಆಗ್ತಿದೆ ಕಣೋ. ವೈನಾಡಲ್ಲಿರೋ ತಿರುನಲ್ ದೇವಸ್ಥಾನದಿಂದ 3 ದಿವಸಕ್ಕೆ ಮುಂಚೆ ತಾನೇ ಫೋನ್ ಮಾಡಿದ್ರು ಕಣೋ, ಅದಾದ್ಮೇಲೆ ಅವ್ರ ಲೈನೇ ಸಿಗ್ಲಿಲ್ಲ. 2 ದಿನದಿಂದ ವೈನಾಡಲ್ಲಿ ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ವಿಚಾರಣೆ ಮಾಡ್ತಾನೆ ಇದ್ದಾರೆ ಕಣೋ. ನಮಸ್ಕಾರ ಸರ್. ನೀನೇನು ಭಯ ಬೀಳ್ಬೇಡ. ಅಪ್ಪ ಅಮ್ಮನಿಗೆ ಏನಾಗಿದೆ ಅಂತ ಗೊತ್ತಾಗದೆ ನಾನು ಇಲ್ಲಿರಕ್ಕೆ ಆಗ್ತಿಲ್ಲ. ನಾನು ಇವತ್ತೇ ಇಂಡಿಯಾಗೆ ಬರ್ತಾ ಇದ್ದೀನಿ. ಒಳ್ಳೇದಾಯ್ತು, ನೀನ್ ನೇರವಾಗಿ ವೈನಾಡಿಗೆ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ಸರಿ. ಬಿಟ್ರಿ, ಎಲ್ಲಿದ್ಯಾ ಬಿಟ್ರಿ? ಇಲ್ಲ, ಎಂಟ್ರೆನ್ಸ್ ಅಲ್ಲಿ. ಎಲ್ಲಿ ಸಿಕ್ತೆ ಶರವಣ? ಹಾ, ಯಾಕೋ ಇಲ್ಲಿಗೆ ಬರೋದಕ್ಕೆ ಹೇಳ್ದೆ. ಭಯ ಬೀಳ್ಬೇಡ, ನಿನ್ನೆ ಇಲ್ಲಿ ಸರ್ಚ್ ಆಪರೇಷನ್ ಎಲ್ಲ ಮುಗ್ದಿದೆ. ಇಲ್ಲಿ ಮಾರ್ಚುರಿಯಲ್ಲಿ ಗೊತ್ತಿಲ್ಲದೆ ಇರೋ ಬಾಡಿಗಳಿದೆ ಕೆಲವು. ಏನು ಹೇಳ್ತಾ ಇದೀಯಾ? ಏಯ್, ಅದೆಲ್ಲ ಏನಿಲ್ಲ ಕಣೋ, ನೋಡಿ ಅಲ್ಲ ಅಂತ ಕನ್ಫರ್ಮ್ ಮಾಡೋಣ ಅಷ್ಟೇ. ಇಲ್ಲಿರೋದು ಬರೀ 5 ಡೆಡ್ ಬಾಡಿ, ಆದ್ರೆ ಅದರಲ್ಲಿ ಒಬ್ಬರದು ಗುರುತು ಸಿಗ್ತಾ ಇಲ್ಲ. ಅವ್ರು ಹಾಕಿರೋ ಬಟ್ಟೆ ನೋಡಿ ನೀವೇ ಕಂಡುಹಿಡಿಬೇಕು. ಬನ್ನಿ. ಅಪ್ಪ ಅಮ್ಮ ಇಲ್ಲದೆ ಮನೆಗೆ ಬರ್ತಾ ಇರೋದಕ್ಕೆ ಬೇರೆ ಯಾರ್ದೋ ಮನೆಗೆ ಬರ್ತಾ ಇರೋ ಥರ ಆಗ್ತಿದೆ ಕಣೋ. ಮನೆ ಅಂದರೆ ಏನು, ಅದರಲ್ಲಿರೋ ಮನುಷ್ಯರಿಗೆ ಸೇರಿದಾಗ್ತಾನೆ. ಅವ್ರು ಇಲ್ದಿರೋ ಮನೆಯಲ್ಲಿ 1 ದಿನವೂ ಇರೋಕ್ಕಾಗಲ್ಲ ಕಣೋ ನನಗೆ. ಎಕ್ಸಾಮ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಓದ್ಕೋತಾ ಇದ್ವಿ ಅಲ್ಲ, ಎಲ್ಲ ಮುಗಿದೋಯ್ತು. ಇನ್ಮೇಲೆ ನನಗಿಲ್ಲೇನು ಕೆಲಸ, ನೆಕ್ಸ್ಟ್ ವಾರನೇ ಮಲೇಷ್ಯಾಗೆ ಹೋಗ್ಬಿಡ್ತೀನಿ ಕಣೋ. ಸರಿ, ಮನೇನ ಏನು ಮಾಡಬೇಕು ಅಂತ ಇದೆಯಾ? ಮಲೇಷ್ಯಲ್ಲೇ ಸೆಟ್ಲ್ ಆಗೋಣ ಅಂತಿದ್ದೀನಿ. ಮತ್ತೆ ಇಂಡಿಯಾಗೆ ಬರೋ ಐಡಿಯಾನೇ ಇಲ್ಲ ಕಣೋ. ಈ ಮನೇನ ಇಟ್ಕೊಂಡು ಏನು ಮಾಡೋದು? ಯಾರಾದರೂ ಇದನ್ನು ಕೊಂಡ್ಕೋತಾರೆ ಅಂದರೆ ಹೇಳು, ಮಾರ್ಬಿಡೋಣ. ಸರಿ.
ನಮಸ್ಕಾರ ಅಮ್ಮ, ಕೊಟ್ಬಿಡಿ. ಯಜಮಾನ್ರ ನಮಸ್ಕಾರ. ನಮಸ್ಕಾರ ಮಗನೇ. ಏನ್ ದೊಡ್ಡವ್ರೆ, ಇವತ್ ಯಾವ ಬುಕ್ ಓದ್ತಾ ಇದ್ದೀರಾ? ಜಲ್ಲಿಕಟ್ಟು ಆಡ್ತಾ ಇದ್ದಿದ್ದು ವೀರ ಯೋಧರ ಬಗ್ಗೆ ಓದ್ತಾ ಇದ್ದೀನಿ, ಅವ್ರ ಸಾಧನೆ ಬಗ್ಗೆ ತಿಳ್ಕೊತಿದ್ದೀನಿ. ಯಜಮಾನ್ರ ಊಟ ಮಾಡಿದ್ರ ತಗೊಳ್ಳಿ. ಆರೋಗ್ಯ ಭಾಗ್ಯದಿಂದ ದೀರ್ಘಾಯುಷಿಯಾಗಿರಪ್ಪ ನೀನು. ಒಂದ್ ಫ್ಯಾಮಿಲಿ ಮನೆ ನೋಡಕ್ ರೆಡಿ ಆಗಿದೆ, ಬ್ರೋಕರ್ ಹೇಳ್ತಾ ಇದ್ದಾನೆ. ಕ್ಯಾಶ್ ಪಾರ್ಟಿ, ಮನೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಹ್ಯಾಂಡ್ ಓವರ್ ಮಾಡ್ಬಿಡ್ಬೋದು. ನೀನ್ ಏನ್ ಹೇಳ್ತೀಯ? ಓಕೆ. ಅಮ್ಮ ಅಣ್ಣನ ಜೊತೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ನೀವಾದ್ರೂ ಅಣ್ಣಂಗೆ ಒಂದ್ಸಲ ಫೋನ್ ಮಾಡಿ ಹೇಗಿದ್ದಾರೆ ಅಂತ ವಿಚಾರಿಸಿ. ನಾನೇನು ಹೋಗು ಅಂತ ಹೇಳಿಲ್ಲ, ಅವನೇ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಪಟ್ಟ. ಎಲ್ಲ ನಿಮ್ಮಣ್ಣ ನೋಡ್ಕೋತಾನೆ. ಇಲ್ಲಪ್ಪ, ಅಣ್ಣನ ವಿಷಯದಲ್ಲಿ ನೀವ್ ಸ್ವಲ್ಪ ಅವಸರ ಮಾಡಿದ್ರಿ ಅನ್ಸುತ್ತೆ. ಇಲ್ಲಮ್ಮ, ಎಲ್ಲ ಯೋಚನೆ ಮಾಡೇ ನಿರ್ಧಾರ ಮಾಡ್ದೆ. ಹಾಗಾದ್ರೆ ಒಂದ್ ಫೋನ್ ಆದ್ರೂ ಮಾಡಿ. ಏನಮ್ಮ? ನಂಗೆ ದಿಢೀರ್ ಅಂತ ಸ್ಪೆಷಲ್ ಪವರ್ ಬಂದಿದೆ. ನಾನ್ ಕ್ಲಾಪ್ ಮಾಡಿದ್ರೆ ಬಾಗ್ಲು ಅದಾಗದೇ ಓಪನ್ ಆಗುತ್ತೆ. ಹೌದಾ? ಎಲ್ಲಿ ಕೈ ತಟ್ಟು ನೋಡೋಣ. ಸ್ಪೆಷಲ್ ಪವರ್ಸಾ? ಹೋಗು ಹೋಗು, ಓದ್ಕೋ ಪಾ. ಬೇರೇನಾರು ಬೇಕಾ? ಬೇಡಮ್ಮ.
ಕಿತ್ಕೊಳಕ್ ಹೋದ. ಹುಡ್ಗನ? ಯಾವ ಹುಡ್ಗ? ಏ ಬರ್ತಾ ಬರ್ತಾ ನಿನ್ ಹುಡ್ಗಾಟ ಜಾಸ್ತಿ ಆಯ್ತು. ನಿಜವಾಗ್ಲು ಅಕ್ಕ, ದಪ್ಪಗೆರ ಒಬ್ಬ ಹುಡ್ಗ ಬಂದಿದ್ದ. ಆಹಾ, ಎಲ್ಲ ಬಿಟ್ಟು ನನ್ನ ಹತ್ರನೇ ಆಟ ಆಡ್ತೀಯಾ? ಹೋಗು ತಾತನ ಜೊತೆ ಆಡು. ನಿವೇದಾ, ನಿವೇದಾ, ಏನಾಯ್ತಮ್ಮ? ನಿವೇದ ಹೇಳಿದೆ ಸರಿ, ಈ ಮನೇಲಿ ಯಾರೋ ಇದ್ದಾರೆ, ಇಲ್ಲಿ ಏನೋ ಇದೆ. ಭಯ ಬೀಳ್ಬೇಡಿ ನಿಮಿರಮ್ಮ, ಏನಂತ ನೋಡೋಣ. ತಾತ, ನೀನ್ ಬಚ್ಚಿಟ್ಕೊಂಡ್ಮೇಲೆ ಮೂರ್ ಸತಿ ಕ್ಲಾಪ್ ಮಾಡ್ಬೇಕು, ಸರಿನಾ? ಬಾ. ತಾತ ರೆಡಿನಾ? ಒನ್ ಟೂ ತ್ರೀ. ತಾತ, ಗೊತ್ತಾಯ್ತು. ತಾತ ನಾನ್ ಬಂದ್ಬಿಟ್ಟೆ, ತಾತ ನಾನ್ ಬಂದ್ಬಿಟ್ಟೆ. ನಿವೇದ, ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ನಿವೇದ ಗೊತ್ತಿಲ್ಲ, ಹೆದರ್ಕೊಂಡು. ಏನಾಯ್ತಮ್ಮ? ಏನಮ್ಮ ಆಯ್ತು? ನಂಗ್ ಭಯ ಆಗ್ತಿದೆ. ನಿಜವಾಗ್ಲೂ ದೆವ್ವ ಇದೆಯಾ ತಾತ? ಅವೆಲ್ಲ ಯಾವ್ದು ಇರಲ್ಲಮ್ಮ. ಮತ್ತೆ ಅವರೆಲ್ಲ ಯಾರು? ಗೊತ್ತಿಲ್ಲಮ್ಮ, ನೀನ್ ಭಯಪಡ್ಬೇಡ, ಅವ್ರನ್ನೆಲ್ಲ ದೇವ್ರು ನೋಡ್ಕೋತಾರೆ. ದೇವ್ರು ಯಾವಾಗ ಬರ್ತಾರೆ ಇಲ್ಲಿಗೆ? ಬಾರಯ್ಯ. ಸಾರ್ ಸಾರ್. ಬಾ ಅಂತಂದ್ರೆ ಏನು, ತುಂಬಾ ಓವರ್ ಆಗಿ ಮಾಡ್ತಾ ಇದೀಯಾ? ಎಲ್ಲ ಅವರು ಕರಿಯೋದೇವನು. ಏಯ್, ಏನೋ ದೆವ್ವ ಇದೆ ಅಂತ ಕಾಗೆ ಹಾಡಿಸ್ತೀಯಾ? ನಮ್ ತಾಯಿ ಎಣೆಗಳು ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ದೆವ್ವ ಇದೆ ಸರ್, ಅದಕ್ಕೆ ನಾನೇ ಸಾಕ್ಷಿ. ಏ ಸುಮ್ನಿರೋ, ದೆವ್ವ ಇದೆ ದೆವ್ವ ಇದೆ ಅಂತ ನಾವಿಬ್ರು ಇಲ್ಲೇ ಇದೀವಿ ತಾನೆ, ನಮ್ ಕಣ್ಣಿಗೆ ಮಾತ್ರ ದೆವ್ವ ಕಾಣಿಸ್ತಿಲ್ಲ? ನಿಜವಾಗ್ಲೂ ಇಲ್ಲಿ ದೆವ್ವ ಇದೆ, ನಾನೇ ನೋಡಿದ್ದೀನಿ.
ಸ್ವಲ್ಪದಕ್ಕೆ ಮುಂಚೆ ನಾನು ಸುಂದರ್ ಸರ್ ಫ್ಯಾಮಿಲಿ ಇಲ್ಲಿ ಬಂದಿದ್ವಿ. ಬನ್ನಿ ಸರ್, ಬನ್ನಿ ಒಳಗೆ ಬನ್ನಿ ಸರ್. ಇದು ಹಾಲು, ಅದು ಕಿಚನ್ನು, ಅಲ್ಲಿ ಎರಡು ದೊಡ್ಡ ರೂಮ್ ಇದೆ, ಮಾಡಿಯಲ್ಲಿ ಎರಡು ರೂಮ್ ಇದೆ. ಬನ್ನಿ ನೋಡೋಣ, ಬನ್ನಿ ಮೇಡಮ್. ಮನೆ ತೋರ್ಸೊಂದ್ರೆ ಸ್ಮಶಾನ ತೋರಿಸ್ತಿದ್ಯಲ್ಲೋ ದೆವ್ವ ಇದೆ ಕಣೋಲಿ, ನೀನ್ ಬೇಕಾದ್ರೆ ಸತ್ತೋಗೋ, ನಾನು ಹೋಗ್ತಿದ್ದೀನಿ. ಸರ್ 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 ನಿಮ್ಮೇಲೆ ಅಣೆಗಳು, ನಿಮ್ಮೇಲೆ ಅಣೆಗಳು. ಸಾರಿ ಸರ್, ನನ್ನ ಮೇಲೆ ಅಣೆಗಳು ಹೇಳ್ತಾ ಇದ್ದೀನಿ. ದೆವ್ವ ಇಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ದೆವ್ವದ ಕತೆ ಹೇಳ್ತೇ ನನ್ಗೆ, ಹೋಗಲೆ? ಬೇಕಿದ್ರೆ ಸುಂದರ್ ಸರ್ನ ಕೇಳಿ ಸರ್, ಈಗ್ಲೇ ಕೇಳಿ. ಇವನ್ ಹೇಳ್ತಿರೋದಲ್ಲಿ ಎಷ್ಟು ಸತ್ಯ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನೇನ್ ಮಾಡ್ತೀಯ ಅಂದ್ರೆ, ತಗೋ ಇಲ್ಲಿ ನೋಡಿದ್ದು ಹಾಗೆ ಹೋಗಿ ಎಲ್ರ ಹತ್ರ ಹೇಳು. ಇಡೀ ಊರಲ್ಲಿ ಇಲ್ಲಿ ದೆವ್ವ ಇದೆ ಅಂತ ನಂಬಬೇಕು. ಭಯದಲ್ಲಿ ಯಾರು ಈ ಮನೆ ಗೇಟ್ ಹತ್ರ ಕೂಡ ಬರಬಾರ್ದು. ಯಾಕೆ ಸರ್? ಪ್ರಶ್ನೆ ಎಲ್ಲ ಕೇಳಬೇಡ. ಏಯ್, ನಾವ್ ಈ ತರ ಹೇಳಿದ್ವಿ ಅಂತ ಎಲ್ಲಾದ್ರೂ ಹೇಳಿದ್ರೆ ನಿನ್ ಕುತ್ತಿಗೆ ಕೊಯ್ದು ಬಿಡ್ತೀನಿ, ಹೋಗ. ಗುರು, ಅವನ್ ಅರ್ಜೆನ್ಸಿನ ನಾವ್ ಯೂಸ್ ಮಾಡ್ಕೋಬೇಕು. ದೆವ್ವ ಇರೋ ಮನೆ ಯಾರು ತಗೊಳಕ್ ಬರ್ತಾ ಇಲ್ಲ ಅಂತ ಹೇಳಿ ಕಡಿಮೆ ರೇಟಿಗೆ ನಾವೇ ಈ ಮನೆನ ತಗೊಂಡ್ಬಿಡೋಣ. ಒಳ್ಳೆ ಪ್ಲಾನ್ ಕಣಯ್ಯ. ಇದನ್ನ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು, ಬರೋ ಲಾಭದಲ್ಲಿ 50-50. ಡೀಲಾ? ಡೀಲ್. ಅಕ್ಕ, ಹಾಗಾದ್ರೆ ನಾವು ಸತ್ತೋಗಿದೀವ ನಿಜವಾಗ್ಲೂ? ನಾವೆಲ್ಲ ದೇವಾನ ಅಯ್ಯ. ಏನಯ್ಯ ಇದು, ನಾವು ಸತ್ತೋಗಿದೀವ? ಯಾವಾಗ ಸತ್ವಿ, ಹೇಗ್ ಸತ್ವಿ? ಪಾ, ನಾನು ಅಮ್ಮನ ನೋಡ್ಬೇಕು. ಮೀರಾ, ನಾವು ಸತ್ತೋಗಿದ್ದೀವಮ್ಮ. ನಮಗೆ ಅಂತ ಯಾವ ಸಂಬಂಧನೂ ಇಲ್ಲ. ನಾವು ಅಮ್ಮನ ಬಿಟ್ಟು ತುಂಬಾ ದೂರ ಬಂದಿದ್ದೀವಿ. ಇಲ್ಲಪ್ಪ, ಸತ್ತೋದ್ರೆ ಅಮ್ಮ ಇಲ್ಲ ಅಂತಾನ? ನಾನು ಅಮ್ಮನ ನೋಡ್ಬೇಕು. ಅಷ್ಟ್ರಲ್ಲಿ ನಮ್ಮನ್ನ ಇರಕ್ ಬಿಡಲ್ಲಮ್ಮ. ನಾವು ದೆವ್ವಗಳು ಅಂತ ಅವ್ರಿಗೆ ಗೊತ್ತಾಗೋಯ್ತು. ಅವ್ರು ಹೇಗಾದ್ರೂ ಮಾಡಿ ನಮ್ಮನ್ನ ಓಡಿಸ್ಬಿಡ್ತಾರೆ.
ಅವ್ರು ಏನ್ ಮಾಡಿದ್ರು ಸರಿ ಅಮ್ಮಂಗೋಸ್ಕರ ನಾವಿಲ್ಲೇ ಇರ್ಬೇಕು. ಅದಕ್ ಮಧ್ಯ ಯಾರೇ ಬಂದ್ರು ನಾನ್ ಬಿಡಲ್ಲ. ನಾವ್ ಹೇಗಮ್ಮ? ನಾವ್ ಸತ್ ಹೋಗಿರೋದ್ರಿಂದ ನಮ್ಗಿರೋ ಭಯನೂ ಸತ್ತೋಯ್ತು. ಆದ್ರೆ ಮನುಷ್ಯರಿಗೆ ಅವ್ರಿಗೆ ಭಯ ಇರುತ್ತೆ, ಅದು ಸಾಕು ಅವ್ರನ್ನ ಹೆದರ್ಸಕ್ಕೆ. ಭಯ ಅದೇ ನಮ್ಮ ಆಯುಧ. ಈ ಗಾಡಿ ಅಂದ್ರೆ ಅಪ್ಪನ ತುಂಬಾ ಇಷ್ಟ ಗೊತ್ತು ಕಣೋ, ನಮ್ಮನ್ನ ಮುಟ್ಟೋಕು ಬಿಡ್ತಿರ್ಲಿಲ್ಲ. ಸಾರ್ ಸಾರ್, ಮೊದ್ಲು ಈ ಕೀನ ತಗೊಳ್ಳಿ. ಏನಾಯ್ತಯ್ಯ? ಈ ಮನೇಲಿ ದೆವ್ವ ಇದೆ ಸರ್, ಈ ಮನೇನ ನನ್ನಿಂದ ಮಾರಕ್ಕಾಗಲ್ಲ. ಏನೇ ಹೇಳ್ತಾ ಇದೀಯ, ಈ ಮನೇಲಿ ದೆವ್ವ ಇದೆಯಾ? ಹೌದು ಸರ್, ಅದಕ್ಕೆ ನಾನೇ ಸಾಕ್ಷಿ. ಏನೋ ಆಟ ಆಡಿ ನೀನೇ ತಗೋಬೇಕು ಅಂತ ಇದೀಯಾ? ಬೆಲೆ ಕಡಿಮೆ ಮಾಡ್ಬೇಕು ಅನ್ಕೊಂಡಿದ್ರೆ ನಾನೇ ಹೆಚ್ಚು ಕಡಿಮೆ ಮಾತಾಡ್ತಿದ್ದೆ ಸರ್. ಹಾಗಂತ ಸುಳ್ಳೆಲ್ಲ ಹೇಳಲ್ಲ ಸರ್, ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನನ್ನ ಬಿಡಿ. ಲೇ ಗಣಪತಿ, ಏನೋ ಬಾಯ್ಗೆ ಬಂದಾಗ ಮಾತಾಡ್ತಾನೆ. ಅವಂದು ಬಿಡೋ, ಅವನ್ ಮಾತು ಕೇಳ್ಕೊಂಡು ನೀನು. ಅವನೊಬ್ಬ ಚಿಕ್ಕ ಬ್ರೋಕರ್, ನನಗೊಬ್ಬ ಗುರು ಅಂತ ದೊಡ್ಡ ಬಿಲ್ಡರ್ ಗೊತ್ತು, ಅವ್ರ ಹತ್ರ ಮಾತಾಡೋಣ. ಅವ್ರು ತಗೋತಾರ? ದೆವ್ವ ಇದೆ ಅಂತಾನೆ. ಆಸ್ತಿಯಲ್ಲಿ ಎಷ್ಟೇ ಸಮಸ್ಯೆ ಇದ್ರು ರಿಸ್ಕ್ ತಗೊಂಡ್ ತಗೋತಾನೆ. ಈ ಏರಿಯಾದಲ್ಲಿ ಬಾರು, ಥಿಯೇಟರ್, ಸೂಪರ್ ಮಾರ್ಕೆಟ್ ಅಂತೇಳಿ ದೊಡ್ಡ ಕೈ ಕಣ ಅವನು. ನಾವು ಸಾಯಂಕಾಲನೇ ಹೋಗಿ ಗುರು ಹತ್ರ ಮಾತಾಡೋಣ. ಹ್ಮ್, ಬಂದ್ಬಿಟ್ಟ. ನಮಸ್ಕಾರ. 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 ಓ ಕೂತ್ಕೋ. ಹಾಂ ಸರಿ ಸರಿ. ಈಗೆಲ್ಲ ಕನ್ಸಲ್ಲಿ ಬರೀ ಹಾವುಗಳು ಬರ್ತಿದ್ಯಾ? ಹಾಂ ತಗೋ. ಅದಕ್ಕೆ ಹಾವು ಹತ್ರನೇ ಕಚ್ಚಿಸ್ಕೋಬೋದು. ಕರೆಕ್ಟ್ ಕರೆಕ್ಟ್ ಸರ್. ಸರ್ ಮುಖದಲ್ಲಿ ಎಂತ ಒಂದು ಶಾಂತಿ. ಧನ್ಯವಾದ ಸರ್. ಇದೇ ಫಸ್ಟ್ ಟೈಮ್ ನೀವು ಎಣ್ಣೆ ಹೊಡಿತಾ ಇರೋದಾ ಸರ್? ನಾನು ಬೇಕಂದ್ರೆ ಬಾಟ್ಲ್ ಹೆಂಗ್ ಓಪನ್ ಮಾಡೋದು ಅಂತ ಹೇಳ್ಕೊಡ್ಲಾ? ಸರ್ ಹೆದರ್ಕೋಬೇಡಿ, ನನ್ನ ಹೆಸರು ಟಾಸ್ ಮಾರ್ಕ್ ಟಕ್ಲೇಶ್. ಏನ್ ಹೆಸರು? ಟಾಸ್ ಮಾರ್ಕ್ ಟಕ್ಲೇಶ್. ಅದೇನಿಲ್ಲ ಸರ್, ಬಾಟ್ಲ್ ನೆತ್ಕೊಂಡು ಮೇಲೆ ಎರಡು ಸತಿ ತಟ್ಟಬೇಕು, ಕೆಳಗೆ ಎರಡು ಸತಿ ತಟ್ಟಬೇಕು, ಹಂಗೆ ಸ್ಮೂತ್ ಆಗಿ ಓಪನ್ ಆಗುತ್ತೆ ಸರ್. ಆಮೇಲೆ ಅದನ್ನ ಎತ್ತೋ ಗಾಡಿ. ಏನೋ ಹೇಳ್ದೆ ಇರೋ ಚಿನ್ನ ನೀವು ಹೇಳಿ ಗುರುಗಳೇ. ಇಲ್ಲೋಡಿ, ಅವನು ಕುಡಿಯೋವರೆಗೂ ಅಷ್ಟೇ ಎಲೆಕ್ಷನ್ ಅಲ್ಲಿ ನಿಂತಿರೋ ಕ್ಯಾಂಡಿಡೇಟ್ ತರ ಮಾತಾಡ್ತಾನೆ. ಕುಡ್ದಾದ್ಮೇಲೆ ಗೆದ್ದಿರೋ ಎಂ ಎಲ್ ಎ ತರ ಆಡ್ತಾನೆ, ನಿಮಗ್ ಡೆಪಾಸಿಟ್ ಹೋಗ್ಬಿಡುತ್ತೆ. ಹೇಳೋ ಮಾತ್ ಕೇಳ್ಬೇಕು, ಗೊತ್ತಾಯ್ತಾ? ಸರಿ ಅಣ್ಣ. ಏಯ್ ಉಪ್ಪಿನಕಾಯಿ ಬೇಡವಣ್ಣ. ಆ ಕುಡಿಯೋದೇ ನನ್ನ ವೀಕ್ನೆಸ್. ಏನೋ ಏನ್ ಮಾಡ್ತಿದ್ಯಾ? ಯಾಕೆ ಅಕೌಂಟ್ಸ್ ನೋಡ್ತಿದ್ದೀನಿ. ಬುಕ್ ಇಟ್ಕೊಂಡು ಕ್ರಿಕೆಟ್ ನೋಡ್ತಾನ ಅಂದ್ರೆ ಬುಕ್ ಇನ್ನೇನ್ ಬೇಕು? ಏ ಇವಾಗ ನೋಡು, ಆ ಬ್ಯಾಟ್ಸ್ಮನ್ ಈಗ ಒಂದೇ ಏಟಿಗೆ ಫೋರ್ ಅಥವಾ ಸಿಕ್ಸ್ ಹೊಡಿತಾನೆ, ನೋಡ್ತೀಯಾ? ಸಿಕ್ಸ್ ಹೊಡೆದ. ಜಂಪಿಂಗ್ ಜಬಾಂಗ್ ಜಂಪಿಂಗ್ ಜಬಾಂಗ್ ಜಂಪಿಂಗ್ ಜಬಾಂಗ್. ಗುರೋ ಅದೇ ಪ್ಲೇಯರ್ ಬಗ್ಗೆ ಮತ್ತೆ ಹೇಳ್ತೀನಿ ನೋಡ್ತೀಯಾ, ಅದೇ ಬೌಲರ್ ಅದೇ ತರ ಬಾಲ್ ಹಾಕ್ತಾನೆ, ಆ ಬ್ಯಾಟ್ಸ್ಮನ್ ಮತ್ತೆ ಸಿಕ್ಸರ್ ಹೊಡಿತಾನೆ. ಬೆಟ್ ಗುರುಗಳೇ, ಬೆಟ್ ಒಂದೇ ಬಾಲ್ ಅಲ್ಲಿ ಡಬಲ್ ಮನಿ ಫ್ರೀಟ್ ಗುರುಗಳೇ, ನೋಡ್ತೀರಾ? ನೋಡಿ ನೋಡು, ಹೋಗು ಹೋಗಿ ಗುರುಗಳೇ. ಬಾಸ್ ಹೇಳ್ತಾರ ನೀನ್ ದುಡ್ಡು ತಗೊಂಡ್ ಮನೆಗೆ ಹೋಗು. ಹೋಗಲೆ ಈಗ ನೋಡು, ಸಿಕ್ಸರ್ ಬೋಲ್ಡ್ ಕ್ಲೀನ್ ಬೋರ್ಡ್ ಕಣೋ. ಏಯ್ ರೀಪ್ಲೇ ಮ್ಯಾಚ್ ಕಣೋ. ಯಜಮಾನ್ರೆ ಟೈಟ್ ಆಗ್ಬಿಟ್ಟು ಏನೋ ಬೆಟ್ ಕಟ್ಬಿಟ್ಟ ಪಾಪ. ಏಯ್ ನನ್ಗೆ ಹೇಳಕ್ ಬರ್ತೀಯ? ಕೆಲ್ಸ ನೋಡು, ಹೋಗೋ. ಇಲ್ಲ ಯಜಮಾನ್ರೆ. ಒಂದ್ ಕೋಟಿಗೆ ಮುಗ್ಸೋಣ. ಒಂದ್ ಕೋಟಿನಾ?
ಆ ಮನೆ ಬೆಲೆ ಬಂದು 5 ಕೋಟಿ. ಹೌದು ಸರ್, ದೆವ್ವ ಇರೋ ಮನೆಗೆ 1 ಕೋಟಿನೇ ಹೆಚ್ಚು. ಏನ್ ಸರ್, ಈಗಲೂ ದೆವ್ವ ಪಿಶಾಚಿ ಅಂತ ನಂಬ್ತೀರಾ? ಸಂದಿಲ್, ಆ ಟೇಬಲ್ಗೆ ಏನ್ ಬೇಕು ನೋಡು. ಹೋಗಿ ನೋಡ್ತೀನಿ ಸರ್. ಸರವಣ ಸರ್, ನಮ್ಗೆ ಎಷ್ಟೇ ದೊಡ್ಡ ಡಾಕ್ಟರ್ ಆಪರೇಷನ್ ಮಾಡಿದ್ರು ಆ ಆಪರೇಷನ್ ಮಾಡಕ್ಕೆ ದೇವ್ರ ಆಶೀರ್ವಾದ ಬೇಕೇ ಬೇಕು. ದೇವ್ರ ನಂಬಿಕೆ, ಮನುಷ್ಯರ ಭಕ್ತಿ, ಮನುಷ್ಯನ್ ಬಿಟ್ಟು ದೇವ್ರ ಮೇಲೆ ನಂಬಿಕೆ ಹಾಕ್ತೀವಿ. ನಂಬಿಕೆ ಇಲ್ದಿದ್ದವನ್ಗೆ ಇದೆಲ್ಲ ಮೋಸ ಅಂತ ಅನ್ಸುತ್ತೆ. ಗುರು, ನನಗನಿಸ್ದಂಗೆ 1 ಕೋಟಿ ತುಂಬಾನೇ ಕಡಿಮೆ. 1 ಕೋಟಿಗೆ ಹೋಗುತ್ತೋ ಇಲ್ವಂತ ಗೊತ್ತಿಲ್ಲ, ಆದ್ರೆ ಅದೇ ಫೈನಲ್. 1 ಕೋಟಿ ಕ್ಯಾಶ್ ಅಲ್ಲೇ ಕೊಡ್ತೀನಿ. ಓಕೆನಾ ಅಂತ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಏನೋ, ನೀನ್ ಬೇರೆ ಒಂದ್ ವಾರದಲ್ಲಿ ಮಲೇಷಿಯಾಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ? ಏನ್ ಮಾಡ್ಬೇಕು ಅಂತ ಇದೀಯಾ? ಗೊತ್ತಿಲ್ಲ ಕಣ. ಸರಿ, ನೀನೊಂದ್ ಸ್ವಲ್ಪ ಮಾತಾಡಿ, ಬೆಟರ್ ಆಗಿ ಫೈನಲ್ ಮಾಡು. ನೀನ್ ಟೆನ್ಷನ್ ಆಗ್ಬೇಡ, ನನ್ನ ಕೈಲಾದಷ್ಟು ಒಳ್ಳೆ ಅಮೌಂಟೇ ತಗೊಂಡ್ ಬರ್ತೀನಿ. ಸರ್, ಸಾಕು ಇದಲ್ಲ ಸರ್, ನೀವು ಮಾತಾಡ್ತಿದ್ದು ಕೇಳಿಸ್ಕೊಂಡೆ ಸರ್. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಹೇಳ ಹೇಳಿ. ನಿಮ್ ಮನೆನ ಒಳ್ಳೆ ಬೆಲೆಗೆ ಮಾರೋದಕ್ಕೆ ಒಂದು ಐಡಿಯಾ ಇದೆ ಸರ್. ಅಲ್ರಿ, ಆ ಮನೇಲಿ ದೆವ್ವ ಇದೆ ಅಂತ ತಗೊಳಕ್ ಭಯ ಪಡ್ತಾ ಇದ್ರೆ ನೀವೇನ್ ಮಾಡ್ತೀರಾ? ಅದೇ ಸರ್, ಅಲ್ಲಿ ದೆವ್ವ ಇಲ್ಲ ಅಂತ ನಾವು ಪ್ರೂವ್ ಮಾಡ್ಬೋದು ಸರ್. ಹೇಗ್ ಹೇಳಿ? ಒಂದು 4 ಜನ ಆ ಮನೇಲಿ ಇರಿಸ್ಬಿಟ್ರೆ ಅವ್ರಿಗೆ ಏನು ಆಗ್ದಿರ ವಾಪಸ್ ಬಂದ್ರೆ ಎಲ್ಲಾರೂ ದೆವ್ವ ಇಲ್ಲ ಅಂತ ನಂಬ್ತಾರೆ ಸರ್. ಯಾರು ಧೈರ್ಯವಾಗಿ ಬಂದಲ್ಲಿರ್ತಾರೆ? ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಸರ್. ನೀವು ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ನಮ್ ಹುಡುಗರು ಮಶಾನದಲ್ಲಿ ಬೇಕಂದ್ರೂ ಇರ್ತಾರೆ. ಅದಾದ್ಮೇಲೆ ನೀವು ಒಳ್ಳೆ ಬೆಲೆಗೆ ಮನೆ ಮಾರ್ಬೋದು ಸರ್. ಸರಿ, ಆಮೇಲೆ ಕಮಿಷನ್ ಅದೆಲ್ಲ ಕೊಡೋಣ. ಥ್ಯಾಂಕ್ ಯು ಸರ್, ಈಗಲೇ ಹೋಗಿ ಮಾತಾಡ್ತೀನಿ ಸರ್. ಓಕೆ. ಏನಣ್ಣ, ಮನೆ ನೋಡಿದ್ರೆ ಒಳ್ಳೆ ಭೂತ್ ಬಂಗ್ಲೆ ತರ ಇದೆ, ಒಂದ್ ವೇಳೆ ದೆವ್ವ ಇದೆಯೇನೋ? ಇರ್ಲಿ ಇರ್ಲಿ. ಏನಣ್ಣ, ದೆವ್ವ ಅಂದ್ರೆ ನಿನಗೆ ಭಯ ಇಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಭಯವಾಗೆ ಇತ್ತು. ಒಂದ್ ಹುಡುಗಿನ ಲವ್ ಮಾಡಿದೆ, ಅರ್ಧ ಭಯ ಉಂಟಾಯ್ತು. ಅದೇ ಹುಡುಗಿನ ಮದುವೆ ಆದೆ, ಫುಲ್ ಆಗಿ ದೆವ್ವ ಭಯ ಉಂಟಾಯ್ತು. ದೆವ್ವ ಇದೆಯೋ ಇಲ್ಲೋ ಅಣ್ಣ, ಸಂದಿಲ್ ಹೇಳ್ದಾಗೆ 4 ದಿನ ಇಲ್ಲಿ ಇರೋಣ, ವೈಟ್ ಆಗಿ ಒಂದ್ ಒಳ್ಳೆ ಅಮೌಂಟ್ ತಗೊಂಡ್ ಹೋಗೋಣ. ಸರಿನಾ? ಬಾಣ. ಓ ಸೂಪರ್. ದೆವ್ವದ ಮನೆಗೆ ಹೋಗ್ತಾ ಇದೀನಿ ಅಂದ್ವಿ, ಅದಕ್ಕೆ ದೆವ್ವ ಹಿಡಿಯಕ್ ಬಂದಿಯಾನ. ಬಾತ್ರೂಮ್ ನ ಬಿಟ್ಟು ಎಲ್ಲಾ ಕಡೆ ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ನನ್ನ ಯಾಕೋ ಫೋಟೋ ಹಿಡ್ದೆ ಅಣ್ಣ? ನೋಡಕೊಳ್ಳೆ, ದೆವ್ವ ಇದ್ದಂಗೆ ಇದೆ ಅಣ್ಣ. ನಿನ್ ಫೋಟೋ ನಾ ದೆವ್ವ ಫೋಟೋ ಅಂದ್ಬಿಟ್ಟು ಚಾನಲ್ ಕೊಟ್ಬಿಡ್ತೀನಿ. ಏಯ್, ನೀನ್ ಓವರ್ ಆಗಿ ಮಾತಾಡ್ತಿದ್ಯಾ, ಹೋಗ. ಡಮ್ಮಿ ಪೀಸ ನೀನು, ಗುದ್ದು ಬಿಡ್ತೀನಿ. ಬಾ, ಒಂದ್ ಫೋಟೋ ತಗೊಳ್ಳೋಣ. ಬಾಂಬೆ ನಂದು
ಬೊಂಬೆ ನಂದು ರೋಬೋಟ್ 3.0. ಓ ಯಾರು ಸರ್ ನೀವು, ಇಷ್ಟು ಚೆನ್ನಾಗಿದ್ದೀರಾ? ಬಾಯ್. ದೆವ್ವಗಳು ತರ ತರ, ಆತ್ಮಗಳು ಹೊಸ ತರ, ಒಂದೆವಾದ್ರೂ ಇಲ್ಲಿದೆಯಾ? ಯಾರಾದ್ರೂ ಮೂತಿ ತೋರಿಸ್ತೀರಾ? ದೆವ್ವ ಎಲ್ಲ ಇಲ್ಲ. ಮುತ್ತಣ್ಣ ಸತ್ತೋಗ್ಬಿಟ್ಟಣ್ಣ, ಕಣ್ಣಲ್ಲಿ ಭಯ ಕಾಣಿಸ್ಬಾರ್ದು ಅಂತ ನೀನೇನಣ್ಣ ನಿದ್ದೆ ಮಾಡ್ತಿದ್ದೀರಣ್ಣ? ಕುಮಾರಣ್ಣ, ಕುಮಾರಣ್ಣ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ನನಗೆ ಭಯ ಆಗ್ತಿದೆ. ದೇವ್ರೇ ನನ್ನ ಕಾಪಾಡಪ್ಪ, ದೇವ್ರೇ ಅಯ್ಯಪ್ಪ. ಮುತ್ತಣ್ಣ, ಇದು ನನ್ನ ಮನೆ. ಗುರುಗಳೇ, ಅದು ಎಣ್ಣೆ ಹಿಟ್ಟಲ್ಲಿ ತಪ್ಪು ಮಾಡಿಬಿಟ್ಟೆ. ಕಾಫಿ ಕೊಡಿ. ಕೊಡಮ್ಮ ಕುಡಿ. ಅದು ಅಮ್ಮ. ನಮಸ್ತೆ ಅಮ್ಮ. ಅಮ್ಮ ಈಗ ತಾನೆ ಮಾತ್ರೆ ಕೊಟ್ರಿ. ಮಗಳೇ, ಅಮ್ಮನ ಕರ್ಕೊಂಡೋಗು. ಹೋಗಿ ಅಮ್ಮ, ಬನ್ನಿ ಹೋಗಿ. ಅಮ್ಮಗೆ ಅಮ್ನಿಷ್ಯ ಎಲ್ಲ ಮರ್ತೋಗ್ತಾರೆ, ಇಲ್ಲ ಮಾಡಿದ್ದೆ ತಿರ್ಗಾ ತಿರ್ಗಾ ಮಾಡ್ತಾರೆ. ನೀನೇನೋ ಹೇಳ್ತಿದ್ದಲ್ಲ ಹೇಳು. ಅದೇ ಗುರುಗಳೇ, ಅದನ್ನ ಮಗನ ಆಪರೇಷನ್ಗೋಸ್ಕರ ಇಟ್ಟಿದ್ದ ದುಡ್ಡು ದುಡ್ಡು ಹೋಯ್ತು ಅಂತ ನನ್ನ ಹೆಂಡತಿ ಜಗಳ ಮಾಡ್ಕೊಂಡು ತವ್ರ ಮನೆ ಹೋಗ್ಬಿಟ್ಲು. ಅಯ್ಯೋ, ಇವಾಗ ನೀವೇ ಏನಾದ್ರು ಮಾಡಿ ದುಡ್ಡು ವಾಪಸ್ ಕೊಟ್ರೆ? ಇಲ್ಲೋಡ್ ಚಿನ್ನ, ಗುರು ಹತ್ರ ಕೊಟ್ಟಿದ್ ಕಾಸು ದೇವ್ರುಂಡಿಗೆ ಹಾಕ್ದಂಗೆ ತಿರ್ಗಾ ಬರೋದೇ ಇಲ್ಲ. ಬೇರೆ ಏನಾದ್ರೂ ದಾರಿ ಇದೆಯೋ ಯೋಚನೆ ಮಾಡೋಣ. ಅಣ್ಣ, ನನ್ ಮಗನ್ ಉಸಿರು ನಿನ್ ಕೈನಲ್ಲೇ ಇರೋದು. ಈ ಕುಡುಕ ನನ್ ಬಾಳನ್ನೇ ನಾಶ ಮಾಡಿದಾನೆ, ಈಗ ಮಗು ಬದುಕನು ಹಾಳು ಮಾಡ್ತಿದ್ದಾನೆ. ಈ ಹಸುಗೂಸಿನ ಮುಖ ನನ್ ನೋಡಿ ಅಣ್ಣ, ಹೇಗಾದ್ರೂ ಮಾಡಿ ಆಪರೇಷನ್ಗೆ ಹಣ ಹೊಂದ್ಕೊಡಿ. ನಿಮ್ ಹತ್ರ ಜೀವ ಭಿಕ್ಷೆ ಕೇಳ್ತಾ ಇದ್ದೀನಿ. ಮುತ್ತಣ್ಣ ಫಿಲಮ್ ಅಲ್ಲಿ ನೀರ್ಸೋ ತರ ಡೈಲಾಗ್ ಹೊಡಿತಾ ಇದೆಯಲ್ಲಮ್ಮ, ಇರು ಏನಾದ್ರೂ ಮಾಡ್ತೀನಿ. ಜೊತೆಲಿ ಹುಟ್ಟಿದ ತಂಗಿಗೆ ಏನು ಮಾಡಿಲ್ಲ. ಗುರುಗಳೇ, ನನ್ ಸಮಸ್ಯೆ ನೀನ್ ಮಾತಾಡ್ಬೇಕಾದಿದ್ದೆಲ್ಲ ನಿನ್ ಹೆಂಡತಿ ಮಾತಾಡಿದಾಳೆ. ನನ್ ತಂಗಿಗೋಸ್ಕರ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಒಂದ್ ದೊಡ್ಡ ಡೀಲ್ ಮುಗಿಯೋ ತರ ಇದೆ ಗುರುಗಳೇ. ಮುಗಿಯೋ ತರ ಇದೆ, ಮುಗ್ದಿಲ್ಲ. ಮುತ್ಸಾಮಿ, ಮುತ್ಸಾಮಿ, ಮನೋಹರ ಸರ್ ಒಳಗಡೆ ಮಲಗಿರ್ತಾರ ಸರ್. ಸರ್ಕಳ ಏ ಮನೋಹರ, ಏನಾಯ್ತು? ಕಿವಿ ಕೇಳಿಸ್ತಿಲ್ಲ. ಏನು ಕೇಳಿಸ್ತಿಲ್ಲ ನಂಗೆ? ಲೋ ಮನೋಹರ, ನಿಂತ್ಕೊಳ್ಳೋ. ಯಾರು? ನಮ್ಮ ಹುಡುಗನೇ ಸರ್, ಸ್ವಲ್ಪ ಚೂಟಿ ಜಾಸ್ತಿ. ಅಯ್ಯಯ್ಯೋ, ಮುಚ್ಚಾಮೆ, ಲೋ ಮುಚ್ಚಾಮೆ, ಮುಚ್ಚಾಮೆ, ಮುಚ್ಚಾಮೆ. ಏನಾಯ್ತಂತ ನೋಡಿ ಬೇಟ್ರಿ. ಅಯ್ಯಪ್ಪ, ಏನಾಯ್ತ್ರಿ ಸರ್? ಉಸಿರಿದೆ ಸರ್. ಅವನ ಉಸಿರು ನಿಂತಿದ್ರೆ ನಿನ್ನ ಉಸಿರು ನಿಲ್ತಾ ಇತ್ತೀಗ. ಮೂರ್ ಜನ ಅಂತ ಹೇಳ್ದಲ್ಲ, ಇನ್ನೊಬ್ಬ ಎಲ್ಲ ಗೊತ್ತಿಲ್ಲ ಸರ್. ಇವ್ರಿಗೆ ಏನಾದ್ರೂ ಆಗಿದ್ರೆ ಯಾರೋ ಜವಾಬ್ದಾರಿ? ನಾನೇ ಜವಾಬ್ದಾರಿ ಸರ್, ನಂದೇ ಜವಾಬ್ದಾರಿ. ಶರಣ, ಇವ್ನ ನಮ್ಮ ಮಾತು ಕೇಳಲ್ಲ, ನಾನು ಗುರು ಫೋನ್ ಮಾಡ್ತೀನಿ. ಸರ್ ಸರ್, ಇನ್ನೊಂದು ಚಾನ್ಸ್ ಕೊಡಿ ಸರ್. ಇವನೇನ್ರಿ ಹೀಗಾಗಿದ್ದಾನೆ? ಇವ್ರನ್ನ ಬಿಡಿ ಸರ್, ನಾನೇ ಈ ಮನೇಲಿ ಇದ್ದು ದೆವ್ವ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಸರ್. ಫೈನಲ್ ಆಗಿ ಒಂದೇ ಒಂದು ಚಾನ್ಸ್. ಇಲ್ಲ ನೋಡಿ, ಇದೇ ನಿಮಗೆ ಲಾಸ್ಟ್ ಚಾನ್ಸ್. ಸರಿ, ಈ ಮನೇಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ
ಈ ಮನೆ ಮಾರಾಟದಲ್ಲಿ 10% ನಿಮಗೆ ಕಮಿಷನ್ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ, ಇವನ್ ನೋಡ್ಕೊಳ್ರಿ. ನಾನು ನೋಡ್ಕೊಂತೀನಿ ಸರ್. ಅಡ್ವಾನ್ಸ್ ಜಾಸ್ತಿ ಕೇಳ್ದಾಗೆ ಅನ್ಕೊಂಡೆ ಎಣ್ಣೆ ಹೊಡೆದು ಮಲ್ಕೊಂಡ್ಬಿಟ್ಟಿದ್ದಾನೆ. ಮುಚ್ಚಾಮೆ, ಲೇ ಮುಚ್ಚಾಮೆ, ಚಿಕಿ 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 ಮುಚ್ಚಾಮೆ. ಕುಮಾರ, ಕುಮಾರ, ಲೋ ಕುಮಾರ, ಎಲ್ಲೋ ಇದೆಯಾ? ಲೇ ಲೋ ಕುಮಾರ. ಗುರುಗಳೇ, ಗುರುಗಳೇ. ಅಯ್ಯೋ ಅಮ್ಮ, ಯಾಕೋ ಲೋ ಅಮ್ಮ ನಿಮ್ಗೆ ಅಮ್ಮ. ನಿನ್ ಬಾಡಿ ಈ ತರ ಇದೆ, ಇದೆಲ್ಲ ನಿನಗ್ ಬೇಕಾ? ಈ ತರ ಎಲ್ಲ ಆಗ್ತಾ ಇದ್ರೆ ಜೀವಕ್ಕೆ ಆಪತ್ತು. ಅಮ್ಮ ಅಮ್ಮ, ತಮ್ ಹಿಡ್ದಿದ್ಕೆ ಇಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇದ್ಯಾ? ದೇವ್ರು ಯಾರನ್ನ ಉಳಿಸ್ಬೇಕು, ಯಾರನ್ನ ಬದುಕಿಸ್ಬೇಕು ಅಂತ ಡಾಕ್ಟರ್ ತ ಬರ್ತ್ ಕಳ್ಸಿರ್ತಾನೆ. ಇಲ್ಲೋಡು, ಚೆನ್ನಾಗಿರೋನ್ಗೆ ಹೇಗ್ ಸಾಯೋ ತರ ಮಾಡಿದೀನಿ. ಪೇಷಂಟ್ ಡಾಕ್ಟರ್, ಪೇಷಂಟ್. ಏನ್ ಪೇಷಂಟ್ ಗೀಷಂಟ್, ಲೂಸ್ ಮೋಷನ್ ಏನಾಯ್ತು? ನಿಂತ್ಬಿಡ್ತು ಡಾಕ್ಟರ್. ಏನಾಯ್ತು ಡಾಕ್ಟರ್? ಸಾಯ್ಬೇಕು ಅಂತ ವಿಷ ಕುಡ್ದಿದ್ದಾನೆ. ಅಯ್ಯೋ, ವಿಷದ ರುಚಿ ಗೊತ್ತಾಗ್ಬಾರ್ದು ಅಂತ ದೊಡ್ಡ ಹಂಡೆ ಪಾಯಸದಲ್ಲಿ 4 ಹಾಕೊಂಡು ಕುಡ್ದಿದ್ದಾನೆ. ವಿಷ ಏನು ಕೆಲ್ಸ ಮಾಡಿಲ್ಲ, ಆದ್ರೆ ಪಾಯಸ ಹೆವಿಯಾಗಿ ಕೆಲ್ಸ ಮಾಡಿದೆ. 3 ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಾನೆ. ಇನ್ನೊಂದ್ಸಲ ನಿಜವಾಗ್ಲು ಸಾಯ್ಬೇಕು ಅಂತ ಅನ್ಕೊಂಡ್ರೆ ಈ ತರ ಏನು ಮಾಡ್ಬೇಡ, ನನ್ನ ಹತ್ರ ಹೇಳು, 2 ನಿಮಿಷದಲ್ಲಿ ಸಾಯಿಸ್ತೀನಿ. ಎಲ್ಲ ನಾರ್ಮಲ್ ಆಗೇ ಇದೆ. ಏನಾದ್ರೂ ಎಮರ್ಜೆನ್ಸಿ ಅಂತ ಇದ್ರೆ ನಾನ್ ಕೊಟ್ಟಿದ್ ಮಾತ್ರ ನಂಗು. ಥ್ಯಾಂಕ್ ಯು ಡಾಕ್ಟರ್. ನಾಚ್ಕೊಂತಿದ್ದಾನಂತೆ. ಯಾಕ್ ಬ್ರದರ್ ಸಾಯ್ಬೇಕು ಅನ್ಕೊಂಡ್ರಿ? ಪ್ಯಾಷನ್ ಸರ್, ಪ್ಯಾಷನ್. என்ன பண்ண சொல்றா? ತಿರುಗ್ ಬೇಡ, ತಿರುಗ್ದಿರ ಅದೇ ಟೆರರ್ ಲುಕ್ ಅಲ್ಲಿರು. ಅರೆ ಅರೆ ಅರೆ, 10 ರಾಜ್ಕುಮಾರ್ ನಟ್ಟೆನ 10 ಅಲ್ಲಿ ತೋರಿಸ್ತಿದ್ಯಲ್ಲೋ, ಎಲ್ಲಿ ಸ್ವಲ್ಪ ದುಃಖನ ತೋರಿಸು. ಲೈಟ್ ಆಗ್ ಲವ್. ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ. ರಜನಿಕಾಂತ್ ಏನಾದ್ರು ಗಂಡ್ ಮಗು ಹುಟ್ಟಿದ್ರೆ ಹಂಗೆ ನಿಂತರನೇ ಇರ್ತಿದ್ದ. ಹಂಗೆ ಸ್ವಲ್ಪ ಸೈಡ್ ಫೇಸ್ ತೋರಿಸು, ಹಂಗೆ ಲೈಟ್ ಆಗಿ ಸ್ವಲ್ಪ ಬ್ಯಾಕ್ ಅಲ್ಲಿ ಹೋಗು. ನೀನು ಈ ಗಾಂಧಿನಗರದ ಕಡೆ ಎಲ್ಲ ಹೋಗಿದ್ಯಾ? ಇಲ್ಲ ಸರ್. ನೀನೇನಾದ್ರೂ ಕಂಠೀರವ ಸ್ಟುಡಿಯೋ ಎದುರುಗಡೆ ಇರೋ ಟೀ ಅಂಗಡಿಯಲ್ಲಿ ಟೀ ಕುಡ್ದಿದ್ರೆ 1/2 ಟೀ ಕುಡಿತಾ ಇರ್ಬೇಕಂದ್ರೆ ಭಟ್ರು ಮತ್ತೆ ಸೂರಿ ಸರ್ ಎತ್ತಾಕೊಂಡು ಹೋಗ್ಬಿಡ್ತಿದ್ರು ನಿನ್ನ. ಸಾಯ್ತಿರೋ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಜೀವ ಕೊಡೋನೆ ನೀನೇ ಕಣು. ತಮ್ಮ, ನೀನ್ ಮಾತ್ರ ಆಕ್ಟ್ ಮಾಡೋದಕ್ಕೆ ಬಂದ್ರೆ 2025 ಅಲ್ಲಿ ನೆಕ್ಸ್ಟ್ ಅಪ್ಪು ಸರ್ ನೀನೇ ಕಣು. 26 ಅಲ್ಲಿ ಕಿಚ್ಚ ನೀನೇ. 27 ಅಲ್ಲಿ ದರ್ಶನ್ ನೀನೇ. 28 ಅಲ್ಲಿ ನೀನು ಕರ್ನಾಟಕದ CM ಆಗ್ತೀಯಾ. ಸೂಪರ್ ಸ್ಟಾರ್. ಹಲೋ, ಯಾರು ಕರಣ ಸರ್? ನಮ್ ಫಿಲಮ್ಗೆ ಹೀರೋ ಸಿಕ್ಕಾಯ್ತು ಸರ್. ಇವನ್ ಫೇಸ್ ಕಟ್ಗೆ ಲಾಸ್ ಏಂಜಲ್ಸ್ ಅಲ್ಲಿ ಏನಾರು ಹುಟ್ಟಿದ್ರೆ ನೆಕ್ಸ್ಟ್ ಹಾಲಿವುಡ್ ಸೂಪರ್ ಸ್ಟಾರ್ ಇವನೇ ಆಗಿರ್ತಿದ್ದ ಸರ್. ನೀವೇನು ಯೋಚನೆ ಮಾಡ್ಬೇಡಿ, ನಾಳೆ ಬೆಳಿಗ್ಗೆ ಶೂಟಿಂಗ್ ಕರ್ಕೊಂಡ್ ಬಂದ್ಬಿಡ್ತೀನಿ ಇವನ್ನ. ಹಾ ಸರ್, ಸರಿ ಸರ್. ಸರ್, ಯಾರ್ ಸರ್ ಕರಣ್? ಯೋ, ಲೈಕಾ ಪ್ರೊಡಕ್ಷನ್ ಸುಭಾಷ್ ಕರಣ್ ಕಣಯ್ಯ. ಲೈಕಾ ಪ್ರೊಡಕ್ಷನ್? ಮತ್ತೆ ಅವ್ರು ತೆಗಿಯೋ 3 ಫಿಲಂಗೆ ನೀನೇ ಹೀರೋ. 3 ಸಿನಿಮಾನ? ಹಾ ಸರ್. ಏನಯ್ಯ ಇದು, ಎದೋಳಯ್ಯ. ಹಾ ನೋಡು, ನಾನು ಹೇಳ್ದಂಗೆ ನಿನ್ನ ಸ್ಟಾರ್ ಮಾಡ್ತೀನಿ, ಆದ್ರೆ ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಖರ್ಚಾಗುತ್ತಾ? ಹೌದು. ಈ ಅಂಗಡಿ ಹೇಗೆ, ಲೋನಾ ಇಲ್ಲ ಓನಾ? ಓನ್ ಸರ್. ಒಂದ್ 10 ಆಗುತ್ತೆ, ಪರವಾಗಿಲ್ವಾ? 10
ಯೋ, ಇನ್ನ 6 ತಿಂಗಳಲ್ಲಿ ನಿನ್ನ ಒಂದಿನ ಸಂಬಳ 10 ಲಕ್ಷ ಕಣಯ್ಯ, ಯೋಚನೆ ಮಾಡಿದ್ರೆ ಏನೋ ಒಂದ್ ಹೇಳು. ಒಂದು ಸಾರಿ, ಎರಡು ಸಾರಿ, ಮೂರು ಸಾರಿ. ಓಕೆ ಓಕೆ. ಹೌದು, ನಿನ್ನ ಹೆಸರೇನು? ಕಾಳಿ ಸರ್. ಛ, ನಾಳೆಯಿಂದ ನಿನ್ನ ಹೆಸರು ಕಿಂಗ್ ಕಾಳಿ ಕಣಯ್ಯ. ಮುದಲಾಡಿ ವಿಧಿಯ ನಿನೈಪ್ಪವನ್ನೇ ಮಾಡಿ ಅದೇ ವೆಂದು ಮುಡಿಪ್ಪವನ ಅರಿವಾಡಿ. ಯೋ, ಏನಯ್ಯ ಮಾಡ್ತಿದ್ಯಾ? ಸರ್, ಆಟೋಗ್ರಾಫ್ ಆಗೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಯೋ, ನೀನ್ ಭಯಂಕರ ಬುದ್ಧಿವಂತ ಕಣಯ್ಯ, ನಿನಗೆ ದೊಡ್ಡ ಫ್ಯೂಚರ್ ಇದೆ ಕಣಯ್ಯ. ಸರ್ ಸರ್, ನಿಮ್ಮನ್ ನಂಬಿ ಅಂಗಡಿನೇ ಮಾಡ್ಬಿಟ್ಟಿದ್ದೀನಿ ಸರ್, ನೋಡ್ಕೊಳ್ಳಿ ಸರ್. ಯೋ, ನೀನ್ ಯೋಚನೆ ಮಾಡ್ಬೇಡ, ನೆಕ್ಸ್ಟ್ ವರ್ಷ ಇಂಡಿಯಾದಲ್ಲೇ ನೀನ್ ಸೂಪರ್ ಸ್ಟಾರ್ ಆಗಿರ್ತೀಯ. 4 ಕಾಂಪ್ಲೆಕ್ಸ್, 4 ಸಿನಿ ಕಾಂಪ್ಲೆಕ್ಸ್ ನ ಕಟ್ತೀಯ ನೀನು. ಅದಕ್ಕಿನ್ನ ಮುಖ್ಯವಾದ ವಿಷಯ, ನಾಳೆ ಸಮಂತಾ ಜೊತೆ ನಿನ್ ಶೂಟಿಂಗ್. ಸಮಂತಾನಾ? ನನಗ್ ನಂಬಕ್ಕೆ ಆಗ್ತಿಲ್ಲ ಸರ್. ಯೋ, ಬೇಗನೆ ಇಳ್ದು ಬಾರಯ್ಯ, ಅಲ್ಲಿ ಪ್ರೆಸ್ ಅವರೆಲ್ಲ ಕಾಯ್ತಿದ್ದಾರೆ, ಇಳ್ದು ಬಾರಯ್ಯ. ಪ್ರೆಸ್ ಅವ್ರಿಗೆ ಹೇಳಿದೀನಿ ನೀನ್ ಕೂಲಿಂಗ್ ಗ್ಲಾಸ್ ಹಾಕು. ಕೂಲಿಂಗ್ ಗ್ಲಾಸ್ ಯಾಕೆ ಸರ್? ಕೂಲಿಂಗ್ ಗ್ಲಾಸ್ ಹಾಕಿದ್ರೇನೆ ನಿನ್ ಮಾಸಿರೋ ಆಗೋದು, ಹಾಕೊಳಯ್ಯ. ಹಲೋ, ಯಾರು? ಸ್ಟುಡಿಯೋ ಗ್ರೀನ್ ಜ್ಞಾನವೇಲ್ ರಾಜಾನಾ? ಹೀರೋ ಈಗ ಪಕ್ಕದಲ್ಲೇ ಇದ್ದಾರೆ ಸರ್. ಹೌದು ಸರ್. ಏನ್ ಸರ್, ನೀವು ತೆಗಿಯೋ 3 ಅನ್ನೋ ಸಿನಿಮಾದಲ್ಲಿ ಸೂರ್ಯ ಕಾರ್ತಿ ಜೊತೆ ನಮ್ ಕಿಂಗ್ ಕಾಳಿ ನಟಿಸ್ಬೇಕಾ? ಸಾರಿ ಸರ್, ಸಾರಿ ಸರ್, ಮಲ್ಟಿ ಸ್ಟಾರ್ ಕಾಸ್ಟಿಂಗ್ ಅಲ್ಲಿ ನಮ್ ಕಿಂಗ್ ಕಾಳಿ ನಟಿಸೋಣ ಸರ್. ನೆಕ್ಸ್ಟ್ ಫಿಲಮ್ ಅಲ್ಲಿ ಬೇಕಂದ್ರೆ ನೋಡೋಣ ಸರ್. ಏನು, ಮನೆ ಆಚೆ ನಿಂತಿದ್ದೀರಾ? ಇವಾಗ್ಲೇ ಬಂದೆ ಸರ್, ಇವಾಗ್ಲೇ ಬಂದೆ. ಎಂತ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಸರ್, ಯಾಕೆ ಸರ್ ಬೇಡ ಅಂದ್ರಿ? ದಡ್ಡ ದಡ್ಡ, ನಿನ್ಗೊಬ್ನೇ ಸರ್ಕಾರ ಮಾಡಕ್ಕಾಗುತ್ತೆ, ನಿನ್ಗೆ ಯಾಕೋ ಬೇರೆಯವ್ರ ಬೆಂಬಲ. ಹೋಗು, ಒಳಗೋಗು. ಆಶೀರ್ವಾದ ಮಾಡಿ ಸರ್. ಆದ್ರೆ ಒಂದ್ ವಿಷಯ, ಸಿನಿಮಾ ಅವ್ರನ್ನ ಮಾತ್ರ ನಂಬೇಡ. ಚಾಚೆ, ನಾನೇನ್ ದುಗ್ಗು ನನ್ ಮಗನ? ಅಣ್ಣ, ನೀವ್ ಒಳಗೋಗಿ ಅಣ್ಣ. ಯಾರು ಇವನು ಗೊತ್ತಿಲ್ವಲ್ಲ? ನಿಮ್ ಪಿಕ್ಚರ್ ಅಲ್ಲಿ ಏನ್ ಸರ್ ಸ್ಪೆಷಲ್? ನಮಸ್ಕಾರ. ಮೈಕ್ ಕೆಲಸ ಮಾಡ್ತಿದ್ಯಾ? ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಅವ್ರ ಕಂಪ್ನಿಯಲ್ಲಿ ನಂದು 2ನೇ ಸಿನಿಮಾ. ಈ ಕಂಪ್ನಿಲಿ ನಾನು ಆಲ್ರೆಡಿ 3 ಸಿನಿಮಾಗೆ ಸೈನ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾರು ಸರ್ ಅವನು? ಯಾರಯ್ಯ ನೀನು? ಯಾರ ನಾನೇ ಈ ಸಿನಿಮಾಗ ಹೀರೋ ರೀ. ಹಾಗಾದ್ರೆ ನಾನು ವಿಲ್ಲನಾ? ವೈಭವ್ ಸರ್ ಈ ಸಿನಿಮಾಗ ಹೀರೋ. ಹಾಗಾದ್ರೆ ನಾನು ಯಾರು? ಓ, ಮೊದಲನೇ ದಿನನೇ ಬೇರೆಯವ್ರ ಜೊತೆ ಶೂಟಿಂಗ್? ನಾನು ಮಲ್ಟಿ ಸ್ಟಾರ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ ಅಂದ್ಬಿಟ್ಟು ಪರಿಪೂರ್ಣ ಅವ್ರಿಗೆ ಹೇಳಿದ್ದಲ್ಲ, ಹೇಳಿಲ್ವಾ ಅವ್ರು ನಿನ್ಗೆ? ಸುಭಾಷ್ ಕರಣ್, ಜ್ಞಾನವೀಲ್ ಚಂದ್ರ, ಇವ್ರೆಲ್ಲಾರ್ಗೂ ಅವ್ರು ಗೊತ್ತು, ನಿಮಗ್ ಗೊತ್ತಿಲ್ವಾ? ಏಯ್, ಕೈ ಇಳ್ಸ್ ಮಾತಾಡ. ಯಾರಿಗ್ ನೀವು ಹೋಗ ಬರೋ ಅಂತ ಇದ್ದೀರಾ? ಏಯ್, ನಿಂಗೆ ಕಣ ಹೇಳಿದ್ದೋ? ಏಯ್, ಆಚಾಗ್ರಿಯಣ್ಣ, ಯಾವ ನನ್ ಮುಟ್ಟದೋ? ಏಯ್, ನನ್ ಮಕ್ಕಳ ಕೈ ಕಾಲ್ ಮುರಿದ ಹಾಕ್ಬಿಡ್ತೀನಿ. ಏಯ್ ಬಿಡ್ರೋ, ಬಿಡ್ರಲ್ಲ. ಏಯ್, ನನ್ ಮಕ್ಕಳ ಬಿಡ್ರೋ, ನಿಮ್ಮನ್ನೆಲ್ಲ ಒಂದ್ ಗತಿ ಕಳಿಸ್ಬಿಡ್ತೀನಿ. ಏಯ್, ಲೋ, ನಾನು 10 ಲಕ್ಷ ಕಳ್ರ. ಹೋಗ, ಹೇಳ್ತಲ್ವಾ, ಹೋಗೋ. ಸಿನಿಮಾ ಕ್ಷೇತ್ರ ಒಂದು ಒಳ್ಳೆ ಹೀರೋನ ಕಳ್ಕೊಂತು, ನಿನಗೆಷ್ಟೋ ತಮ್ಮ ಬೇಕು? ಹೀರೋಗೊಂದ 10 ಲಕ್ಷ, ಶೂಟಿಂಗ್ ಒಂದ್ 3 ಲಕ್ಷ, ಇನ್ನೊಂದ್ 3 ಲಕ್ಷ. ಅಣ್ಣ, 1 ಕೋಟಿ ಇದ್ರೆ ಸಾಕಣ, ಹೀರೋ ಆಗ್ಬಿಡ್ತೀನಿ. ಯಾಕೆ? 1 ಹತ್ತಾಗ ತಗೋ, ಆ ಕತ್ತಿ ಕೊಡು, ಕತ್ತೆ ಗುರ್ಸ್ಬಿಡ್ತೀನಿ. ಬೇಡ ಬೇಡ, ಇನ್ಮೇಲೆ ಆಕ್ಟಿಂಗ್ ಬೇಡ. ನನ್ಗ 10 ಲಕ್ಷ ಕೊಟ್ಬಿಡಿ, ನಾನು ಹೇಗೋ ಸೆಲೂನ್ ಇಟ್ಕೊಂಡು ಜೀವನ ಮಾಡ್ಬಿಡ್ತೀನಿ. ಯಾಕೋ ನಿನ್ನ ಕೈ ಬಿಟ್ಬಿಡಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯ? ನೋವಾಗ್ತಿದ್ಯೋ ಕಾಳಿ? ಒಂದು 3 ದಿನ ನಾನ್ ಹೇಳೋದ್ನ ಮಾಡಿದ್ರೆ ನೀನು, ನಿನಗ್ ಬೇಕಾಗಿರೋ ದುಡ್ಡು ಸಿಗುತ್ತೆ. ಇದಕ್ಕೂ ಮುಂಚೆ ಒಬ್ಬ ಇದೇ ತರ ಹೇಳಿ ನನ್ನನ್ನು ಯಾಮಾರಿಸ್ಬಿಟ್ಟ, ಈಗ ನನ್ನ ಹತ್ರ ಇರೋದು ಇದೊಂದೇ ಕತ್ತಿ, ಇದು ಬೇಕಾ? ಈ ಕತ್ತಿ ಇಟ್ಕೊಂಡು ನಾನೇನ್ ಶೇವ್ ಮಾಡ್ಕೊಳ್ಳ? ಅಯ್ಯವಾಗ ನಿನ್ನ ಸರ್, ಅವನ ಹತ್ರ ಕೂಡ ಕತ್ತಿ ಇದೆ ಸರ್, ನನ್ನ ಹತ್ರ ಅದು ಕೂಡ ಇಲ್ಲ. ನನಗೆ 10 ಲಕ್ಷ ಎಲ್ಲ ಬೇಡ ಸರ್, ಒಂದ್ 7 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನ್ ನಿಮ್ ಜೊತೆ ಬಂದ್ಬಿಡ್ತೀನಿ ಸರ್. ಇದನ್ನೆಲ್ಲ ಸೇರ್ಕೊತ ಹೋಗ್ತಿದ್ರಾ? ಅವ್ರೇನ್ ಶೇರ್ ಮಾರ್ಕೆಟ್ ನಡೆಸಿದಾರೆ ಸರ್. ಯೋಚನೆ ಮಾಡ್ಬೇಡಿ ಸರ್, ಕೊನೆಯದಾಗಿ 5 ಲಕ್ಷ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗ್ಬಿಡಿ ಸರ್. ಇದೇ 5 ಲಕ್ಷ ಹೇಳ್ಬಿಟ್ಟು 4 ಬೆರಳು ತೋರಿಸಿದ್ದಾನೆ, ಇನ್ನೊಂದ್ ಬೆರಳು ಎಲ್ಲೋಯ್ತು? ಸೆಕ್ಯೂರಿಟಿ, ಎಸಿ ವರ್ಕ್ ಆಗ್ತಿದ್ಯಾ? ಕಮ್ ಬೇಬಿ. ಹಾ
ಸೆಕ್ಯೂರಿಟಿ ಎಸಿ ಸರ್ವಿಸ್ ಮಾಡ್ಸಯ್ಯ. ಬ್ಯಾಂಕ್ ನೋಟ್ ನಮ್ಮ ಏಜೆನ್ಸಿನ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ, ಅದಕ್ಕಾಗಿಯೇ ನಾವೇ ಅದರಲ್ಲಿ ಸೈಲೆಂಟ್ ಆಗಿ ದುಡ್ಡನ್ನು ವಾಪಸ್ ಇಟ್ಬಿಟ್ವಿ. ಇವಾಗ ನೀವೇ ಇವನಿಂದ ವಾಪಸ್ ದುಡ್ಡನ್ನು ಇಸ್ಕೊಡ್ಬೇಕು. ಅಯ್ಯೋ ಅಲ್ಲ ನಂದ, ಅದೇನ್ ಎ ಟಿ ಎಮ್ ಇಲ್ಲ ಪಬ್ಲಿಕ್ ಟಾಯ್ಲೆಟಾ? ಕಾಸು ಇಸ್ಕೊಂಡು ಒಳಗ್ ಕಳಿಸ್ತಿದ್ಯಾ? ಈ ವಿಷಯ ಏನಾದ್ರು ಹೊರಗ್ ಗೊತ್ತಾದ್ರೆ ಸಿಟಿಯಲ್ಲಿ ಇರೋ ಲವರ್ಸ್ ಎಲ್ಲ ಎ ಟಿ ಎಮ್ ಒಳಗೆ ಇರ್ತಾರೆ. ಇರೋ ಸೆಕೆಂಡ್ ಹಾಫ್ ನೋಡ್ತೀನಿ. ಸೂಪರ್, ನೀನ್ ಇನ್ನೊಂದ್ ಮಾಡಿರ್ಬೋದು. ಹೇಳಿ ಸರ್. ಒಂದು ಓಲಾ ಕಾರ್ನ ಬುಕ್ ಮಾಡಿ ಅವ್ರನ್ನ ಕೂರ್ಸಿ ಕಳಿಸ್ಬೋದಾಗಿತ್ತು, ಆರಾಮಾಗಿ ಹೋಗ್ತಿದ್ರು. ಆದ್ರೆ ಒಂದ್ ವಿಷಯ ಕಣಯ್ಯ, ಕೊಳನ್ನ ಚೆನ್ನಾಗಿ ನುಡಿಸ್ತೀಯ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಹಾ, ನನಗಾಗಿ ಒಂದ್ ಹಾಡು ನುಡಿಸ್ತೀಯ? ಖಂಡಿತ ಸರ್. ಎಲ್ಲ ನುಡಿಸು. ಸೂಪರ್ ಆಗಿ ನುಡಿಸ್ತೀಯ ಕಣಯ್ಯ, ನಿಜವಾಗ್ಲೂ ನೀನ್ ಒಳ್ಳೆ ಕಲಾವಿದ. ಇನ್ನು ಪೊಲೀಸ್ ಕೇಸ್ ಎಲ್ಲ ಇಲ್ಲ, ನಾವಿಬ್ರು ಫ್ರೆಂಡ್ಸ್. ಮತ್ತೆ ಒಂದ್ ವಾರದಲ್ಲಿ ಅವ್ರ ಹತ್ರ ಕಾಸು ಕೊಟ್ಬಿಡು. ಸರಿ ಸರ್. ಕಾಸು ಇಲ್ವಲ್ಲ ಸರ್? ಕಾಸು ಇಲ್ವಾ? ಹೌದು ಸರ್. ನಿಜವಾಗ್ಲೂ ನಾ ಹೇಳ್ತಿದ್ಯಾ? ಅಮ್ಮ ನಾಣೆಗೂ ಸರ್. ಅಂದ್ರೆ ನಿನ್ ಕೈಯಲ್ಲಿ ಕಾಸು ಕೊಡಕ್ಕಾಗಲ್ಲ ಸರ್. ಅಶೋ ಸಾಕು ಸಾಕು, ನಿನ್ ಆರ್ತನಾತನ ನನ್ನಿಂದ ಕೇಳಕ್ಕಾಗಲ್ಲ. ಇಲ್ಲಿ ಕೇಳಿ, ನೀವೆಲ್ಲ ಸೇರಿ ಒಂದು ಮೂರು ದಿನ ಒಂದು ಮನೇಲಿ ಇದ್ರೆ ತಲೆಗೆ 10 ಲಕ್ಷ ನಾನು ಕೊಡ್ತೀನಿ. ಹಾಗಾದ್ರೆ ನನ್ನ ಮಗನ ಆಪರೇಷನ್ಗೆ ದುಡ್ಡು ಸಿಕ್ಬಿಡುತ್ತೆ. ಹೌದು, 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಇನ್ನೂ ಯಾಕೆ ಅಳ್ತಾ ಇದ್ದಾನೆ? ಕಿವಿನ ಗಮನಿಸ್ತಾ? ಆಡಿಯೋ ಕಟ್ ಆಗಿದೆ. ಇಲ್ಲೋಡು, ಒಂದು 3 ಲಕ್ಷನಾದ್ರೂ ಕೊಡಿಯಣ. 3 ಲಕ್ಷ ಅಲ್ಲ, ನೀನು ನಮ್ ಜೊತೆ ಬಂದ್ರೆ 10 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. 10 ಲಕ್ಷ? 10 ಲಕ್ಷ? ಯಾರಾದ್ರೂ ದೇವ್ರನ್ನ ನೇರವಾಗಿ ನೋಡಿದೀರಾ ಸರ್? ಇಲ್ವಲ್ಲ ಇಲ್ವಲ್ಲ ಇಲ್ಲ ಇದಾರಲ್ಲ ಸರ್. ಇಟ್ಕೊಂಡು ಒಳಗಡೆ ಚಂಡಿ ಕಾಳಿ. ಯಾರೋ ಕಾಳಿ ಸ್ವಾಹ ಸರ್. ಸ್ವಲ್ಪ ತಿರಿ ಸರ್, ಸ್ವಲ್ಪ ಇರ್ಬೇಕು. ಬಂದ್ಬಿಟ್ಲು. ಯಾರ್ ಬಂದ್ರು, ಎಲ್ಲಿಗ್ ಬಂದ್ರು? ಏನೋ ಕೇಳಿದ್ದಕ್ಕೆ ಪಾಪ್ ಸಿಂಗರ್ ತರ ಆಡ್ತೀಯ. ನೀನ್ ಇಲ್ಲೇ ಇದ್ಯಾ ಅಂತ ಗೊತ್ತು, ಮರ್ಯಾದೆ ಹೇಗ್ ನನ್ ಮುಂದೆ ಬಂದ್ಬಿಡು. ನಿಮ್ ಅಣ್ಣ ಇಲ್ಲೇ ಕೂತಿದ್ದಾನೆ. ಅಣ್ಣ ಲೋ ಹೋಗ್ರೋ. ಮಿಮಿಕ್ರಿ ಮಾಡ್ತಾನೆ. ಇಲ್ಲಿರೋದು ಆತ್ಮ ಅಲ್ಲ ಕಂಡ್ರು, ಅದು ನಿಮ್ಮ ಸಾಯಿಸ್ತಿರ ಬಿಡೋದಿಲ್ಲ. ಏನು ಇದೆಲ್ಲ? ನನಗೆ ಗೊತ್ತು ಕೊಡ, ಗುರು ಹೇಳಿದ್ ನೀನ್ ನಂಬ್ಲಿಲ್ಲ. ಆದ್ರೆ ಇಲ್ಲಿ ಇವ್ನ್ ಕಳಿಸಿರೋ ಇಬ್ಬರಿಗೂ ದೆವ್ವ ಹಿಡ್ಕೊಳ್ತು. ಇನ್ನೊಬ್ಬ ಬದುಕಿದಾನ ಸತ್ತಿದಾನ ಅನ್ನೋದೇ ಗೊತ್ತಿಲ್ಲ. ಏನು ಜೀವಂತವಾಗಿದ್ದಾನ ಸತ್ತಿದಾನ ಗೊತ್ತಿಲ್ವಾ? ಹಂಗಂದ್ರೆ ದೆವ್ವ ಇದೆಯಾ? ಅದೆಲ್ಲ ಏನು ಏಯ್, ಏನ್ ಹೇಳೋ? ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೆ ಇಲ್ಗೆ, ಇದನ್ ಪಿಕ್ನಿಕ್ ಸ್ಪಾಟ್? ಇವರೆಲ್ಲ ಸತ್ರ ಯಾರೋ ಜವಾಬ್ದಾರಿ. ಬಿಟ್ರಿ, ಬಿಡೋ ಬಿಡೋ. ಇಲ್ಲೋಡು ಸರ್, ಈ ಮನೇಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡು. 10% ಅಲ್ಲ 20% ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಾಳೆ ಬೆಳಗ್ಗೆ ಬರ್ತೀನಿ, ನೀವೆಲ್ಲ ಇದ್ರೆ ಓಕೆ, ಇಲ್ಲ ಅಂದ್ರೆ ಗುರುಗೆ ನಾನು ಫೈನಲೈಸ್ ಮಾಡ್ಬಿಡ್ತೀನಿ. ಖಂಡಿತವಾಗ್ಲೂ ಇರ್ತೀವಿ. ಬರ ಬಾ. ಇವರು ಗೊತ್ತಾಗೋಯ್ತಾ?
ಏನ್ ಸರ್ ಇದಲ್ಲ ಅವಸರ್ ಹೇಳಿದ್ ಕೇಳಿಸ್ಕೊಂಡ್ರ 10% ಅಲ್ಲ 20% ಕೊಡ್ತಾರಂತೆ. ಇದ್ರೆ ಕೊಡ್ತೀನಂತ ಅಂದ, ಇಲ್ಲಾದ್ರೆ ಏನ್ ಮಾಡೋದು? ನಂಬಿಕೆಯಲ್ಲಿ ಇರೋಣ. 4 ವರ್ಷನ ಇರ ಕೇಳಿದ್ರು, 4 ದಿನ ತಾನೆ. ಬನ್ನಿ ಹೋಗೋಣ. ಅಲ್ಲೋಡಿ ಎಷ್ಟು ದೊಡ್ಡ ಹಾಲು, ಪಕ್ಕದಲ್ಲಿ ಕಿಚನ್ ಬೇರೆ, ಮೇಲೆ 2 ಬೆಡ್ರೂಮ್ ಇದೆಯಂತೆ. ಸಂತೋಷವಾಗಿರ್ಬೋದಲ್ಲ. ಯಾಕ್ರೋ ಎಲ್ಲಾರು ಒಂಥರ ಇದ್ದೀರಾ? ಸಂದಿಲ್ ಸರ್, ನೀವ್ ನನಗೆ ಹೆಲ್ಪ್ ಮಾಡ್ತೀರಂತ ನಿಮ್ ಜೊತೆ ಬಂದೆ ನಾನು. ಆದ್ರೆ ಈಗ ದೆವ್ವದ ಮನೆಗೆ ಕರ್ಕೊಂಡ್ ಬಂದಿದ್ದೀರಲ್ಲ. ಯೋ, ನನ್ನ ನಂಬಯ್ಯ, ಈ ಪ್ರಪಂಚದಲ್ಲೇ ದೆವ್ವ ಇಲ್ಲ, ಇಲ್ಲೆಲ್ಲಿರುತ್ತೆ. ಗುರುಗಳೇ, ನಿಮ್ಗೆ ಗೊತ್ತು ನನ್ ದೇವ್ರನ್ನ ನಂಬೋನು. ಆದ್ರೆ ದೇವ್ರೆ ನನ್ ಮುಂದೆ ಬಂದು ನಾನೇ ದೇವ್ರ ಅಂದ್ರೆ ನಾನ್ ನಂಬಿಡ್ತೀನಿ. ಆದ್ರೆ ದೇವ್ರ ತರ ದೆವ್ವ ಬಂದ್ರೆ ನಾನ್ ಸತ್ತೇ ಹೋಗ್ತೀನಿ. ಒಂದೊಂದ್ ನಿಮಿಷನ ಭಯ ಪಟ್ಕೊಂಡು ನನ್ನಿಂದ ಇಲ್ಲಿ ಇರಕ್ಕಾಗಲ್ಲ ಗುರುಗಳೇ, ನಾನ್ ಹೋಗ್ತಿದ್ದೀನಿ. ನಾನು ಹೇಳೋದ್ನ, ಸಾಯ್ಬೇಕು ಅಂತ ಆಸೆ ಪಟ್ಟರು ಆತ್ಮಹತ್ಯೆ ಮಾಡ್ಕೊಳಕ್ ಭಯ ಪಡೋನ್ ಸರ್. ನಾನು ನಾನ್ ದೇವ್ರ ಮನೇಲಿ ಇರಕ್ಕಾಗಲ್ಲ ಸರ್, ನನ್ನ ಬಿಟ್ಬಿಡಿ ಸರ್, ನಾನು ಒಂದೇ ಸತಿ ಓಡೋಗ್ಬಿಡ್ತೀನಿ. ಭಯ ಭಯ ಭಯ, ಯಾವ್ದು ಭಯ? ನಿನ್ಗೆ ನಿನ್ನ ಹೆಂಡತಿ ಮಕ್ಳು ಬಿಟ್ಟೋಗ್ತಾರೆ ಅಂತ ಭಯ, ನಿನ್ಗೆ ನೀನ್ ಅನ್ಕೊಂಡಿದ್ದರ ಹೀರೋ ಆಗಕ್ಕಾಗಲ್ಲ ಅಂತ ಭಯ, ಕಳ್ಳ ಅಂತ ನಿನ್ನ ಹೇಳ್ತಾರೆ ಅಂತ ನಿನಗ್ ಭಯ. ಭಯ ಅನ್ನೋದು ಈಚೆಯಿಂದ ಬರೋದಲ್ಲ, ಒಳಗಿಂದ ಬರೋದು. ಈಚೆ ಇದ್ದಾಗ ಲಾರಿ ಬಂದು ಸಡನ್ ಆಗಿ ನಮ್ನ ಕುತ್ತಿದ್ರೆ ನಾವು ತಡಿಯಕ್ಕಾಗಲ್ಲ, ಆದ್ರೆ ಒಳಗಿಂದ ಬರೋ ಭಯನ ಖಂಡಿತವಾಗ್ಲೂ ನಾವು ತಡಿಬೋದು. ಬದುಕೋದಕ್ ಭಯ, ಸಾಯೋದಕ್ ಭಯ, ದೇವ್ರಂದ್ರೆ ಭಯ, ದೆವ್ವ ಅಂದ್ರೆ ಭಯ. ಒಂದ್ ಸ್ಟೆಪ್ ಮುಂದೆ ಇಕ್ಕೋದಕ್ ಭಯ, ಹಿಂದೆ ಇಕ್ಕೋದಕ್ ಭಯ. ಹೀಗೆ ಎದುರ್ಕೊಂಡು ಎದುರ್ಕೊಂಡು ಕೊನೆವರೆಗೂ ಮುಂದೆ ಬರ್ದಿರೆ ಸತ್ತೋಗ್ತೀರಾ? ಜೀವನದಲ್ಲಿ ಏನೇ ಆದ್ರೂ ಹೆದರ್ಬೇಡ, ಹೆದರೋದಲ್ಲಿ ಪ್ರಯೋಜನ ಇಲ್ಲ. ಹೆದರ್ದಿರೆ ಮುಂದೆ ಹೋದವರು ಕೋಟಿ ಕೋಟಿ ಜನ. ಯಾವುದನ್ನು ನೋಡಿ ಭಯ ಪಡಬೇಡ ಈ ಭೂಮಿಯಲ್ಲಿ. ಈ ಭಯನ ನಾನು ಎದುರಿಸ್ತೀನಿ. ನನ್ ಜೊತೆ ಇರೋದಕ್ಕೆ ಯಾರು ರೆಡಿ? ನಾನು. ನನ್ ಜೊತೆ ಸಾಯೋದಕ್ಕೆ ಯಾರು ರೆಡಿ? ನಾನು. ಭಯನ ಆಟ ಆಡಿಸ್ತಾ ನನ್ ಜೊತೆ ಗೆಲ್ಲೋರು ಯಾರು? ನಾನು. ಜೈ ಮಹಿಷ್ಮತಿ, ಜೈ ಮಹಿಷ್ಮತಿ. ರೆಡಿನಾ? ರೆಡಿ. ಹೋಗೋಣ. ಹೋಗೋಣ. ಬಂದ್ರು ಯಾಕೋ ಈಗ ಎದುರ್ಕೊಂಡು ಸಾಯ್ತೀರಾ? ಚಿನ್ನ ನೋಡು, ಬೇಟೆಗ್ ನಿಂತಿರೋ ಹುಲಿ ತರ ಪಂಚೆ ಎತ್ ಕಟ್ಕೊಂಡು ಹೆಂಗ್ ನಿಂತಿದ್ದ ನೋಡು. ಸಿಂಹನ ಬೇರೆಯವ್ರು ಕೇಳಿಸ್ಕೊಂಡ್ರೆ ನಕ್ಬಿಡ್ತಾರೆ. ದೆವ್ವ ಬಂದ್ರೆ ಓಡೋಣ ಅಂದ್ರೆ ಪಂಚೆ ಎತ್ಕೊಂಡಿದ್ರಷ್ಟೇ. ನೀವೇ ಹೋಗಿ. ಏನೋ, ಒಳ್ಳೇದಕ್ ಮಾತ್ರ ಬೇರೆಯವ್ರನ್ನ ಕಳಿಸ್ತೀರಾ, ಕೆಟ್ಟದಕ್ ಮಾತ್ರ ನಾನಾ? ಬಂದ್ರಲ್ಲ ಬಂದ್ರು. 1, 2, 3 ಜ್ಞಾನ ಇಲ್ವನಯ್ಯ, ಸಾಯ್ಸ್ ಬಿಡ್ತಾ ಇದ್ದಲ್ಲಯ್ಯ. ಹೌದು, ಇವ್ರನ್ನ ಹೇಗ್ ಕರ್ಕೊಂಡ್ ಬಂದ? ಇವ್ರೆಲ್ಲ ಅಯ್ಯೋ ಏನಿಲ್ಲ ಕಣ್ರು, ಇಲ್ಲಿ ಒಂದು ಕ್ಷಣನು ಇದ್ರು ನಮಗ್ ಆಪತ್ತು. ಬನ್ನಿ ಎಲ್ರು ಬನ್ನಿ. ಅವ್ನ್ ಯಾರು? ನಾನ್ ಕಳ್ಸಿದ ಹುಡ್ಗನೆ, ಕುಡುಕ್ ನನ್ ಮಗ. ರಾತ್ರಿ ಎಲ್ಲ ಕುಡ್ದ್ ಬಿದ್ದು ಈಗ ಹೋಗ್ತಿದ್ದಾನೆ. ಈ ಮಾತ್ರೆ ನುಂಗಿದ್ರೆ ಭಯ ಹೋಗ್ಬಿಡುತ್ತಾ ಸರ್? ಹೋಗಲ್ಲ, ಇದನ್ ತಿನ್ಲಿಲ್ಲ ಅಂದ್ರೆ ಜೀವ ಹೋಗ್ಬಿಡುತ್ತೆ. ಅಯ್ಯೋ, ಆ ತರ ಎಲ್ಲ ಹೇಳ್ಬೇಡಿ ಸರ್, ನಿಮ್ಮನ್ನ ನಂಬ್ಕೊಳ್ತಾರೆ ನಾವೆಲ್ಲ ನಿಮ್ ಜೊತೆ ಬಂದಿದೀವಿ. ನಿಮ್ ಬಾಡಿಗೆ ಏನಾಗಿದೆ ಸರ್? ಅದೇನ್ ಹೇಳಿ, ಹಾರ್ಟ್ ವೀಕ್. ಏನ್ ಸರ್ ಹೇಳ್ತಿದ್ದೀರಾ, ನಿಜನ? ಅದೊಂದ್ ದೊಡ್ಡ ಕತೆ. ಫ್ಲಾಶ್ ಬ್ಯಾಕ್ ಹೇಳ್ತಾ ಇದ್ದೀರಾ ಸರ್ ಈಗ? ಹೌದು. ಯಾಕೆ? ಅಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡೋಣ ಅಂತ. ಚೆನ್ನಾಗಿ ನುಡಿಸ್ತೀಯಾ, ಸರಿ. ಅಜ್ಜಿ. ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲ ಇಲ್ಲ, ಬುಕ್. ಅಜ್ಜಿ, ನಾನು ನಿಮ್ಮ ಮೊಮ್ಮಗಳು ಲವ್ ಮಾಡ್ತಾ ಇದ್ದೀವಿ. ಅಯ್ಯೋಯ್ಯೋ, ಅವಳು ನನ್ನ ನಾದಿನಿ ತರ. ನಾನು ಹೇಳಿದ್ದು ಮೊದಲನೇ ಮೊಮ್ಮಗಳು ಶೈಲು ನಾಚಿಕೆ. ನಿಜವಾಗ್ಲು? ಅದಕ್ಕೆ ನಿಮ್ ಒಪ್ಪಿಗೆಯಿಂದ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀವಿ. ನನ್ಗಿವಾಗ್ಲೇ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀನ್ ಮದ್ವೆ ಆಗಿ ಹೋಗ್ಬಿಟ್ರೆ ಅವಳನ್ನ ಯಾರ್ ಮದ್ವೆ ಮಾಡ್ತಾರಪ್ಪ? ನಿಮ್ಗೆ ನಿಮ್ ಸಂತೋಷನೇ ಮುಖ್ಯ ಅಂದ್ರೆ ಮದ್ವೆ ಮಾಡ್ಕೊಳ್ಳಿಯಪ್ಪ. ತಂಗಿಗೆ ಮದ್ವೆ ಆಗ್ದಿದ್ರೇನು, ತಮ್ಮನ್ಗೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಏನು? ಎಲ್ಲ ಅವ್ರ ಹಣೆ ಬರೆದ್ಮೇಲೆ ಬರ್ದಿರೋ ಹಾಗಾಗಿರುತ್ತೆ, ಅದ್ರ ಮೇಲೆ ನಿಮ್ ಇಷ್ಟ. ಅಜ್ಜಿ, ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನ್ ನಡೆದ್ರು ಸರಿ, ನನ್ ತಂಗಿಗ್ ಮದ್ವೆ ಆಗೋವರ್ಗೂ, ನನ್ ತಮ್ಮಂಗೆ ಕೆಲ್ಸ ಸಿಗೋವರ್ಗೂ ನಾನ್ ಮದ್ವೆನೆ ಮಾಡ್ಕೊಳಲ್ಲ. ಇದು ನನ್ನ ಅಜ್ಜಿ ಮೇಲೆ ಆಣೆ. ತಂಗಿ ತಮ್ಮನ್ ಮೇಲೆ ಎಷ್ಟೋ ಒಂದ್ ಪ್ರೀತಿ, ದರಿದ್ರ ಪ್ರೀತಿ. ಕೋಪನಾ? ಇಲ್ಲ, ಹೌದು.
ಇವಾಗ ಸಂತೋಷನಾ? ಸೆಂದು, ನೀ ನನ್ಗೋಸ್ಕರ ಒಂದ್ ಮಾಡ್ಬೇಕು. ನಿನ್ ತಂಗಿಗೆ ಗಂಡು, ನಿನ್ ತಮ್ಮಂಗೆ ಕೆಲ್ಸ, ಅಷ್ಟೇ ಅಲ್ವಾ? ಅದೇನೆ. ಅದಾದ್ಮೇಲೆ ಅಜ್ಜಿ, ಒಂದು ಗುಡ್ ನ್ಯೂಸ್. ಏನಪ್ಪ? ಬಾಮೈದ ಮಾಂಸ ಪರ್ವತಕ್ಕೆ ದುಬೈಯಲ್ಲಿ ಕೆಲಸ ಸಿಕ್ಕಾಯ್ತು. ಒಂಟೆ ಮೈಸದಕ್ಕೆ ಬಾಡಿ ಅಂತ ಡೆವಲಪ್ ಮಾಡ್ತಿದ್ದಾನೆ. ಈ ಅಪಾಯಿಂಟ್ಮೆಂಟ್ ನ ಕೊಡು ಅಂದೆ ನೋಡ್ಲಿ. ನಿಮ್ ಚಿಕ್ಕಮ್ಮಕ್ಕಳಿಗೂ ಮದ್ವೆ ಮಾಡ್ಕೊಟ್ಟಾಯ್ತು, ನಿಮ್ಮ ದೊಡ್ಡಮ್ಮಕ್ಕನಿಗೂ ಕೆಲಸ ಸಿಕ್ಕಾಯ್ತು. ಇದಕ್ ಮೇಲಾದ್ರೂ ನಾವಿಬ್ರು ಮದ್ವೆ ಮಾಡ್ಕೋಬೋದಾ? ನೀನೇನಮ್ಮ ಹೇಳ್ತೀಯಾ? ಅದೇ ಎಲ್ಲ ಕರ್ತವ್ಯನು ಮುಗೀತಲ್ಲ ಅಜ್ಜಿ. ನಿನ್ಗೆ ಸಂತೋಷನೇ ಮುಖ್ಯ ಅಂದ್ರೆ ಧಾರಾಳವಾಗಿ ಮದ್ವೆ ಮಾಡ್ಕೋ ಅಜ್ಜಿ. ನನ್ಗೆ ಆಶೀರ್ವಾದ ಮಾಡಿ. ಎದಳ, ಆದ್ರೆ ಎಲ್ಲಾರು ಹೋದ್ಮೇಲೆ ಈ ವಯಸ್ಸಾದ ಮುತ್ತಿಗೆ ಒಂದ್ ಲೋಟ ನೀರ್ ಕೊಡಕ್ಕೂ ಯಾರು ಇಲ್ಲ. ನಾನು ಎಷ್ಟೆಲ್ಲಾ ಕಷ್ಟ ಪಡ್ತೀನಿ ಅಂತ ನೆನ್ಸ್ಕೊಂಡಿದ್ಯಾ ಅಜ್ಜಿ? ಅಜ್ಜಿ, ಈಗ ಹೇಳ್ತೀನಿ ಕೇಳಿಸ್ಕೋ. ಇವಾಗ ಹೇಳ್ತೀನಿ ಕೇಳಿಸ್ಕೋ. ಏನ್ ನಡೆದ್ರು ಸರಿ, ಇಲ್ಲಿ ಏನ್ ನಡೆದ್ರು ಸರಿ, ನೀನ್ ಸಾಯೋವರೆಗೂ ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ. ಏನಂದೆ? ಇದು ನನ್ನ ಅಜ್ಜಿ ಮೇಲೆ ಆಣೆ. ಅಜ್ಜಿ ಮೇಲೆ ಅಷ್ಟೊಂದ್ ಪ್ರೀತಿನ? ನೀನ್ ಚೆನ್ನಾಗಿರಮ್ಮ. ಕೈ ಇಳಿಸು ಕೆಳಗಡೆ. ಸಾರಿ, ಫರ್ಗಿವ್ ಮೀ. ಸಾಕು, ಇನ್ನ ಎಷ್ಟ್ ದಿನ ಗಾಳಿಯಲ್ಲೇ ಮುತ್ಕೊಡ್ತೀಯಾ? ನಿಮ್ ಅಜ್ಜಿ ಸಾಯಿಸೋದಕ್ಕೆ ನಾನ್ ಸತ್ತೋಗ್ಬಿಡ್ತೀನಮ್ಮ. ಬೇಕಿದ್ರೆ ನಿಮ್ ತಂಗಿಗ್ ಮದ್ವೆ ಮಾಡ್ಕೊಟ್ಟಂಗೆ, ನಿನ್ ತಮ್ಮಂಗ್ ಕೆಲ್ಸ ಕೊಡ್ಸ್ದಂಗೆ, ನನ್ ಕೈಯಾರೇನೆ ನಿಮ್ ಅಜ್ಜಿನ ಸಾಯೋ ತನಕ ಎಲ್ಲ ಕಾಯಕ್ಕಾಗಲ್ಲಮ್ಮ. ಬೇಕಾದ್ರೆ ಒಂದ್ ಮಾಡೋಣ, ನಮ್ ಮದ್ವೆ ಆದ್ಮೇಲೆ ನಿಮ್ ಅಜ್ಜಿನ ನಮ್ ಜೊತೆನೆ ಇಟ್ಕೊಳ್ಳೋಣ, ಓಕೆನಾ? ಹಾಗಾದ್ರೆ ಒಳ್ಳೆ ದಿನ ನೋಡಿ, ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ಅಜ್ಜಿ, ಮಾಡಲ್ ಪತ್ರಿಕೆ ತಂದಿದೀನಿ, ಯಾವ್ದ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕು. ಶೈಲುನ ಕರೀರಿ. ಶೈಲು ಬರಲ್ಲಪ್ಪ. ಕೂಗುದ್ರೆ ಬರ್ತಾಳೆ. ಶೈಲು, ಶೈಲು, ಅವಳು ತರಕ್ ಹೋದವಳು, ಇನ್ ಮುಂದೆ ಬರಲ್ಲಪ್ಪ. ಓ, ನಾನು ಕಾಫಿ ಮಾಡ್ಕೊಡಕ್ಕೆ ಹಾಲ್ ತರಕ್ ಹೋಗಿರ್ತಾಳೆ, ಇವಾಗ ಬಂದ್ಬಿಡ್ತಾಳೆ. ಇಲ್ಲಪ್ಪ, ಹಾಲ್ ತರಕ್ ಹೋದವಳು. ಹಾಲ್ ತರಕ್ ಹೋದವಳು? ಹಾಲ್ ತರಕ್ ಹೋದವಳು ಹಾಲ್ ಮರೋನ್ ಜೊತೆ ಓಡೋಗ್ಬಿಟ್ಲಪ್ಪ. ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ಹೌದಪ್ಪ, ಇದು ಇದ್ ನೋಡು. ನನ್ನ ಕಣ್ಣಲ್ಲಿ ಕಣ್ಣಾಗಿ ಕಲ್ತಿದ್ದ ಪ್ರಿಯತಮ. ಐಮ್ ಸಾರಿ, ತಪ್ಪೆಲ್ಲ ನಂದೆ. ನಾನು ನಿನ್ನ ಇಷ್ಟಪಟ್ಟಿದ್ದು. ಈ ಪ್ರೀತಿ ತುಂಬಾ ವಿಚಿತ್ರವಾಗಿರುವಂತದ್ದು. ಯಾವಾಗ ಹೇಗ್ ಬರತ್ತೆ ಯಾರಿಗೂ ಹೇಳಕ್ಕಾಗಲ್ಲ. ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ರೆ ನನ್ ಹಾಲ್ ಪ್ಯಾಕೆಟ್ ತರಕ್ ಹೋಗ್ತಾನೆ ಇರ್ಲಿಲ್ಲ. ಹಾಲ್ಗೋಸ್ಕರ ಅಜ್ಜಿ, ನನಗೋಸ್ಕರ ನೀನು ಕಾಯಕ್ ಹೋಗ್ಬೇಡಿ, ನನ್ನ ಮರೆತ್ ಬಿಡು ಸೇಂದೆ. ನಿನ್ನ ಕಣ್ಣಲ್ಲೇ ತುಂಬಿಕೊಂಡು, ನಿನ್ನ ಎದೆಲೆ ಬಚ್ಚಿಟ್ಕೊಂಡಿರೋ ನಿನ್ನ ಪ್ರೀತಿಯ ಶೈಲಜ. ಓ ಮೈ ಗಾಡ್! ಏನಾಯ್ತು ಡಾಕ್ಟರ್? ನಿನ್ನ ಎದೆಯಲ್ಲಿ ಒಂದು ದೊಡ್ಡ ತೂತಿದೆ. ಆ ತೂತಕ್ಕೆ ಕಾರಣ ನಾನ್ ಪ್ರೀತಿಸಿದ ಶೈಲುನೇ ಡಾಕ್ಟರ್. ಏನು, ಲವ್ ಫೇಲ್ಯೂರಾ? ಲವ್ ಫೇಲ್ಯೂರ್ ಆಗಿರೋ ಹುಡುಗರಿಗೆಲ್ಲ ಈ ತರ ತೂತಾದ್ರೆ ಎಲ್ಲ ಹುಡುಗರಿಗೂ ಮಿನಿಮಮ್ 10 ತೂತ್ ಇರುತ್ತೆ. ಈ ತೂತು ನೀನ್ ಹುಟ್ಟದಾಗ್ಲಿಂದಾನೆ ಇದೆ, ಈಗ ಕಂಡಿಡ್ದಿದೀವಿ. ಈಗ ಏನ್ ಮಾಡೋದು ಡಾಕ್ಟರ್? ಒಂದ್ 10 ನೀನ್ ಈಗ ಅಡ್ಜಸ್ಟ್ ಮಾಡ್ಬಿಡು. 10,000 ನಾನು ಎಲ್ಲೋಗ್ಲಿ ಡಾಕ್ಟರ್? ಯೋ, 10,000 ಅಲ್ಲ, 10,00,000. ಏನ್ ಹೇಳಿದ್ರಿ? 10,00,000 ಕಣ. 10,00,000 ಕಣ. ನಿನಗ್ ಯಾವಾಗ್ಲೂ ಪೇಷಂಟ್ ಮೇಲೆ ಕಣ್ಣು. ಹೋಗ. ನೀನೀಗ ನಿಮ್ಷಕ್ಕೂ ನಿಮ್ಷಕ್ಕೆ ಈ ತರ ಮಾಡ್ತಾ ಇದ್ರೆ ನಾನು ನಿನ್ನ ಉಳಿಸ್ಕೊಳಕ್ಕಾಗಲ್ಲ, ಪೋಸ್ಟ್ ಮಾರ್ಟಮೇ ಮಾಡ್ಬೇಕಾಗತ್ತೆ. ನನ್ನ ಸಹಾಯ ಕೇಳ್ತೀರಾ ಡಾಕ್ಟರ್? ನಾನ್ ನಿಮ್ ತರ ಹಣದ ಮುಟ್ಟೆ ಮಾಡಿಟ್ಟಿಲ್ಲ, ಬಾರಲ್ಲಿ ಕೆಲಸ ಮಾಡುವನು. ಅಮ್ಮಮ್ಮ ಅಂದ್ರೆ ನನ್ನಿಂದ ಒಂದ್ 25,000 ರೆಡಿ ಮಾಡ್ಬೋದು. ಅದ್ರಲ್ಲಿ ಎಷ್ಟು ಮುಚ್ಚಕ್ಕಾಗುತ್ತೋ ಅಷ್ಟು ಮುಚ್ಚ್ಬಿಡಿ ಸಾಕು. ಏ, ಅದೇನ್ ಬಾತ್ರೂಮ್ ಗುಂಡಿನಾ? ಹಾಗೆ ಮುಚ್ಚಾಕೋಕೆ 25,000 ಆಪರೇಷನ್ ಮಾಡಕ್ ಆಗಲ್ಲ ಡಾಕ್ಟರ್. ಹಂಗ ಹೇಳ್ಬೇಡಿ ಡಾಕ್ಟರ್, ನನ್ ಜೀವ ಕಾಪಾಡಿ ಡಾಕ್ಟರ್. ಹಾಗಾದ್ರೆ ನಿನ್ ಪ್ರಾಣ ಉಳಿಯೋದಕ್ಕೆ ಒಂದ್ ಐಡಿಯಾ ಹೇಳ್ತೀನಿ, ಕೇಳ್ಕೋ. ಹೇಳಿ ಡಾಕ್ಟರ್. ರಿವರ್ಸ್ ಎಮೋಷನಲ್ ಥೆರಪಿ. ಎಮೋಷನಲ್ ಥೆರಪಿನಾ? ಹಂಗಂದ್ರೆ ಈಗ ನಿನಗೆ ತುಂಬಾ ಸಂತೋಷ ಆದ್ರೆ ಏನ್ ಮಾಡ್ತೀಯ ನೀನು? ಕೋಟ್ರ್ ನಾಕೊಂಡು ತಲೆ ಎತ್ಕೊಂಡು ನಗ್ ನಗ್ತಾ ನಡೀತೀನಿ ಡಾಕ್ಟರ್. ಆದ್ರೆ ಇನ್ಮೇಲೆ ಆ ತರ ಮಾಡಬಾರ್ದು, ಅಳಬೇಕು. ದಿಢೀರ್ನೆ ಭಯ ಬಂದ್ರೆ ಏನ್ ಮಾಡ್ತೀಯ ನೀನು? ಅದು ಮೈಯೆಲ್ಲ ನಡುಗಿ ಮೈಯೆಲ್ಲ ಬೆವ್ತು ಭಯ ಆಗುತ್ತೆ ಡಾಕ್ಟರ್. ಕರೆಕ್ಟ್. ಆದ್ರೆ ಇನ್ಮೇಲೆ ಭಯ ಬಂದ್ರೆ ನಗಬೇಕು.
ಈಗ ಹೇಳು, ಭಯ ಬಂದ್ರೆ ಏನ್ ಮಾಡ್ತೀಯಾ? ನಗ್ತೀನಿ ಡಾಕ್ಟರ್. ಸಂತೋಷ ಆದ್ರೆ ಅಳ್ತೀನಿ ಡಾಕ್ಟರ್. ವೆರಿ ಗುಡ್. ಈ ತರ ನಿನ್ ಬಾಡಿನ ಬ್ಯಾಲೆನ್ಸ್ ಮಾಡಿ ಸಮನಾಗಿ ನೀನ್ ನಡೀತಾ ಇದ್ರೆ ತುಂಬಾ ದಿನ ಭೂಮಿ ಮೇಲೆ ಇರ್ತೀಯ. ಹಂಗಿಲ್ಲ ಅಂದ್ರೆ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯಾ ಡಾಕ್ಟರ್? ಅಯ್ಯೋ, ಇವನಿಗೆ ಈಗಲೇ ಡಿಸ್ಚಾರ್ಜ್ ಮಾಡಿ, ಇವನಿಗೆ ಐಡಿಯಾ ಕೊಟ್ಟಿದ್ಕೆ ಒಂದ್ 25,000 ಬಿಲ್ ಮಾಡಿ ಡಾಕ್ಟರ್. ರಿವರ್ಸ್ ಎಮೋಷನ್ ಡಾಕ್ಟರ್. ಸ್ಮಾರ್ಟ್ ಬಾಯ್, ಮರಿದೆ ಬಿಲ್ ನ ಕಟ್ಬಿಡು. ನೀವೆಲ್ಲ ಚೆನ್ನಾಗೇ ಇರಲ್ಲ ಡಾಕ್ಟರ್. ಫ್ಲಾಶ್ ಬ್ಯಾಕ್ ಮುಗೀತು. ನಮಗ್ ಬರೀ ಹಣ ಮಾತ್ರ ಬೇಕು, ಆದ್ರೆ ನಿಮ್ಗೆ ಜೀವನ ರಿಸ್ಕ್ ಅಲ್ಲಿ ಇದೆಯಲ್ಲ ಸರ್. ಅದನ್ನ ನೆನಪಿಸ್ಬೇಡ್ರಿ, ಆದ್ರೆ ರಿಸ್ಕ್ ತಗೊಂಡ್ರೇನೆ ನಮ್ ಕಷ್ಟ ಎಲ್ಲ ತೀರೋದು. ಗುರುಗಳೇ, ಅದೆಲ್ಲ ಸರಿ, ಆದ್ರೆ ದೆವ್ವ ಇದ್ ಮನೇಲಿ ನಾವೆಲ್ಲ ಹೇಗ್ ವಾಸ ಮಾಡೋದು? ಚಿನ್ನಾ, ದೆವ್ವ ಎಲ್ಲ ಏನೂ ಇಲ್ಲ. ನಮ್ಗಿರೋ ಸಮಸ್ಯೆಗೆ 4 ದಿನ ಇಲ್ಲಿದ್ರೆ ನಮ್ಮೆಲ್ಲಾರ್ಗು ಒಳ್ಳೇದು, ಅದನ್ನ ಮಾತ್ರ ಯೋಚನೆ ಮಾಡೋಣ. ಬೆಕ್ಕು ಬೆಕ್ಕು ಬೆಕ್ಕ. ಸೌಂಡ್ ಕಮ್ಮಿ ಇಡೋ, ಕಿವಿನೇ ತೂತಾಗಂಗಿದೆ. ಇವನ್ನ ನೋಡೋ, ಯಾರಿಗೂ ಡಿಸ್ಟರ್ಬ್ ಮಾಡ್ತೀರ, ಎಷ್ಟು ಶಾಂತವಾಗಿದ್ದಾನೆ. ನಂಬರ್ ನಡೀತಾ ಇದ್ರು ಕೂಡ ನಂಬರ್ ನಡ್ಸೋದ್ ಯಾರು? ಇದು ದೇಶಕ್ಕೆ ತುಂಬಾ ಮುಖ್ಯ. ಪದ ಬಂದ ಕೇಳ್ತಾ ಇದಾರೆ ಅಣ್ಣ, 96 ಸಿನಿಮಾದಲ್ಲಿ ತ್ರಿಷಾ. ಅಬ್ಬಾ, ಎಂತ ಒಂದ್ ಜನರಲ್ ನಾಲೆಜ್. ನಗೋ, ಕೇರಳದ ರಾಜಧಾನಿ? ಇದಕ್ಕೆ ಆನ್ಸರ್ ಹೇಳೋ. ಕೇರಳ ರಾಜಧಾನಿ ಕರ್ನಾಟಕ, ರೈಟ್? ಓ, ಗೋವಾ. ಪಾಲಕ್ಕಾಡ್ ಅನ್ಕೊಂಡಿದ್ನಲ್ಲ. ಅಯ್ಯೋ, ನಾಸ್ನುವಾಗ ಹೋಯ್ತು. ಗುರುಗಳೇ, ಟೈಮ್ ಎಷ್ಟ ಅದ ಹೇಳಿ. ಅದೇನ್ ಟಾನಿಕನೋ, ಟೈಮ್ ಕುಡಿಯಕ್ಕೆ. ಪರವಾಗಿಲ್ಲ ಗುರುಗಳೇ, ಟೈಮ್ ಎಷ್ಟಾಯ್ತು ಹೇಳಿ. ಅಯ್ಯೋ ಕಂದ, ಟೈಮ್ ಎಷ್ಟಾಯ್ತು ಹೇಳು. ಯಾಕೆ ನೀನ್ ನೋಡಿ ಹೇಳಲ್ವಾ? ಟೈಮ್ ಇಲ್ಲ, 9 ಆಗೋದಕ್ಕಿನ್ನ. ಏಯ್ ಏಯ್, ಲೋ ಲೋ. ಅಯ್ಯೋ, ಎತ್ತೋ ಗಾಡಿನ, ಹೋಗೋಣ. ಎಲ್ಲೋ ಹೋಗ್ತಿದ್ಯಾ? ಏಯ್, ನಾನ್ ಎಲ್ಲೋ ಹೋದ್ರು ನಿಂಗೇನೋ. ಗುರುಗಳೇ, ಪಕ್ಕದಲ್ಲಿ ಇರೋ ನೋಡಿ, ಶಾಂತವಾಗಿ ಕೂತವನೆ. ಅದೇ ತರ ಇರ್ಬೇಕು, ಗೊತ್ತಾಯ್ತಾ? ಕಾಲೆ ಕಾಟ್ರ ಬಾಟ್ಲು ಹಂಗೆ ಲೈಫ್, ಆಚೆಗೋಳೆ ವೈಫು ನೀನೆ ನೀನೆ ಗೊಂಬೆ. ಏ ಬೊಂಬೆ, ನೀನ್ ಒಬ್ನಲ್ಲಿ ಏನ್ ಮಾಡ್ತಿದ್ಯಾ? ಬಾ ನನ್ ಜೊತೆ, ಕಮಾನ್ ಕಮಾನ್. ಬರಲ್ವಾ? ನೀನು ಬೊಂಬೆ, ನಾನು ಬೊಂಬೆ, ಎಲ್ಲ ಸೇರಿದ್ರೆ ಎಲ್ರು ಬೊಂಬೆ. ನಾನ್ ನಿನ್ನ ಡಿಸ್ಟರ್ಬ್ ಮಾಡಲ್ಲ, ನೀನು ನನ್ನ ಡಿಸ್ಟರ್ಬ್ ಮಾಡ್ಬಾರ್ದು. ಓಕೆ, ನಾವಿಬ್ರು ಈಗ ಸ್ಲೀಪಿಂಗ್ ಮಾಡೋಣ. ಏಯ್, ಒಂದ್ ಕಂಡೀಷನ್, ನಾನು ಮಲ್ಕೋಬೇಕಾದ್ರೆ ಗೊರ್ಕೆ ಶಬ್ದ ಬರಬಾರ್ದು, ನಂಗೆ ಡಿಸ್ಟರ್ಬ್ ಆಗುತ್ತೆ. ಏನ್ ಸದ್ದು, ನಿನ್ಗೇನಾರು ಕೇಳಿಸ್ತಾ? ಇನ್ಮೇಲೇನು ಕೇಳಲ್ಲ. ಭಾಗ್ಯವಂತ ಕಣು, ಪ್ರೀತಿಯಲ್ಲಿ ಬಿದ್ದಿರೋರ್ಗೆ ನಾವು ಪ್ರೀತಿಯಿಂದ ಕರೆಯೋ ಹೆಸರೇನು? ದೊಡ್ಡ ಪಜಲ್ ಬಿಡ್ಸೋನು ಹೃದಯನೆ. ಛೇ, ಮಾತ್ರೆ ತಿನ್ನೋದಕ್ಕೆ ಮರ್ತದ್ನಲ್ಲ. ಇರು. ಹಾ
ಅಯ್ಯೋ ನಾನು ಸತ್ತೆ. ಅಯ್ಯೋ ತಪ್ಪಿಸ್ಕೊಂಡೆ. ಅಯ್ಯೋ ಏ ಕಂದ, ಇವನೇನು ಎದುರ್ಕೊಂತಾನೆ ಇಲ್ಲ. ಆಹಾ, ಏನ್ ಅದ್ಭುತವಾಗಿ ನುಡಿಸ್ತಾ ಇದೀಯ. ಆ ಕೃಷ್ಣ ಕೊಳಲ್ನ ಊದಿ ಗೋಪಿಕೆಯರ್ನ ಕವರ್ ಮಾಡ್ದಂಗೆ ನೀನ್ ಈ ಕೊಳಲ್ನ ಊದಿ ಇಲ್ಲಿರೋ ದೆವ್ವನೆಲ್ಲ ಕವರ್ ಮಾಡು. ಆ ನುಡ್ಸು. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಹೆದರ್ಕೊಳ್ಳಲ್ವಾ ಹೆದರ್ಕೊಳ್ಳಲ್ವಾ ಅವರು? ಕೋಪ ಮಾಡ್ಕೋಬೇಡಮ್ಮ, ಏನ್ ಮಾಡೋದು, ನೀನು ಸುಂದರವಾಗಿರೋ ರಾಕ್ಷಸಿ, ಅದಕ್ಕೆ ಇರ್ಬೇಕು. ಮೀರಮ್ಮ ನೀನ್ ಭಯ ಬೀಳ್ಬೇಡಿ, ನಾನ್ ಹೋಗಿ ಅವ್ರನ್ನ ಭಯ ಬೀಳ್ಸ್ಬರ್ತೀನಿ. ಇವ್ರ ಏನಾಯ್ತು? ಲವ್, ಅದೇನ್ ಟಿವಿ ನಾ ಮೃದಂಗನ ಹಂಗ್ ತಾಡ್ತಿದ್ಯಾ? ಏನು ಬರ್ತಲ್ಲಣ್ಣ ಅದಕ್ಕೆ. ಎಮ್ಮೆ ಎಮ್ಮೆ ನನ್ ಮಗನೇ, ಯೋಗ್ಯತೆ ಇರೋರ್ಗೆ ಯಾಕೋ ಅವಕಾಶ ಕೊಡೋದಿಲ್ಲ. ನಿಮ್ಮಂತವ್ರಿಂದಾನೆ ಈ ದೇಶಕ್ಕೆ ಈ ಗತಿ ಆಗಿರೋದು. ಓದಕ್ ಶಿಫಾರಸು, ಕೆಲ್ಸಕ್ಕೆ ಶಿಫಾರಸು, ಆಟ ಆಡಕ್ಕೆ ಶಿಫಾರಸು, ಆಕ್ಟಿಂಗ್ ಶಿಫಾರಸು, ಇದರಿಂದ ಆಸ್ಕರ್ ಅವಾರ್ಡು ಸಿಗ್ತಾ ಇಲ್ಲ ನಮ್ಮ ದೇಶಕ್ಕೆ. ಏನ್ ದೇಶನೋ ಇದು ನಮ್ದು? ಸರ್ ನನ್ನನ್ನು ಹೊಡಿಬೇಡಿ ಸರ್. ನಾನು ಮಾಡಿದ ತಪ್ಪಿಗೆ ಅವನಿಗೆ ಯಾಕೋ ಚಿತ್ರ ಹಿಂಸೆ ಕೊಡ್ತಾ ಇದ್ಯಾ? ನಿನಗೆ ಧೈರ್ಯ ಇದ್ರೆ ನನ್ನನ್ನು ಮಾತ್ರ ಸುಟ್ಬಿಡ್ಬೇಡಿ. ನನ್ನನ್ನ ಸುಡು ಮಾದೇಶ್ವರನ್ ಸತ್ಯವಾಗ್ಲು. ಆ ಐದು ಕೊಲೆನು ನಾನ್ ಮಾಡ್ಲಿಲ್ಲಪ್ಪ, ನಾನೇ ಮಾಡಿದ್ದು. ನನ್ನನ್ನ ಹೊರಗಡೆ ಹೋಗಕ್ ಬಿಟ್ಬಿಡಿ. ಅಂಬಿನ ಹೊರಗಡೆ ಹೋಗಕ್ ಬಿಡ್ರ. ಅಂಬಿನ ಯಾರವನು? ದೇವದ ಹತ್ರ ಆಕ್ಟ್ ಮಾಡಿ ತೋರಿಸೋ ಬದ್ದು ಡೈರೆಕ್ಟರ್ ಹತ್ರ ತೋರಿಸಿದ್ರೆ ಒಂದ್ ಚಾನ್ಸ್ ಅರು ಕೊಡೋರು. ಏನೋ ಹೇಳ್ತಾ ಇದೀಯಾ? ಹಿಂದಿನ ತೆಲುಗ, ತಮಿಳ, ಮಲಯಾಳಂ ಒಂದ್ ಅಕ್ಷರನು ಗೊತ್ತಾಗ್ಲಿಲ್ಲ, ಯಾರೋ ನೀನು? ಈಗ ಆಕ್ಟಿಂಗ್ ಇಂದ ಆಧ್ಯಾತ್ಮನ? ವೆನ್ ದೇರ್ ಇಸ್ ಎ ಕ್ರಿಯೇಟರ್ ದೆನ್ ದೇರ್ ವಿಲ್ ಬಿ ಎ ಕ್ರಿಯೇಷನ್. ವಿದ್ಯೆ ಅನ್ನೋದು ಇದ್ರೆ ವಿದ್ಯೆಯಿಂದ ಅವನು ಉನ್ನತಿ ಆಗ್ತಾನೆ. ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ಟ್ರೂತ್ ಆಫ್ ಎನರ್ಜಿ. 1G, 2G, 3G, ಪ್ರೇಮ್ ಜಿ, ಇಟ್ಸ್ ಆಲ್ ಕಮಿಂಗ್ ಫ್ರಮ್ ಎನರ್ಜಿ. ಐ ಆಮ್ ಸಿಂಪ್ಲಿ ಟೆಲ್ಲಿಂಗ್ ಟು ಯು, ಯೂನಿವರ್ಸ್ ಹ್ಯಾಸ್ ನೋ ಅದರ್ ಚಾಯ್ಸ್ ವಿತೌಟ್ ಫಾಲೋಯಿಂಗ್ ಮೀ. ವೆನ್ ದೇರ್ ಇಸ್ ಅ ಮೀ residing all of that as me, so that me, this me, talking to me, me plus me is equal to means, that why I getting lot of means. amma devane sattoyit kondro. ayappa ಹೇಗೋ ಸಂಭಾಳಿಸ್ಬಿಟ್ಟ. ಯೋ ಯಾಕೆ ನಕ್ತಿದ್ಯಾ? ನೀವು ನಕ್ಕಿದ್ರೆ ನಾನು ನಕ್ಕದೆ. ಹೋಗೋ, ಈಗ ಯಾಕಿಲ್ ಬಂದೆ?
ಹೋಗು. ನಿಮಗ್ ಬರ್ತಾ ಇಲ್ವಾ? ನನಗ್ ಬರ್ತಿಲ್ಲ, ಬಂದಾಗ ಹೇಳ್ತೀನಿ. ನಿಮಗ್ ಬಂದಿದ್ರೆ ಇಬ್ರು ಜೊತೆಲ್ ಹೋಗ್ಬೋದಿತ್ತು. ಯೋ, ಅದೇನ್ ಮ್ಯೂಸಿಯಂ ಆ? ಜೋಡಿಯಾಗಿ ಹೋಗೋದಕ್ಕೆ ಯಾವ್ದು ಅದಕ್ಕೆ ಜೊತೆಲ್ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಹೋಗಯ್ಯ. ಹಾಗಾದ್ರೆ ನಿಮಗೆ ಬರ್ತಿಲ್ವಾ? ಯೋ, ಎಲ್ಲಯ್ಯ ಬರುತ್ತೆ, ಬೈದಲ್ಲಿ ಗಾಳಿಯಲ್ಲಿ ಎಲ್ಲ ಕರ್ಗೋಯ್ತು. ನೀನ್ ಹೋಗು, ಇದು ಬೇರೆ. ಯೋ, ಈ ಕಡೆ ಹೋಗಯ್ಯ. ಬ್ರಿಲಿಯಂಟ್ ಗೈ. ಅಕ್ಕ, ಸ್ಪೆಷಲ್ ಪವರ್. ಎಣ್ಣೆ ಒಡೆದು ನಾವು ಈಗ ಟೈಟ್ ಆಗಿದೀವಿ. ಅಯ್ಯೋ ಪಾಪಿ, ಅರ್ಧ ಮಡಿಕೆನ ತುಂಬಿಸ್ಬಿಟ್ನಲ್ಲ. ಒಂದ್ ನಿಮಿಷ ಕಾಳಿ. ನಾನ್ ಕಾಳಿ ಅಲ್ಲ. ನಿಮ್ಗೂ ಬಂದ್ಬಿಡ್ತಾ ಸರ್? ಗೊತ್ತಾಯ್ತು, ಈಗ ನಿಮಗ್ ಬಂತು ಅಂತ ಗೊತ್ತಾಯ್ತು. ಏನೋ ಮಾಡ್ತಿದ್ಯಾ? ಬಾತ್ರೂಮ್ ಅಲ್ಲಿ ಕೇರ ಮಾಡಕ್ಕಾಗತ್ತಾ ಸರ್? ಲೋ, ಮಡಿಕೆಯಲ್ಲಿ ಹೋಗ್ತಾ ಇದ್ಯಾ ಸರ್? ಕರೆಕ್ಟ್ ಆಗಿ ಬಾತ್ರೂಮ್ ಬಂದಲ್ಲ ಸರ್. ಕರೆಕ್ಟ್ ಆಗಿ ಹೋಗ್ತಿದ್ದ? ಸರಿ, ನಾನು ಹೋಗ್ತೀನಿ, ನೀರ್ನ ಫ್ಲಶ್ ಮಾಡ್ಬಿಟ್ಟು ಬರ್ತೀಯ? ಅಪ್ಪ, ನೀರ್ ಹಾಕ ಕೇಳಿದ್ರೆ ಕಂಬ ಸೋರ್ತಿದ್ಯಾ? ಇಲ್ಲ ಸರ್, ಅದಿಲ್ಲ. ಎಲ್ಲೋ ಇತ್ತು. ನೀವಿನ್ನು ಹೋಗಿಲ್ವ ಸರ್? ನಾನು ಹೋಗಲ್ಲ ಕಣೋ. ನಾನ್ ಏನ್ ಮಾಡಕ್ ಕೇಳ್ದೆ, ನೀನ್ ಏನ್ ಮಾಡ್ತಿದ್ಯಾ? ಏಯ್, ನಿಂತ್ಕೊಳ್ಳೋ ಸರ್. ಸರ್, ನಾನು ನಿಜ ಹೇಳ್ಬಿಡ್ತೀನಿ ಸರ್, ನನಗೆ ಇರುಳ್ ಗಂಡು ಸರ್. ನನಗೆ ರಾತ್ರಿ ಆದ್ರೆ ಕಣ್ ಕಾಣೋದಿಲ್ಲ ಸರ್. ರಾತ್ರಿ ಆದ್ರೆ ಕಣ್ ಕಾಣಿಸಲ್ವಾ ಸರ್? ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಲೋ, ಈ ಕಣ್ಣಿಟ್ಕೊಂಡು ಸೂಪರ್ ಆಗಿ ಸಂಭಾಳಿಸ್ತೇಲ್ಲ, ಆದ್ರೆ ಆ ಪಜಲ್ ಎಲ್ಲ ಪೇಪರ್ ಅಲ್ಲಿ ನೋಡ್ಕೊಂಡು ಹೇಗೆ? ಅದ್ ನಿಮಗೆಲ್ಲ ಡೌಟ್ ಬರಬಾರ್ದು ಅಂತ ಸುಮ್ನೆ ಕೇಳ್ತಾ ಇದ್ದೆ ಸರ್. ಫ್ಲೂಟ್ ಯಾಕೆ ನುಡಿಸ್ದೆ? ಅದು ರಾತ್ರಿ ಒಬ್ಬನೇ ಇರೋದಕ್ಕೆ ಭಯ ಆಗುತ್ತೆ ಸರ್. ಅವಾಗ ಮ್ಯೂಸಿಕಲ್ ಥೆರಪಿ. ಮೇಲ ಕುಡ್ಕ ಏನ್ ಮಾಡ್ತಿದ್ದನೋ. ಆದ್ರೆ ನಿಂದೆ ಕಣೋ ನೆಮ್ಮದಿಯ ಜೀವನ. ಆಡಿಯೋನು ಔಟು, ರಾತ್ರಿ ಆದ್ರೆ ವಿಡಿಯೋನು ಔಟು. ದೇವ್ರಂತ ನಗು, ಬರ್ತೀನಿ. ಚಿನ್ನ, ಲವ್ ಚಿನ್ನ, ಇಲ್ಲೋಡು, ಮಗು ತರ ನಿದ್ದೆ ಮಾಡ್ತಿದ್ದಾನೆ. ಹಾಗಾದ್ರೆ ಎಲ್ಲಿಂದ ಬರ್ತಿದೆ ಸರ್? ಬಾಂಬೆ ನಂದು. ಅಯ್ಯಯ್ಯೋ ದೇವಾ, ಚಿಕ್ಕು ದೇವಾ, ಡಿಸ್ಟರ್ಬ್ ಮಾಡ್ಬಾರ್ದಂತ. ಆದ್ರೆ ನಿನ್ ವಯಸ್ಸು ಅಲ್ವಲ್ಲ. ಅಚ್ಚೋ, ಲೋ, ಕೆಳಕ್ ಹೋಗ್ಬೇಡ ಕಣೋ. ಏಯ್ ಬಾಂಬೆ, ಮಂಚದ ಕೆಳಗಡೆ ಏನೇ ಮಾಡ್ತಿದ್ಯಾ? ಮೇಲ್ಬಾ. ಬೊಂಬೆ ಬೇಕಾ ನಿನ್ಗೆ? ಬೊಂಬೆ ಬೇಕಾದ್ರೆ ಬೊಂಬೆಲೋ ಕೇಳ್ಬೇಕು. ಏನದು ಗುದ್ದದ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಮುಖ ನೋಡ ಹೆಂಗಿದೆ, ಒಳ್ಳೆ ಲೂಸ್ ತರ ಮೇಕಪ್ ಮಾಡ್ಕೊಂಡು ಹೋಗ, ಹೋಗ್ಬೇಕು ಮಾಡ್ಕೋ, ಹೋಗ. ಬೊಂಬೆ ಬೇಕಂದ್ರೆ ಏನ್ ಗುರುಗಳ ಅಲ್ಲೇ ಇದೀರಾ? ಕೆಳಗ್ ಬಾ. ಕೆಳಗ? ಕೆಳಗೆಲ್ಲ ಬಂದು ಓದಕ್ ಆಗಲ್ಲ, ಓದೋದಕ್ಕಲ್ಲ, ಕುಡಿಯೋಕೆ. ಕುಡಿಯೋಕ? ಬೊಂಬೆ ಹುಡುಗ ಕುಡಿಯಕಂದೆ ಹೋಗೋಣ ಬಾ. ಹೊಡೆದು ಹೋಗೋದಕ್ಕೂ ಬ್ಲಾಸ್ಟ್ ಆಗೋದಕ್ಕೂ ನಾನೇನು ದೀಪಾವಳಿ ನಾಡಿಂದ ನಾಡ್ಬಿಟ್ಟು ನಮ್ಮ ಹತ್ರ ಪೌರುಷ ತೋರಿಸ್ತೇನೆ. ಪಾಪಿ ಕಾಳಿ, ಬಂದ್ಬಿಟ್ಟಿಯಾ? ಸೆಂದಿಲ್, ಸೆಂದಿಲು ಸೆಂದಿಲ್ಲ ಇಲ್ಲಿ. ಕಾಳಿನು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಏನು ಡ್ಯಾಮೇಜ್ ಇಲ್ದಿರೆ ಇಬ್ರು ಇಲ್ಲೇ ಇದಾರ ಕಣೋ. ನಾವೆಲ್ರು ಸೇರ್ಕೊಂಡು ಅಂತ್ಯಾಕ್ಷರಿ ಹಾಡೋಣವಾ? ಯಾಕ ಹಾಡು? ಪಡೋ ಪಾಡು ಸಾಕಾಗ್ತಿಲ್ವಾ ನಿಮ್ಗೆ? ಎಲ್ಲ ಅವನು ಭಯದಲ್ಲಿದ್ದಾನೆ. ಗುರುಗಳ ಯಾಕ್ರಿ ಭಯ ಪಡ್ತಿದ್ರಾ? ನಮ್ಮ ಮನೇಲಿ ಇರ್ಬೇಕಾದ್ರೆ ಏನ್ರಿ ಭಯ ನಿಮ್ಗೆ? ಇದು ನಮ್ಮ ಮನೇನೇ. ಯಾರಿ ಅದು ಟಿವಿಯಲ್ಲಿ ಬರೋ ಬ್ರೇಕಿಂಗ್ ನ್ಯೂಸ್ ತರ ಹೇಳಿದಾನೆ ಹೇಳ್ಕೊಂಡು? ಇದು ನಮ್ಮ ಮನೆ. ಇಲ್ಲಿಂದ ಮರ್ಯಾದೆಯಾಗಿ ಓಡೋಗ್ಬಿಡಿ, ಇಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತೀರಾ. ಡೇಲಿ ರಾತ್ರಿ ಸತ್ತು ಬೆಳಿಗ್ಗೆ ಎದ್ದೋಳ ನಾನು. ಹೋಗ. ಸಾವಿಗ್ ಭಯ ಪಡದೆ ನೀವ್ ಈ ಮನೇಲಿ ಇರ್ಬೋದು, ಆದ್ರೆ ಆಮೇಲೆ ಭಯದಿಂದಾನೆ ಸತ್ತು ಹೋಗ್ತೀರಾ. ಮನುಷ್ಯರಿಗಿರೋದ್ರಲ್ಲಿ ಒಂದು ಅದ್ ನಮ್ಮ ಹತ್ರ ಇರೋದಿಲ್ಲ, ಅದೇನು ಅಂತ ಗೊತ್ತಾ? ಭಯ. ಭಯ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಅದನ್ನ ನಿಮ್ ಕಣ್ಣಲ್ಲಿ ನೋಡ್ಬೇಕು. ಏನ್ರ ನಾನು ನೋಡ್ತಾನೆ ಇದೀನಿ, ನೀವು ಮಾತಾಡ್ತಾನೆ ಇದ್ದೀರಾ. ನೀವೆಲ್ಲ ಹೇಳದಿನ ಒಂದು ಪೇಪರ್ ಅಲ್ಲಿ ಬರ್ದೆ ಸಿಗ್ನೇಚರ್ ಹಾಕೊಡಿ, ನಾವು ಹೊರಗಡೆ ಹೋಗ್ತೇವೆ. ಹೌದು, ನೀವೆಲ್ಲ ದೆವ್ವ ಅನ್ನೋದಕ್ಕೆ ಏನ್ ಪ್ರೂಫ್? ಇದನ್ನೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅನ್ಕೊಂಡಿರ್ಲಿಲ್ಲ. ನಿಮ್ ಮುಂದೆ ಮಾತಾಡಿ ಪ್ರಶ್ನೆ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ ಮುಂದೆ ಬಂದಿದ್ದೇವೆ, ಅದೇನ್ ಮಾಡ್ತೀರ ಮಾಡ್ಕೊಳ್ಳಿ. ಇವನ್ ಮತ್ತೆ ಆಕ್ಟಿಂಗ್ ನ ಸ್ಟಾರ್ಟ್ ಮಾಡದ್ನ? ಇದೊಂದು ತುಂಬಾ ಸುಂದರವಾದ ಮನೆ, ಅದ್ಭುತವಾಗಿದೆ. ಈ ಮನೆಯ ರಾಜ ರಾಣಿ ನೀವ್ಗಳೇ, ಆದ್ರೆ ಒಂದೇ ಒಂದು ಬೇಜಾರು,
ನೀವು ತುಂಬಾ ದಿನಗಳಿಂದ ಒಂದೇ ಡ್ರೆಸ್ ಅಲ್ಲಿದ್ದೀರ. ಬನ್ನಿ ನಾವು ಮಾಲ್ಗೆ ಹೋಗೋಣ, ಎಲ್ಲರೂ ಡ್ರೆಸ್ನ ತಗೊಳ್ಳೋಣ. ಏನ್ ಬೇಕು ನಿಮ್ಗೆ? ಎಲ್ಲಾನು ಸಿಗತ್ತೆ. ದುಬ್ಬಡ ಚಕ್ಕ ದುಬ್ಬ ದುಬ್ಬ ಹೋಗೋಣ. ಏನ್ರ ಸುಮ್ನೆ ಕೋಪ ಬರ್ಸ್ತಾ ಇದೀರಾ? ಏನಾಗ್ಲಿಂದ ಬ್ಯಾ ಬ್ಯಾ ಅಂತ ಇದ್ದೀರಾ? ನಿಮ್ಮ ಹತ್ರ ಹೆದರ್ಸ್ಬೇಕಾ? ನಾನು ಹೆದರ್ಸ್ಬಾರ್ದಾ? ಹೇಳು. ನಮ್ಮ ಮೂರ್ ಜನರಿಗೆ ಒಂದೇ ಒಂದ್ ಕೂಗಿದ್ರೆ ಸಾವಿರಾರು ಜನ ಬಂದ್ಬಿಡ್ತಾರೆ, ಲಾರಿ ತುಂಬ ತುಂಬ ಬರ್ತಾರೆ. ಎಲ್ಲರೂ ಅಣ್ಣ ತಮ್ಮಂದ್ರೆ ನೋಡ್ತೀರ ನನ್ನ ತಾಕತ್ತ? ನೀವು ನಾನ್ ರೆಡಿ ಬರ್ರ. ಇಟ್ಸ್ ಗಾನ್. ಕೆಂಪೇಗೌಡ ನಮ್ಮ ನಾನು. ಏನು ಕನ್ಸಲ್ಲಿ ದೇವ ಬಂದಿರೋ ತರ ಇತ್ತು ಸರ್. ನೈಟ್ ಎಲ್ಲ ದೇವದ ಹತ್ರ ಪಂಚದೈಲ್ ಹಾಕಿ ಮಾತಾಡೋದು, ಬೆಳಗಾಗಿದ ತಕ್ಷಣ ಕನ್ಸು ಅಂತ ಎದುರ್ತಿದ್ಯಾ? ಹೌದು. ಅವರೆಲ್ಲಿ ದೇವ್ಗಳು ಸಾಯಿಸ್ಬಿಡ್ವಾ? ಅಯ್ಯೋ ಪಾಪಿ, ಅಲ್ಲೋಡು ಎಷ್ಟು ದೇವ್ರ ಕಳೆ ಇದೆ ನೋಡು ಅವನ ಮುಖದಲ್ಲಿ. ಮತ್ತೆ ನಂದ ಅಚ್ಚಿಕ ಏನ್ ಮಾಡ್ತಾ ಇದ್ದೀರಾ? ಆರೋ ಪ್ರಾಕ್ಟೀಸ್. ನೈಟ್ ಆದ್ರೆ ಕಣ್ ಕಾಣಿಸ್ತಿರ ತಡ್ಕಾಡು, ಬೆಳಗ್ಗೆ ಆದ್ರೆ ಆರೋ ಪ್ರಾಕ್ಟೀಸ್. ಸಂದಿಲ್ ಸರ್, ರಾತ್ರಿ ಮಾತ್ರ ಕಣ್ ಕಾಣಲ್ಲ, ಬೆಳಿಗ್ಗೆ ಹಂಗೆ ಶಾರ್ಪ್ ಕಾಣುತ್ತೆ. ಶಾರ್ಪ್ ಕಾಣುತ್ತೆ ನಿನ್ಗೆ? ಎಲ್ಲ ಹಾಕೋ. ಹೆಂಗೆ? ಅದೇನಾದ್ರು ಫ್ಲೂಕಲ್ಲಿ ಬಿದ್ದಿರುತ್ತೆ. ಎಲ್ಲ ಎರಡನೇದು ಹಾಕೋ. ಸೂಪರ್. ಎಲ್ಲ ಇದನ್ನು ಹಾಕು. ಅವರೆಲ್ಲ ಒಳಗೆ ಒಳಗೆ ಇದ್ದಾರೆ ಸರ್. ಬನ್ನಿ ಸರ್. ನಾವೆಲ್ಲ ಸರ್ ಇಲ್ಲೇ ಇದ್ದಿದ್ದು. ಹಾಯ್ ಹೌಸ್ ಓನರ್. ಗೊತ್ತಲ್ಲ, ನಮಸ್ಕಾರ. ತುಂಬಾ ಓವರ್ ಆಗಿ ಮಾಡ್ತಾನೆ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಸರ್. ಏನು ತೊಂದ್ರೆ ಇಲ್ಲ ತಾನೆ? ಛೇ ಛೇ ಛೇ, ಏನು ತೊಂದ್ರೆ ಇಲ್ಲ ಸರ್. ನಿನ್ನೆ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಹೌದು ಸರ್, ರಾತ್ರಿ ತ್ರಿಷಾ ಕನ್ಸಲ್ ಬಂದು ಡ್ಯುಯೆಟ್ ಸಾಂಗ್ ಎಲ್ಲ ಆಡಿದ್ವಿ ಸರ್. ತ್ರಿಷಾನಾ ಸರ್, ನಿಮಗೆ ನೆನ್ನೆ ಹೇಳಿದೆ ತಾನೆ ಇಲ್ಲಿಗೆ ಬರಬಾರ್ದು ಅಂತ, ಮರ್ಯಾದಿಂದ ಹೊರಗಡೆ ಹೋಗಿ. ಸರ್ ಸರ್ ಸರ್, ನಾನು ಹೇಳದನ್ನ ಕೇಳಿ ಸರ್, ಒಂದೇ ಒಂದ್ಸಲ ನನ್ನ ತಂಗಿ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ಸರ್. ಏನ್ರಿ ಒಂದು ಗೋಳು? ಇಲ್ಲಿ ಯಾರು ಹಾಗಿಲ್ವಲ್ಲ. ನಿಮ್ಗೊಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವನ್ರು, ಇಲ್ಲಿ ಅಮಾನುಷ ಶಕ್ತಿ ಇದೆ. ಮೊದಲು ಆತ್ಮ ಎಚ್ಚರಿಸುತ್ತೆ, ಅದಕ್ಕೂ ಮೀರಿ ಇಲ್ಲಿದ್ರೆ ಕೇಳಿಸ್ಕೊಳ್ಳಿ, ಅದರ ಕೋಪಕ್ಕೆ ನೀವು ಬಲಿ ಆಗ್ತೀರಾ. ಒಬ್ಬೊಬ್ಬರನ್ನೇ ಅದು ಬಲಿ ತಗೊಳ್ಳುತ್ತೆ, ಅದು ಎಷ್ಟು ಉಗ್ರವಾಗಿದೆ ಅಂತ ನೀವು ನೋಡ್ತೀರಾ. ಏಯ್ ಇಲ್ಲಿ ನೋಡಿ, ಇನ್ನು ಒಂದು ನಿಮಿಷ ಇಲ್ಲಿದ್ರೆ ಕಮಿಷನರ್ ಆಫೀಸ್ಗೆ ಫೋನ್ ಮಾಡಿ ನಿಮ್ಮನ್ನು ಒಳಗಡೆ ಹಾಕ್ಸ್ಬಿಡ್ತೀನಿ. ಸರ್ ಸರ್, ಪೊಲೀಸರ್ ಮಾತ್ರ ಕರಿಬೇಡಿ ಸರ್, ಪ್ಲೀಸ್ ಸರ್. ಸರ್ ಬಿಡಿ ಸರ್, ನಾನು ಮಾತಾಡಿ ಕಳಿಸ್ತೀನಿ. ಬಾ, ಆ ಥರ ಏನಾರು ನೀನು ತಂಗಿದ್ದೇವ ಏನಾರು ಇದ್ರೆ ನಾನು ಹೇಳಿ ಕಳಿಸ್ತೀನಿ, ನೀನು ಹೋಗು. ನಾನು ಹೇಳಿ ಕಳಿಸ್ತೀನಿ, ನೀನು ಹೋಗು ಹೋಗು. ಬಂದ್ಬಿಟ್ರು ಸರ್, ಇನ್ಮೇಲೆ ಬರಲ್ಲ ಸರ್. ಸಂದಿಲ್ ಸರ್, ಒಬ್ಬ ದೊಡ್ಡ ಪಾರ್ಟಿ ಬಂದು ತಗೊಳ್ತಾರ ಇದ್ದಾರೆ, ನೀವು ಒಂದೆರಡು ಮೂರು ದಿನ ಇದ್ರೆ ಸಾಕು. ನೀವೇನ್ ಭಯಪಡಲ್ಲ ತಾನೆ? ಭಯನ ನಮಗ? ನೀವ್ ಭಯಪಡ್ತೀರ, ಹೋಗಿ ಬನ್ನಿ. ಸರಿ ಬರ್ತೀನಿ. ಏನ್ ಸರ್ ಅಮಾನುಷ ಮಂತ್ರವಾದಿ ಹೇಳ್ತಾನೆ? ಅಮಾನುಷ ಮಂತ್ರವಾದಿನ ಅದೆಲ್ಲ ಏನಿಲ್ಲ, ಹೋಗ್ರಿ ಹೋಗ್ರಿ ಹೋಗಿ ಅಂತ ಹೇಳ್ತಿಲ್ವಾ. ಹಲೋ, ಏನೋ ದೊಡ್ಡ ಬ್ರೋಕರ ನೀನು, ಲಕ್ಷಗಟ್ಟಲೆ ಡೀಲ್ ಮಾತಾಡ್ಕೊಂಡಿದ್ಯಾ? ಆ ತರ ಎಲ್ಲ ಏನಿಲ್ಲ ಯಜಮಾನ್ರೆ, ಅರ್ಜೆಂಟ್ ಆಗಿ ದುಡ್ಡು ಬೇಕಿತ್ತು ಅದಕ್ಕೆ. ಆ ಮನೆ ಡೀಲ್ ನಾನ್ ಮಾಡ್ತಿದ್ದೀನಿ, ಮರ್ಯಾದೆಯಿಂದ ಮನೆ ಖಾಲಿ ಮಾಡು. ಆ ಮನೆ ಖಾಲಿ ಮಾಡದಿದ್ರೆ ಒಬ್ಬ ಕೂಡ ಜೀವಂತವಾಗಿರಲ್ಲ. ಇದು ನಾನು ಕೊಡ್ತಿರೋ ಕರ್ಟಸಿ ವಾರ್ನಿಂಗ್. ಏನು ಅಂಗಡಿಯಲ್ಲಿ ಯಾರು ಇಲ್ವಾ? ಹಲೋ ಹಲೋ, ಏಯ್ ಹೌದು ಹಲೋ, ಏಯ್ ಏನ ಒಂದ್ ಕೆಲ್ಸ ಕೊಟ್ರೆ ಕರೆಕ್ಟ್ ಆಗಿ ಮಾಡಲ್ವಲ್ಲ ಸರ್. ನಾನು ಏನೇ ಹೇಳಿದ್ರು ದೇವ ಇದೆ ಅಂತ ನಂಬ್ತಿಲ್ಲ ಸರ್. ಏಯ್ ಸರ್, ಅಣ್ಣನ ಸೆಂಟಿಮೆಂಟ್ ಎಲ್ಲ ಹೇಳಾಯ್ತು, ಅದನ್ನೇ ನನಗೆ ಉಲ್ಟಾ ಎಲ್ಲಿ ಕಳ್ಸ್ದ ಅವನು. ಒಂದ್ ಕೆಲ್ಸನೂ ಆಗಿಲ್ಲ, ಈ ಪ್ಲಾನ್ ಇನ್ಮೇಲೆ ನಡೆಯಲ್ಲ ಸರ್. ಇನ್ನೆರಡು ದಿನ ಅವ್ರು ಆ ಮನೇಲಿ ಇದ್ರೆ ಆ ಮನೆ ನಮ್ ಕೈ ಬಿಟ್ಟು ಹೋಗುತ್ತೆ. ಇನ್ಮೇಲೆ ಇವನ್ ನಂಬಿ ನಾವ್ ಏನು ಮಾಡಬಾರ್ದು, ನಾವೇ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಬೇಕಂತ ಗೊತ್ತು, ನಾನ್ ನೋಡ್ಕೋತೀನಿ. ಅವ್ರ ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಒಂದೇ ದಾರಿ ಇರೋದು. ಯಾಕಂ ಕಿರ್ಸ್ತ್ಯಾ? ನಾನ್ ತಾನೆ ಹೆದರ್ಕೊಂಡ್ ಸಾಯ್ತ್ಯಾ? ನೀನೆಲ್ಲ ದೇವದ್ವೇಷ ಹಾಕೊಂಡ್ ಅದೇನ್ ಒಳಗಡೆ ಇರೋನ್ ಹೆದರ್ಸ್ತೀಯ? ಅದೆಲ್ಲ ಆಗಿರ್ಲಿ, ನಾನ್ ದೇವದ್ ಗೆಟಪ್ ತಾನೆ ಹಾಕಕ್ ಹೇಳಿದ್ದು. ರಿಸೆಪ್ಷನ್ ಹುಡುಗಿದಾರ ಬಂದಿದ್ಯಾ? ನನ್ಗೆ ಭಯ ಬಂದಿಲ್ಲ ನೋಡು, ಇದು ರೊಮ್ಯಾನ್ಸ್ ಸೀನ್ ಅಲ್ಲ, ಹಾರರ್ ಸೀನು, ಗೊತ್ತಾಯ್ತಾ?
ನನ್ ರಾಣಿ ತರ ಇರ್ತೀನಿ ಅನ್ಕೊಂಡಿದ್ದೆ. ಹಾಗಾದ್ ನನ್ ರಾಜ ಹಾಕ್ಬಿಡ್ಬೇಕಾ? ಇವಾಗ ನೋಡಿದ್ರೆ ದೇವದ್ವೇಷ ಹಾಕ್ಸಿದಾರೆ. ಕೊರಗ್ ಬೇಡ ಚೈಲು, ಇಲ್ಲಿ ಕೇಳೋ, ಒಂದೇ ಏಟಲ್ಲಿ ಯಾರು ಕೋಟೆದೇಶ್ವರ ಆಗಿಲ್ಲ, ಅಲ್ಲಿರೋ ನಾಲ್ಕು ಜನರನ್ನ ನಾವು ಒದ್ದು ಓಡಿಸಿದ್ರೆ 25,000 ಇಮಿಡಿಯೇಟ್ ಆಗಿ ಬರುತ್ತೆ. ಕೊಡೆಕೆನಲ್ಲಿ ಹೋಗೋಣ, ಏನಂತ ಏನಾದ್ರೂ ಮಾಡಿ ಸಾಯಿ. ಸಾವಿನ ಭಯನ ಅವನ್ ಕಣ್ಣಲ್ಲಿ ಹೇಗ್ ತೋರಿಸ್ತೀನಿ ಅಂತ ನೋಡು. ಅದಕ್ ಮೊದ್ಲು ನೀನ್ ಭಯ ಪಡದೇ ಇರ್ಬೇಕು. ಮೊದ್ಲು ಈ ಕೋಟನ್ ತೆಗಿ ಬಾ, ಇದನ್ ಹಾಕೊಳ್ದೆ ಬರ್ಬೋದಿತ್ತಲ್ಲ. ಬಾಯ್ ಮುಚ್ಕೊಂಡ್ ತೆಗಿಯ. ಬಿಚ್ಚಾಕ್ತಿಯಾ? ಬಿಸಾಕಾಯ್ತು ಬಿಸಾಕಾಯ್ತು. ಎತ್ತೋ ಗಾಡಿನ. ಹೀರೋ ಸರ್, ನೀವೇ ಸಿನಿಮಾದಲ್ಲಿ ಎಲ್ಲಾ ಕೆಲಸನೂ ಮಾಡ್ತಿರ್ತೀರಲ್ವಾ? ಲೈ ಇಂದ ಶುರುವಾಗಿ ಲಾ ಇಂದ ಎಂಡ್ ಆಗೋ ಹೆಸರೇ ಅರ್ಧ. ಲೈಲಾ ಕಣೋ, ನಮ್ ಬಾಸ್ ಹೆಸರು ಏನಾದ್ರು ಕೇಳಿದ್ರೆ ನಿನ್ ತಲೆ ತೆಗೆದು ನನ್ ಕಾಲದ್ರ ಹಾಕ್ಬೇಕು. ಅಯ್ಯೋ ರೀ ಗುರುಗಳೇ, ಬೆಂಕಿ ಬಣ್ಣ ಕೊಡ್ರಿ, ಬೆಂಕಿ 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 ಬಣ್ಣ. ಕಿಚನ್ ಅಲ್ಲಿದೆ, ಹೋಗ್ ತಗೋ. ಏ ಹೀರೋ ಸರ್, ಬರೀ ವಿಡಿಯೋ ನೋಡಿದ್ರೆ ಆಗಲ್ಲ, ಅವ್ರ ತರ ಡ್ಯಾನ್ಸ್ ಮಾಡ್ಬೇಕು. ಸಲಕ್ 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 ಸಲಕ್. ಕರೆಂಟ್ ಹೋಗಿದೆ ಅಂತ. ಅಯ್ಯೋ ಕರೆಂಟ್ ಹೋಯ್ತಾ? ಇಲ್ಲೋಡು, ನಿನ್ ಕರೆಂಟ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಯಾಕೆ ಇಸ್ ದೊಡ್ಡ? ಅಯ್ಯಯ್ಯೋ, ನಿನಗ್ ಬುಕ್ ಬೇರೆ ಓದಿದ ಬಾಕ್. ಸರಿ, ನನ್ ಮಲ್ಗಕ್ ಹೋಗ್ತೀನಿ. ಹೋಗು, ಹೋಗ್ ತೊಲಗು. ನನ್ಗೆ ಅಜ್ಜಿ ನೋಡ್ಬೇಕು ಅನಿಸಿದೆ ತಾತ. ಅಜ್ಜಿ ಬರ್ತಾರಾ? ಅಜ್ಜಿ ಬರ್ತಾರಮ್ಮ. ಅಮ್ಮ ಈಗ ಹೇಗಿದ್ದಾರೆ? ಅಮ್ಮ ಚೆನ್ನಾಗೇ ಇದ್ದಾರೆ, ನನಗೆ ಗೊತ್ತು. ಖಂಡಿತ ಬರ್ತಾರೆ. ನಾವ್ ಈ ಮನೇಲಿ ಇರ್ಬೇಕು ಅಂತಂದ್ರೆ ಆ ನಾಲ್ಕು ಜನಕ್ಕೆ ಹೇಗಾದ್ರೂ ಕಳಿಸ್ಬೇಕು. ಅವರಿಗೆ ನಿಜವಾದ ಭಯ ಅಂದ್ರೆ ಏನು ಅಂತ ತೋರಿಸ್ಬೇಕು. ಹತ್ತು ರೂಮ್ ಅಲ್ಲಿ ಹುಡುಕಿದೆ, ಯಾರು ಕಾಣ್ತಿಲ್ವಲ್ಲ. ಅಕ್ಕಿ ಮೂಟಿಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಮೂನ್ ಇನ್ ದ ಫೇಸ್, ಸ್ಟಾರ್ ಇನ್ ದ ಐ, ಬ್ಯೂಟಿಫುಲ್ ಬೇಬಿ ಫೇಸ್, ಹಳೆ ಫೇಸ್. ಈ ಫೇಸ್ ಯಾವ್ದಂತ ಕಂಡಿಡಕ್ ಆಗ್ತಿಲ್ವಲ್ಲ. ಏಯ್, ನಿನ್ನ ಅವನೇ ಕಳ್ಸಿದ್ನ? ಏನೋ ನಾಟಕ ಮಾಡ್ತೀಯಲೇ. ನಮ್ ಇಂಡಸ್ಟ್ರಿಯಲ್ಲಿ ನಿಂತರ ಆಕ್ಟಿಂಗ್ ಮಾಡೋರು ಯಾರು ನೋಡೇ ಇಲ್ಲ, ಇನ್ ಮುಂದೆ ನೋಡೋದು ಇಲ್ಲ ಅನ್ಸುತ್ತೆ. ಮಾಸ್ಟರ್ ಪೀಸ್ ಕಣೋ ನೀನು. ಯಾರು? ಅಪ್ಪ, ಅಯ್ಯೋ ಮೈಯೆಲ್ಲ ನೋವು ಕಣಪ್ಪ. ಸಿಂಧಿಲ್, ಶೈಲು. ಏನಿದು ಫ್ಲೂಟ್ ಇಟ್ಕೊಂಡು ಮಲಗೋಣ? ದೊಡ್ಡ ಕೃಷ್ಣ ಪರಮಾತ್ಮ ಫ್ಲೂಟ್ ಇಟ್ಕೊಂಡೇ ಮಲಗೋದು. ಹೆಂಗ ಸಾಯಿಸ್ತೀನಿ ನೋಡ್ ನಿನ್ನ. ಅಯ್ಯಯ್ಯೋ, ಯಾರೋ ಬಂದ್ರ ಅನ್ಸುತ್ತೆ. ಇದೇ ಸೇಫ್ ಆ ಜಾಗ. ಅಪ್ಪ, ಯಾರು? ಸಂದಿಲ್ ಸರ್. ಸಂದಿಲ್ ಸರ್. ಎಲ್ಲಿ ಹೋದ್ಲು? ಹೋದ್ಲಲ್ವಾ? ಏನು ನುಡಿಸ್ತಾವನಲ್ವಾ, ಅವನ್ ಮುಂದಿರೋ ದೆವನ. ಪಿಪಿ ನುಡ್ಸಿ ದೆವ್ವ ನೋಡ್ಸೋನು ಮೊದ್ಲೇ ವ್ಯಕ್ತಿ ಕಣೋ. ಕಂಪೋಸಿಂಗ್ ಮುಗಿಸಿ ಹೊರಟ್ಬಿಟ್ರು. ಏನ್ ಮಲಗ್ತವನೆ ದೆವ್ವಕ್ಕೆ ದೆವ್ವ ತೋರ್ಸೋ ಮಗ ನೀನು. ಇವನೇ ಈ ತರ ಇದ್ರೆ ನುಳ್ದಿರೋ ಮೂರು ಹೇಗಿದಾರೋ ಏನೋ. ಸಂತಾನ, ಭಯ ಪಡಿಸೋದಕ್ಕಾಗಲ್ವಾ ನಿಮ್ಗೆ? ಹೋಗಿ. ಅಯ್ಯೋ, ಎರಡ್ ಮೂರು ಅವರಿಂದ ಒಳಗೆ ಸುತ್ತ ಇದ್ದೀನಿ, ಹೊಟ್ಟೆ ಬರಸ್ತಾ ಇದೆ. ಎಲ್ಲಿ ಹೋಗ್ಲಿ ಇವಾಗ?
ಏ ದೊಗಳ ದೊಗಳ ಮಗನೇ, ಬೆಂಕಿ ಪಟ್ಟಣ ಇದೆಯಾ? ಅವ್ರ ಹತ್ರ ಕೇಳು, ಕೊಡ್ತಾರೇನೋ. ಬೆಂಕಿ ಪಟ್ಟಣ ಇದೆಯೋನೋ? ಅಯ್ಯಯ್ಯೋ, ಇವನ್ ಹಣೆಲೆ ಬೆಂಕಿ ಇದೆಯಲ್ಲೋ, ಟಚ್ ಮಾಡ್ಬೇಡ ಕೊಡು. ಅಯ್ಯೋ, ಅನ್ಸೆ ಬಿಟ್ಟಲ್ಲಪ್ಪ, ಇವನೇ ಮುಖಕ್ಕೆ ಹೋಗಿ ಬಿಡ್ತಾನಲ್ಲಪ್ಪ. ಅಯ್ಯಯ್ಯೋ, ಬೆಂಕಿನೆಲ್ಲ ಯಾಕೋ ಹಣೆಲೆ ಇಟ್ಕೊಂಡು ಓಡಾಡ್ತಿದ್ಯಾ? ಯಾಕೋ? ಯಾರ ಹತ್ರ ಬರ್ಲಾ? ಈ ಮನೇಲಿ ಯಾರ್ ದೆವ್ವನೋ ಯಾರ್ ಮನುಷ್ಯನೋ ಗೊತ್ತಾಗ್ತಿಲ್ಲ. ಯಾರಿಗೆ ಯಾರಪ್ಪ ಭಯ ಪಡ್ತಿದಾರೆ? ನನ್ನ ಯಾಕ್ರು ಇಲ್ಲಿ ಹಾಕಿದ್ರಿ? ಅವನ್ಗ ಐತಿರೋ? ಯಾರ ಕಣ್ಣಿಗೆ ಬೀಳ್ಬಾರ್ದು ಅನ್ಕೊಂಡಿದ್ನೋ ಅವ್ರ ಕಣ್ಣಿಗೆ ಬಿದ್ ಬಿಟ್ನಲ್ಲ. ಇಲ್ವಲ್ಲ, ಶೈಲು ತರನೇ ತಾನೆ ಇದ್ದಿದ್ದು. ಶೈಲಜಾ, ಅವಳು ಎಲ್ಲಿ ನೋಡ್ತಿದ್ಯಾ? ಶೈಲು, ಸಾರಿ ಸೆಂದಿಲ್, ನಿಮಗ್ ಮಾಡಿದ ಮೋಸಕ್ಕೆ ಆ ದೇವ್ರು ನನ್ಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾರೆ. ಮದ್ವೆ ಮಾಡ್ಕೊಂಡಿದ್ ಮೂರೇ ತಿಂಗಳಲ್ಲೇ ನಾನು ನನ್ ಗಂಡ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ವಿ. ಅಲ್ಲೋ, ಅದೇ ಮರದಲ್ಲೇ ನಾವಿಬ್ರು ಇದ್ವಿ. ಪಾಪಿಗಳು ರೋಡ್ ಹಾಕ್ಬೇಕು ಅಂತ ಮರನ್ ಕಡದ್ ಬಿಟ್ರು. ನಾವು ಬೇರೆ ಎಲ್ಲೂ ಗತಿ ಇಲ್ದೆ ಈ ಮನೆಗ್ ಬಂದ್ವಿ. ಮರ ಕತ್ತರಿಸೋದಿಂದ ದೆವ್ಗಳಿಗೂ ತೊಂದ್ರೆ? ಏನ್ ಶೈಲು, ದೆವ್ಗಳಿಗೂ ಅಳು ಬರುತ್ತಾ? ಹೌದು ಸಂದಿಲ್. ಬಾ ಶೈಲು, ನೀನು ಜೀವಂತವಾಗಿದ್ದಕ್ಕಿನ್ನ ದೆವ್ವ ಆಗಿರ್ಬೇಕಂದ್ರೆ ಸುಂದರವಾಗಿದ್ಯಾ. ನೀನು ಅಷ್ಟೇ, ನಾನು ಲವ್ ಮಾಡಿ ಟೈಮ್ಗಿಂತ ಇವಾಗ್ಲೇ ಇನ್ನೂ ಚೆನ್ನಾಗಿದ್ಯಾ ಎಂದು. ಇವಾಗೇನ್ ಟೆನ್ಷನ್ ಇಲ್ವಲ್ಲ, ಒಂಟಿಯಾಗಿ ಜಾಲಿಯಾಗಿದ್ದೀನಿ. ಏನ್ ಶೈಲು, ನಗ್ತಿದ್ಯಮ್ಮ? ಯಾಕೆ ಹೇಳ್ತಿದ್ರ? ಇಲ್ಲ, ಇತ್ತಾಳೆ ಚೊಂಬಲ್ಲಿ ಚಿಲ್ರೆ ಕಾಸ್ ಹಾಕ್ಬಿಟ್ಟು ಕುಲುಕ್ದಂಗೆ ಇದೆ. ಹೊಡೆದ್ರೆ ಇತ್ತಾಳೆ ಚೆಂಬು ಹೊಡೆದೋಗ್ಬೇಕು. ಬೇರೆಯವ್ರ ಹೆಂಡತಿ ನೋಡಿದ್ರೆ ಇದೇ ತರ ಆಗೋದ್ ನಿಂಗೆ? ಅಯ್ಯೋ, ಗಂಡ ದೇವ ಓಡ್ರಿ. ಏಯ್, ಯಾರೇ ಅವನು? ನೋಡಕ್ ಒಳ್ಳೆ ರಾಗಿ ಮುಂದೆ ತರ ಅವನ. ಪಾಂಡಿ ಅವರೇ ಸೆಂದಿಲ್. ಇವನೇನಾ ಸೆಂದಿಲ್? ಸರಿ, ಅದೆಲ್ಲ ಇರ್ಲಿ. ಎಷ್ಟೊತ್ ತಪ್ಪೊಂಡಿದ್ರೆ? ಎರಡ್ ನಿಮಿಷ. 120 seconds ನೀ ನನ್ಗೆ ದ್ರೋಹ ಮಾಡಿದ್ಯಾ? ಸರಿ, ನೀನ್ ಯಾಕೆ ಅವಳ ಹತ್ರ ದೆವ್ವ ಅಂತ ಸುಳ್ಳು ಹೇಳಿದ್ಯಾ? ಮತ್ತೆ ಊಟಕ್ಕೋಸ್ಕರ ದೆವ್ವದ್ವೇಷ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ ಮರ್ಯಾದೆ ಏನಾಗುತ್ತೆ? ಅದಕ್ಕೆ ದೆವ್ವ ಅಂತ ಹೇಳ್ದೆ. ಈ ಲವ್ ಫೇಲಿಯರ್ ಆದ ಹುಡುಗರು ಎಕ್ಸ್ ದೆವ್ವ ಆದ್ರೂ ಬಿಡಲ್ಲ. ಇನ್ ಒಂದ್ ನಿಮಿಷನು ನಾವ್ ಈ ಮನೇಲಿ ಇಟ್ಕೊಡ್ದು. ಕಮಾನ್ ಮಾರೆ. ಮತ್ತೆ ನಮ್ಮ ಊಟದ ಗತಿ? ಮೇಲೆ ನಡ್ತೋರಿಸ್ತೀನಿ ಬಾ ಬೇಕಾದ್ರೆ. ಯಾಕ್ ನಿಂತೆ? ಬಾ ಹೋಗೋಣ. ಸುಮ್ನೆ ತಾನೆ ಹೊಡೆದೆ? ಇಲ್ಲ ಕಣು, ನಿಜವಾಗ್ಲೂ ಹೊಡೆದೆ. ಥ್ಯಾಂಕ್ಸ್ ಅಪ್ಪ. ಏನೋ ಗುರಾಯಿಸ್ಕೊಂಡ್ ನೋಡ್ತಿದ್ಯಾ? ಹೊಡೆದಿದ್ ಸಾಕಾಗ್ಲಿಲ್ವಾ? ನಿನ್ ಕೈಯಾರ ಎಷ್ಟು ಹೊಡೆದ್ರು ತಗೋತೀನಿ. ನಿಲ್ಸು ಅಂತ ಅಂದಿದ್ದಾನೆ. ಅಯ್ಯ, ಅವಳನ್ನ ಮುಟ್ಟದ ಸಾಯಿಸಿ ನನ್ ಮಗಳ ಆರ್ಕೆಸ್ಟ್ರಾ. ಅವಳನ್ನ ಮದುವೆ ಆಗಿ ತಪ್ಪಾಯ್ತು. ದೆವ್ವದ ಮನೇಲಿ ಇದೀವಿ, ಈ ಮನೇಲಿ ದೆವ್ವ ಇದೆ. ಬಾ ಹೋಗೋಣ. ಹಾಗಾದ್ರೆ ನೀ ದೆವ್ವ ಅಲ್ವಾ? ಇಲ್ಲ, ಹೋಗ ಶೈಲು. ಏನೋ, ನನ್ ಸಂಸಾರ ಹೊಡಿಬೇಕಂದಿದ್ಯಾ? ಇನ್ನೊಂದ್ಸಲ ಈ ತರ ಅಸೈನ್ಮೆಂಟ್ ಕೊಟ್ಟಿ ಅನ್ಕೋ, ಐ ಡೋಂಟ್ ಅಗ್ರಿ. ಏಯ್, ಯಾಕೆ ಕೂಗ್ತಿದ್ಯಾ? ಯೋ, ಯಾರು ಕೂಗ್ತಿರೋದು? ಮೊದ್ಲೇ ಆ ಮನೇಲಿ ದೆವ್ವ ಇದೆ ಕಣೋ. ಲೇ, ನಾನು ಹೇಳೋದ್ ಕೇಳೋ. ಏನೋ, ನಿನ್ ಲವ್ವರ್ ಮೇಲಿಂದ ನೋಡ್ತಿದ್ದಾನೆ ಅನ್ಕೊಂಡ್ಯಾ? ತಪ್ಪಳೆ ಅನ್ನ ತಿಂದು ಮಲ್ಕೊಂಡಿರ್ತಾನೆ ನೋಡಿ. ಇವನು ವಾಪಸ್ ಬಂದ. ಹಿಂಗೆ ಆದ್ರೆ ಆ ಸರವಣ ಮನೆ ಮಾಡ್ಕೊಂಡು ಹೋಗ್ತಾ ಇರ್ತಾನಷ್ಟೇ. ಅರ್ಧ ಕೈ ರೇಖೆನೆ ಕಾಣಿಸ್ತಿಲ್ಲ ಕಾಳಿ.
ಅನು ಹೇಳಮ್ಮ. ಅಣ್ಣ ಎಲ್ಲಿದ್ಯಾ? ಅಮ್ಮ ನಿನ್ನೆ ಕೇಳ್ತಿದ್ದಾರೆ. ಇನ್ನ ಎರಡು ದಿನದಲ್ಲಿ ಕೆಲಸ ಮುಗಿಸ್ಬಿಟ್ಟು ಬರ್ತೀನಮ್ಮ, ಅಮ್ಮನ ಹತ್ರ ಹೇಳ್ಬಿಡು. ಸರಿ ಅಣ್ಣ. ಏನಾದ್ರೂ ಅರ್ಜೆಂಟ್ ಅಂದ್ರೆ ನನಗೆ ಕಾಲ್ ಮಾಡು, ಇಲ್ಲ ಅಂದ್ರೆ ನಾನು ಅಡ್ರೆಸ್ ಬರ್ಕೊಂತೀಯಾ? ಹೇಳಣ. 1/212 ಲಕ್ಷ್ಮೀನಗರ್ ಮಣಿಮಂಗಳಂ. ಬರ್ಕೊಂಡಾ? ಅಮ್ಮನ್ ನೋಡ್ಕೊಳಮ್ಮ. ಗುರುಗಳೇ, ನನ್ನ ವೈಫಿಗೆ ಕಾಲ್ ಮಾಡ್ತಾ ಇದ್ದೀನಿ, ಎತ್ತಾನೆ ಇಲ್ಲ. ಏನಂತಾನು ಗೊತ್ತಿಲ್ಲ, ನನ್ನ ಮಗನ್ಗೆ ಮತ್ತೆ ಹುಷಾರಿಲ್ಲ ಅಂತ ಅನ್ಸುತ್ತೆ. ಒಂದ್ಸಲ ಹೋಗಿ ಬಂದ್ರೆ ನೆಮ್ಮದಿಯಾಗಿರ್ತೀನಿ, ಹೋಗ್ ಬರ್ಲಾ? ಹಂಗೆಲ್ಲ ಏನು ನಿನ್ ಮಗಂಗೆ ಆಗಿರಲ್ಲ, ಹೋಗ್ಬಿಟ್ ಬಾ. ಆಯ್ತು ಗುರುಗಳೇ. ಲವ್ ಚಿನ್ನ, ಹೋಗ್ಬಿಟ್ ಬಂದ್ಬಿಡು, ಕುಡ್ದ್ಬಿಟ್ಟು ಮಲ್ಕೊಂಡ್ಬಿಡ್ಬೇಡ. ಗುರುಗಳೇ ಬಂದ್ಬಿಡ್ತೀನಿ. ತಗೋ ಕೇಕ್ ತಿನ್ನು, ಚೆನ್ನಾಗಿದ್ಯಾ? ಅಪ್ಪ ನನಗೆ ಮುಂದಿನ ಸಲ ಬಂದಾಗ ಕ್ರೀಮ್ ಕೇಕ್ ತಗೋ ಬಾ. ಖಂಡಿತವಾಗ್ಲೂ ತರ್ತೀನಿ, ಆಯ್ತಾ? ಕುಡಿಯಕ್ ಕಾಸು ಬೇಕು ಅಂತ ಕೇಳಕ್ ಬಂದ್ರ? ಮಗನ್ಗೆ ಮೈ ಹುಷಾರಿಲ್ಲ ಅಂತ ಕಾಸು ಕೂಡಿಟ್ಟಿದ್ದೀನಿ. ತಗೋ, ಇದರಿಂದ ಕುಡಿ ಹೋಗು. ತಗೋ. ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ವಸಂತಿ, ನನ್ ಕಾಸ್ಗೋಸ್ಕರ ಬಂದಿಲ್ಲ, ಇನ್ ಎರಡು ದಿನದಲ್ಲಿ ನಮ್ಮ ಮಗನ ಆಪರೇಷನ್ಗೆ ದುಡ್ಡು ತಗೊಂಡ್ ಬರ್ತೀನಿ. ನನ್ನ ನಂಬು, ನಿನ್ ಮೇಲೆ ಆಣೆ. ಹ್ಮ್, ಈ ತರ 100 ಸಲ ಆಣೆ ಮಾಡಿದ್ಯಾ? ನೀನ್ ಸಂಪಾದನೆ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಹಣ ನೋಡಿದ ಕೂಡ್ಲೆ ಅದನ್ನ ತಗೊಂಡ್ ಹೋಗಿ ಕುಡಿತಿಯಲ್ಲ. ನೋಡು, ಇನ್ ಮೇಲೆ ನಾನು ಕುಡಿಯಲ್ಲ. ಇದನ್ ಕೇಳಿ ಕೇಳಿ ನನಗ್ ಸಾಕಾಗೋಗಿದೆ. ಈ ಕೊನೆ ಸಲ ನಂಬು, ನಮ್ಮ ಮಗು ಮೇಲೆ ಆಣೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇನ್ ಮೇಲೆ ಕುಡಿಯಲ್ಲ. ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್, ಇವತ್ತೊಂದು ನೈಟ್ ನಾವಿಲ್ಲಿದ್ರೆ ಸಾಕು. ಯಾಕಂದ್ರೆ ಸೇಲಂ ಮಿಲ್ಸ್ ಪಾರ್ಟಿ ಈ ಮನೆನ ತಗೊಳ್ಳೋದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ. ಬೇಗನೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೌಸ್ ಓನರ್ ಹೇಳಿದ್ರು. ಏನೋ ಹೋಟ್ಲ್ ಕಟ್ತಾರೆ ಅನ್ನಿಸ್ತಿದೆ ಸರ್. ಇಲ್ಲಿ ಹೋಟೆಲ್ ಕಟ್ಟದ್ಮೇಲೆ ನೀವೇ ಸರ್ ಸೂಪರ್ವೈಸರ್, ಇವ್ರೆ ಚೀಫ್ ಸೆಕ್ಯೂರಿಟಿ. ಕೆಲಸ ಆದ್ಮೇಲೆ ತಾನೆ ಎಲ್ಲಾರು ಸಂತೋಷ್ ಭಾಗವ್ರೆ, ನೀನ್ ಯಾಕಣ ಡಲ್ ಆಗಿದ್ಯಾ? ತಗೋ ತಿನ್ನು ಕಾಳಿ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಓಕೆ ಇಲ್ಲೋಡಿ, ಇವತ್ತು ಸಾಕು ಅನ್ನೋ ತನಕ ಕುಡಿಯೋಣ, ಫುಲ್ ಆಗಿ ಎಂಜಾಯ್ ಮಾಡೋಣ. ನನಗ್ ಬೇಡ. ನೀನ ಇದನ್ ಹೇಳಿದ್ದು ಅಣ್ಣಯ್ಯ, ನೀನ ಇದನ್ ಹೇಳಿದ್ದು. ನಿಜವಾಗ್ಲು ನಾನು ಇನ್ ಮೇಲೆ ಕುಡಿಯಲ್ಲ ಅಂತ ಆಣೆ ಮಾಡಿದ್ದೀನಿ. ಯಾರು? ಇವನ್ ಮೇಲ? ಇಲ್ಲ, ನನ್ ಮಗು ಮೇಲೆ. ಇನ್ ಮೇಲೆ ನಾನು ಸಾಯೋ ತನಕ ಕುಡಿಯಲ್ಲ. ನೋಡ್ರೋ, ಏ ಚಿನ್ನ, ಇವತ್ತೊಂದಿನ ಮಾತ್ರ ಕುಡಿ, ಇನ್ ಮೇಲೆ ಯಾವತ್ತು ನೀನ್ ಸಾಯೋ ತನಕ ಕುಡಿಯ ಕೇಳಲ್ಲ. ಅವರೇ ಬೇಡ ಅಂತ ಅರ್ತಾನೆ, ಯಾಕೆ ನೀವು ಬಲವಂತ ಮಾಡ್ತಿದ್ದೀರಾ? ಅವ್ರ ಶೇರ್ನು ನನಗೆ ಕೊಟ್ಬಿಡಿ. ಹೋಗ ನಿನ್ನ. ನನಗೊಂದು ಲಾರ್ಜ್ ಹಾಕ್ಬಿಡಿ, ನಾನು ಹೋಗಿ ಫ್ರಿಡ್ಜ್ ಅಲ್ಲಿರೋ ಚಿಲ್ ಆಗಿರೋ ನೀರು ತಗೊಂಡ್ಬರ್ತೀನಿ. ಸರಿ ಹೋಗು, ನೋಡ್ಕೊಂಡು ಎಲ್ಲಾರು ಬಿದ್ಬಿಟ್ಟಿಯಾ? ಕುಡಿತ್ಯಾಗೋ ಬಿಡೋದು. ಅವನ್ ಕುಡ್ದಿಲ್ಲ ಅಂದ್ರೆ ಇವತ್ ರಾತ್ರಿ ನಾವು ಸತ್ವಿಕಣೋ. ಕಮೋನ್, ಅದು ಕಮೋನ್, ಕುಡಿ 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 ಕಮೋನ್ ಕುಡಿ 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 ತಗೊಂಡ್ಬಿಡಿ. ಕುಡಿ 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 ಅದು ಕುಡಿ. ಅಯ್ಯೋ ಎಣ್ಣೆ ಹೋಯ್ತು. ಹೋಯ್ತಾ? ಅಯ್ಯೋ ಕಾಳಿ, ಒಂದ್ ನಿಮಿಷ ಇಲ್ವಾ? ರಾತ್ರಿ ಎಲ್ಲ ಕುಡ್ದಿಲ್ಲ ಅಂದ್ರೆ ನನ್ನ ಕೈಕಾಲು ನಡ್ಗತ್ತೆ, ಅದಕ್ಕೆ ಕಟ್ಟಾಕ್ಬಿಡು. ಏನಾದ್ರೂ ಆಗ್ಲಿ, ಗಂಟು ಮಾತ್ರ ಬಿಚ್ಚಬೇಡ. ಹುಷಾರಿಲ್ದು ನನ್ನ ಮಗನ ಮೇಲೆ ಆಣೆ ಮಾಡ್ಬಿಟ್ಟು ಬಂದಿದ್ದೀನಿ. ಆಣೆನ ಮೀರ್ಬಿಟ್ರೆ ನನ್ನ ಮಗನ ಏನಾದ್ರು ಆಗುತ್ತೆ ಅಂತ ಭಯ ಆಗ್ತಿದೆ. ನಾನ್ ಹೇಳಿದ್ರು ಸರಿ, ಆ ದೇವ್ರೇ ಬಂದ್ ಹೇಳಿದ್ರು ಸರಿ, ಈ ಗಂಟು ಮಾತ್ರ ಬಿಚ್ಚಬೇಡ ಸರಿನಾ? ಇವತ್ತು ರಾತ್ರಿ ಪರಿಸ್ಥಿತಿ ಅದೋಗತಿನೇ. ನಾನಿದ್ದೀನಲ್ಲ, ಹೆದರ್ಕೋಬೇಡಿ. ಏನೇ ಆದ್ರೂ ನಾನ್ ಬಿಚ್ಚೋದಿಲ್ಲ. ಈಗ ಸಿಂಹ ಬಂದ್ರೆ ಬಿಚ್ಚೋದಿಲ್ಲ. ಒಂದ್ ಹುಲಿ ಬಂದ್ರೆ ಬಿಚ್ಚೋದಿಲ್ಲ. ದೆವ್ವ ಬಂದ್ರೆ ಚಾನ್ಸೇ ಇಲ್ಲ. ನೀನ್ ಸತ್ ಹೋದ್ರು ಪರವಾಗಿಲ್ಲ, ನಾನ್ ಮಾತ್ರ ಬಿಚ್ಚೋದಿಲ್ಲ. ಯಾಕಂದ್ರೆ ಐ ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್. ಲೋ ಕಾಳಿ, ಕಟ್ಟಿದ್ ಸಾಕು, ಬಾರೋ. ಲೇ ಕಾಳಿ, ಏನೋ ವೈರಾಗ್ಯದಲ್ಲಿ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಕಣೋ, ನನ್ ಕೈಯಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಕಣೋ. ಗಂಟು ಬಿಚ್ಚಬಿಡು, ನಾನು ಕುಡಿತೀನಿ. ನೆಲೆಯಲ್ಲಿ ಯೋಚನೆ ಮಾಡ್ಬೇಡಣ್ಣ, ನೀನು ಕುಡ್ತಾನೆ ಮರೆಯೋ ಹಾಗೆ ನಾನೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಎರಡು ದೇವಗಳಿದ್ವು ಅಂತೆ, ಒಂದ್ ಕುಡಿದಿರೋ ದೇವ, ಒಂದ್ ಕುಡಿಯೋ ದೇವ.
ಹೇಳ್ತಿದ್ದಾಗೆ ಬಂದ್ಬಿಟ್ರು ಕಣೋ. ಸುಮ್ನೆ ಕುಡಿದ ಸುಳ್ಳು ಬರ್ದಣ್ಣ. ಲೈ ನಿಜವಾಗ್ಲೂ ಹೇಳ್ತಿದ್ರಿ ಕಣೋ. ತಿರುಗಿ ನೋಡು ಹಿಂದೆ ದೇವ ನಿಂತಿದೆ. ತುಳಸಿ ವಾಸನೆ ಬೇಕಾದ್ರೆ ಬದಲಾಗ್ಬೋದು, ಈ ಕಾಳಿ ದೃಷ್ಟಿ ಖಂಡಿತ ಬದಲಾಗಲ್ಲ ಕಣೋ. ಜಾಗ್ರತೆ. ನಾನು ಅವಾಗ್ಲೇ ಹೇಳಿದೆ ತಾನೆ ಇಲ್ಲಿ ದೆವ್ವ ಇದೆ ಅಂತ. ಗುರುಗಳೇ ನಿಜವಾಗ್ಲೂ ಹೇಳ್ತಿದ್ದೀನಿ ಮನೇಲಿ ದೆವ್ವ ಇದೆ. ಏನು ಇಲ್ಲ, ಎದುರ್ಕೋಬಿಡಿ. ಏನಿಲ್ಲ, ನಾನು ಸುಮ್ನೆ ತೊಡೆ ತಟ್ಟಿದ್ದು. ಆದ್ರೆ ಇವ್ರು ಹಂಗೆ ಬಂದ್ಬಿಟ್ರಲ್ಲ, ಇವ್ರು ಹೇಳೋಗೆ ಇಲ್ಲಿ ದೆವ್ವ ಇದೆ. ಲವ್ ಅದೆಲ್ಲ ಏನಿಲ್ಲ ಕಣೋ. ಯೋ ಇದೆ ಅಂತ ಹೇಳ್ತಾನೆ, ಮತ್ತೆ ಸುಳ್ಳು ಬಿಡ. ಒಂದೇ ಒಂದು ನಿಮಿಷ ಇರು. ಎಲ್ಲೋ ದೆವ್ವ ಬಂತು. ನಿಮ್ ತೊಡೆ ತಟ್ಟಿ ನೋಡೋಣ. ಅಷ್ಟೇ ತಾನೆ. ಅದಕ್ಕೆ ಅವಸರ ಏನು, ಕಟ್ ಬಿಚ್ಚರ ಫಸ್ಟ್. ಅವನ್ ಮಾತ್ರ ಕೆಳಗಿಳಿಸಿದ್ಯಾ, ನನ್ನ ಕೆಳಗಿಳಿಸೋ. ಲವ್ ನಾನು ಮಾಡಿದೆ ಇಳಿಸೋದಕ್ಕೆ. ಅಯ್ಯೋ ಒಂದ್ ನಿಮಿಷ. ಲವ್ ಗಾಳಿ ಹಿಂಗೆ ಚಚ್ಕೊಂತಿದ್ರೆ ತಲೆ ಹೊಡೆದೋಗುತ್ತೋ. ಅವನ್ ಬಿಟ್ರು ನನ್ನ ಕಾಪಾಡೋ, ನನ್ನ ಮಕ್ಳು ಮಾಡಿ ಇರೋನು. ಅಯ್ಯೋ ಇರೋ, ನಾನು ಒಂದ್ ಏಣಿ ತಗೊಂಬಂದು ನಿನ್ನ ಕಾಪಾಡ್ತೀನಿ. ಇಲ್ಲ ಇರು. ಅಯ್ಯೋ ಅಯ್ಯೋ ಏ ನಂದ, ನಂದ ಬೇಗ ಬಾರ, ನನ್ ಕೆಳಗಿಳಿಸೋ ಭಯ ಆಗ್ತಿದೆ ಕಣೋ. ಅಯ್ಯೋ ನಂದ ಇಲ್ಲಿ. ಲೋ ನಂದ, ಇಷ್ಟೊಂದು ನಡೀತಿದ್ರು ನೀನು ಯಾಕೋ ಶಾಂತವಾಗಿದ್ಯಾ? ಓ ನಿನಗೆ ನೈಟ್ ಆದ್ರೆ ವಿಡಿಯೋ ಆಡಿ ಔಟ್ ಅಲ್ಲ. ಲೋ ಚಿನ್ನ ನೇತಾಡ್ತಿದ್ದಾನೋ? ಲೋ ಕೇಳಿಸ್ತಾ ನಾನು ಹೇಳಿದ್ದು. ಅಮ್ಮ ಅಮ್ಮ ಮೇಲ್ ನೋಡೋ, ನನ್ನ ಕಾಪಾಡೋ, ಕೆಳಗಿಳಿಸೋ. ಬರ್ತಿದ್ದೀನಿ. ಏಯ್ ಏನು ಮಾಡ್ತಿದ್ಯಾ ನಂದ? ಬಾಡ ಕಣೋ, ಕೆಳಗ್ ಬಂದ ಚುಚ್ಚಿಬಿಡಿದ್ರು ಬೇಡ ಕಣೋ. ಏಯ್ ಏಯ್ ನಂದ, ಏಯ್ ಕೆಳಗ್ ಬಂದ್ರೆ ಮೈಕ್ ಚುಚ್ಚಿಬಿಡಿದ್ರು ಕಣೋ, ಬೇಡ ಕಣೋ. ನೀವ್ ಯಾಕಮ್ಮ ಇಲ್ಲಿ ಬಂದ್ರಿ? ಅಮ್ಮ ಬನ್ನಿ. ಲವ್ ಎಲ್ಲಾದ್ರೂ ಬಂದ್ರೋ, ಬಂದ್ರೋ ಹೇಗೆ ಬಂದ್ರೋ? ಅಮ್ಮ ಅಲ್ಲಿ ಹೋಗ್ಬೇಡಿ ಅಮ್ಮ, ಅವ್ರು ದೆವ್ವ ಕಂಡ್ರಮ್ಮ. ಬಂದ್ಬಿಡ್ರಿ ಅಮ್ಮ, ನಿಮ್ನ ಸಾಯಿಸ್ಬಿಡ್ತಾರೆ. ಬಂದ್ಬಿಡಿ ಅಮ್ಮ. ಇವಳು ನನ್ನ ಹೆಂಡತಿ, ಇದು ನಮ್ಮನೆ. ಇವ್ರಿಗೋಸ್ಕರನೇ ನಾವು ಮನೆ ಬಿಟ್ಟು ಹೋಗ್ಲಿಲ್ಲ. ಇವ್ರು ನಮ್ಮಮ್ಮ. ಅಮ್ಮ ಅಮ್ಮ ಹೋಗೋಣಮ್ಮ. ಅದು Thank you.
ಅಮ್ಮ ಒಂದು ಸಂತೋಷವಾಗಿರೋ ವಿಷಯ. ಅಪ್ಪ ನನಗೆ ಮಲೇಷ್ಯಾಲ್ ಕೆಲಸ ಸಿಕ್ತು. ಅಮ್ಮ ಅಪ್ಪನ್ಗೆ ಹೇಳಮ್ಮ. ಏನ್ರಿ ಸರಿ ಅಂತ ಹೇಳಿ ಅವನ್ನ ಸಂತೋಷವಾಗಿ ಕಳಿಸ್ಕೊಡ್ರಿ. ಅಪ್ಪ ಒನ್ ಇಯರ್ ಅಲ್ಲಿ ಬಂದ್ಬಿಡ್ತೀನಪ್ಪ. ನೀನ್ ಇಲ್ದೆ ನಾವಿಬ್ರು ಹೇಗೋ ಇರಕ್ಕಾಗತ್ತೆ. ಈ ಊರಲ್ಲೆಲ್ಲೂ ಕೆಲಸ ಸಿಗ್ಲಿಲ್ವಾ ನಿನ್ಗೆ? ಅಪ್ಪ ತುಂಬಾ ದೂರ ಏನಿಲ್ಲಪ್ಪ, 4 ಗಂಟೆ ಪ್ರಯಾಣ ಅಷ್ಟೇ. ನೀವ್ ಯಾವಾಗ ಕರೆದ್ರೆ ಬಂದ್ಬಿಡ್ತೀನಿ. ಸ್ಕೈಪ್ ಅಲ್ಲಿ ಡೈಲಿ ಮಾತಾಡ್ತೀನಪ್ಪ. ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಸರಿ ಹೋಗ್ಬಿಟ್ಟ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಏನಾಯ್ತು? ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಹೇಗಮ್ಮ ಇದ್ದೀರಾ? ಚೆನ್ನಾಗಿದ್ದೀನಿ. ಅಪ್ಪ ಹೇಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಿ. ಏನು ಇದು ವೈಸಾದೂರ್ ತರ ಕೂದಲೆಲ್ಲ ಬೆಳಿಗ್ಗೆ ಅಲ್ಲ ಅಪ್ಪ?
ನಿಮ್ಗೋಸ್ಕರ ಸ್ವೆಟರ್ ತಂದಿದ್ದೀನಿ. ಹಲೋ. ಹಲೋ ಮಾ, ಏನಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಕಲರ್. ಅಮ್ಮ ಇಲ್ಲಿ ನೋಡಿ, ನಿಮ್ಗೋಸ್ಕರ ಒಳ್ಳೆ ಚೈನ್ ತಂದಿದ್ದೀನಿ. ನಿವೇದ ತುಂಬಾ ಚೆನ್ನಾಗಿದೆ ಕಣ. ಇಡೋದು ತಗೋ, ನಿನ್ಗೆ ಬಿಸ್ಕೆಟ್ ತಂದಿದ್ದೀನಿ ತಗೋಮ್ಮ. ಏ ಸಿಗರೆಟ್ ಸೇದಕ್ಕೆ ಶುರು ಮಾಡಿದ್ಯಾ? ನೀವೇನಮ್ಮ ಇದ್ಯಾರು? ಅಪ್ಪ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಬಾ ನಿವೇದ, ಅಲ್ಲಿ ಹೋಗಾಡೋಣ. ಅಪ್ಪ ಹೇಳಪ್ಪ. ಅಪ್ಪ ಮಲೇಷ್ಯಾದಲ್ಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ತುಂಬ ಲಾಸ್ ಆಗೋಯ್ತು. ಬೇರೆ ಮಾಡೋಣ ಅಂದ್ಬಿಟ್ಟು ಮತ್ತೆ ಸಾಲ ತಗೊಂಡೆ, ಅದು ಕೂಡ ಲಾಸ್ ಆಗೋಯ್ತು. ಈಗ ಅದನ್ನ ಸೆಟಲ್ ಮಾಡಲಿಲ್ಲ ಅಂದ್ರೆ ಇಷ್ಟು ವರ್ಷ ನಾನು ಸಂಪಾದಿಸಿರೋ ಹೆಸರು, ನನ್ನ ಕೀರ್ತಿ ಎಲ್ಲ ಕೂಡ ಹೋಗ್ಬಿಡತ್ತಪ್ಪ. ನೀವೇ ಹೆಲ್ಪ್ ಮಾಡ್ಬೇಕಪ್ಪ. ಎಷ್ಟು ದುಡ್ಡಪ್ಪ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವಲ್ಲಪ್ಪ. ನನಗೆ ಗೊತ್ತಪ್ಪ, ಆದ್ರೆ ಈ ಮನೆ ಮಾರಿ ದುಡ್ಡು ಕೊಟ್ರೆ. ಅಪ್ಪ ಎಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ, ನಿಮ್ಗೇನು ಯೋಚನೆ ಇರಲ್ಲ. ನಿಮ್ಮನ್ನು ಅಮ್ಮನ್ನು ಮಲೇಷ್ಯಾ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅದ್ ಹೇಗಪ್ಪ ನಿನ್ ಜೊತೆ ಬಂದು ನಾವು ಮಲೇಷ್ಯಲ್ಲಿ ಇರಕ್ಕಾಗತ್ತೆ? ಅಷ್ಟು ವರ್ಷದಿಂದ ಆ ಮಕ್ಕಳು ನಮ್ ಜೊತೆಲಿದ್ದಾರೆ, ಅವ್ರೆಲ್ಲಿ ಹೋಗ್ತಾರೆ? ಏನಪ್ಪ ನಿಮ್ ಮಗ ನಾನು ಮಾತಾಡ್ತಾ ಇದ್ದೀನಿ, ನೀವ್ ಯಾರ್ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾರ್ಯಾರು ಅಲ್ಲ ಕಣೋ, ಇವರೇ ಕಣೋ ನಮ್ಮನ್ನ ಇಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದು. ವಯಸ್ಸಾದವ್ರನ್ನ ನೀನಂತೂ ನೋಡ್ಕೊಳ್ಳಿಲ್ಲ, ಸರಿ ಇರೋರ್ನು ಕೂಡ ಕಿತ್ಕೋಬೇಕು ಅಂತಿದ್ಯಾ? ಅಪ್ಪ ನಾನು ಮಲೇಷ್ಯಾಗೆ ಬಿಸ್ನೆಸ್ ತಾನೇ ಹೋಗಿದ್ದು, ಅದಕ್ಕೆ ನೀವು ಯಾರು ಅನಾಥರಿಗೆಲ್ಲ ಸಪೋರ್ಟ್ ಮಾಡ್ತೀರಾ? ಅನಾಥಿಗಳ ಯಾರು ಅನಾಥರು? ಹೆತ್ತು ಮಗ ಇಲ್ದೆ ಅನಾಥರ ಆಗ್ಬಾಳಿದ್ದು ನಾವು ಕಣೋ, ಇವರೇ ನಮ್ಗೆ ಮಗಳು ಮಗ ಮೊಮ್ಮಗಳು ಎಲ್ಲ. ಲೇ ಈ ಮನೆನ ಅವ್ರ ಹೆಸರಿಗೆ ಬದಲಾಯಿಸ್ತೀನಿ, ನಾನು ಸತ್ತ ಮೇಲೆ ಮೀರನೇ ಇದನ್ನ ನೋಡ್ಕೋಬೇಕು, ಅದರಿಂದ ಈ ಮನೆನ ಮೀರಿನ ಹೆಸರಿಗೆ ಬರೀತೀನಿ. ಅಮ್ಮ ಏನಮ್ಮ ಹುಚ್ಚಿತರ ಮಾತಾಡ್ತಾವ್ರೆ? ಹೌದು ಕಣ, ನನಗೆ ಹುಚ್ಚಿಡ್ದಿದೆ ಅಣ್ಣ. ಏಯ್ ಅಣ್ಣ ಗಿಣ್ಣ ಅಂತಂದ್ರೆ ನಿನ್ ಗತಿ ಕಾಣಿಸ್ಬಿಡ. ಇಲ್ಲ ಅಪ್ಪಂಗೆ ಬಿ ಪಿ ಇದೆ, ಡಾಕ್ಟರ್ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಏಯ್ ಅಪ್ಪ ಅಮ್ಮ ಇಲ್ದಿರೋ ನೀನು ನನ್ಗೆ ಅಡ್ವೈಸ್ ಮಾಡ್ತೀಯಾ? ಸರ್ವಣ ಅಪ್ಪ ಅಮ್ಮ ಇಲ್ದಿರೋರ್ಗೇನೆ ಅವ್ರ ಅರ್ವಿ ಏನ್? ಏಯ್ ಇದಕ್ಕೆ ಮೇಲೆ ಒಂದು ಮಾತಾಡಿದ್ರು ನೀನು ಅಷ್ಟೇನೆ, ಹೊರಗಡೆ ಹಾಗೆ ಹೋಗಿ. ಅಯ್ಯೋ ಅವ್ಳು ಯಾಕೋ ಹೋಗ್ಬೇಕು, ನೀನು ಹೋಗೋ, ನಾನು ಯಾಕೆ ಹೋಗ್ಬೇಕು? ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಾವ್ ಇರಲ್ಲ ಕಣೋ. ಸಾಕು, ಇದಕ್ಕೆ ಮೇಲೆ ಮಾತಾಡಿದ್ರೆ ಅಪ್ಪ ಅಂತಾನು ನೋಡಲ್ಲ. ಏಯ್ ಯಾರ ಹತ್ರ ಮಾತಾಡ್ತಿದ್ಯಾ? ಏನು ಮಾತಾಡ್ತಿದ್ಯಾ? ಛೇ ಈ ಮನೆ ಇಟ್ಕೊಂಡು ನೀವೇ ಸಾಯ್ರಿ. ಸರ್ವಣ ಸರ್ವಣ ಏಯ್ ನಿಂತ್ಕೊಳ್ಳ. ಅವನು ನಮ್ಮನ್ನ ಬಿಟ್ಟು ಹೊರಟೋದ ಬಿಡೆ, ಹೆತ್ತು ಮಕ್ಕಳೆಲ್ಲ ದೊಡ್ಡವರಾಗೋರ್ಗೂ ಅಷ್ಟೇ, ಹೋಗಿಬಿಡು. ಊಟ ಮಾಡ್ಲಿಲ್ವಾ? ಹಸಿವಿಲ್ಲ. ಮಗ ಹೋಗಿರೋ ಬೇಜಾರು, ಅವನು ಪ್ರೀತಿಯಿಂದ ನೋಡಕ್ ಬರ್ಲಿಲ್ಲ, ಮನೆ ಮಾರಿ ಹಣ ಪಡೆಯೋಣ ಅಂತ ಬಂದ, ಕೊಡಲ್ಲ ಅಂತ ಗೊತ್ತಾಯ್ತು, ಹೋದ ಬಿಡೆ. ಏನೇ ಆದ್ರೂ ಇಷ್ಟು ವರ್ಷ ಆದ್ಮೇಲೆ ಮನೆಗ್ ಬಂದ ಮಗನ. ನೀನು ತುಂಬಾ ಅಮಾಯಕಿ ಕಣೆ, ನಮ್ ಮೇಲೆ ಅವ್ರಿಗೆ ಪ್ರೀತಿನೇ ಇಲ್ಲ. ಆಸ್ತಿ ಇದ್ರೇನೆ ತೊಂದ್ರೆ, ತಿನ್ನು. ನನಗ ಹಾಗಿರೋದಕ್ಕಾಗಲ್ಲ. ಹೋಗು, ಅವನೇ ಮುಖ್ಯ ಅಂದ್ರೆ ಅವನ ಜೊತೆನೆ ಹೋಗ್ಬಿಡು. ನಿಮ್ಗೆಲ್ಲ ಸಪರೇಟ್ ಆಗಿ ಹೇಳ್ಬೇಕಾ? ಊಟ ಮಾಡಿ. ಸಾರಿ ಮಾ, ಎಲ್ಲ ನನ್ನಿಂತಾನೆ. ಚೇ ಬಿಡು, ಅದೆಲ್ಲ ಏನಿಲ್ಲ, ಎರಡು ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅವನಿಗೆ ಹೇಗಾದ್ರೂ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೋದು. ನೀನು ಹೋಗು, ಹೋಗೋರ್ಗೆ ಮಾತ್ರ ಕೊಟ್ಟು ಮಲ್ಕೋ, ಹೋಗು. ಅವತ್ ರಾತ್ರಿ ನಾವು ಊಟ ಮಾಡಿ ಮಲ್ಕೊಂಡಿದ್ ಮಾತ್ರ ಜ್ಞಾಪಕ, ಅದಾದ್ಮೇಲೆ ನಮ್ಗೇನಾಯ್ತು ಹೇಗ್ ಸತ್ವಿ ಅನ್ನೋದೇ ಗೊತ್ತಿಲ್ಲ. ಅವತ್ತು ಅವತ್ತು ಅವತ್ ರಾತ್ರಿ Thank you.
ಸರವಣ. ಸರಿ ಹೋಗ್ತಾರಾ ಸರ್? ಖಂಡಿತ. ಥ್ಯಾಂಕ್ ಯು ಸರ್. ನೆನಪಿನ ಶಕ್ತಿ ಯಾವಾಗ ಬೇಕಂದ್ರೂ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ತುಂಬಾ ಥ್ಯಾಂಕ್ಸ್. ನನ್ ಕಣ್ಣಾರೆ ನನ್ ಮಗ ಇವನ್ನ ಕೊಲೆ ಮಾಡಿದ್ದನ್ನ ನಾನು ನೋಡಿದೆ. ಇಡೀ ಜಗತ್ತಲ್ಲೇ ಇಷ್ಟು ಇಷ್ಟು ದೊಡ್ಡ ಶಿಕ್ಷೆ ಯಾವ ಮಗು ಸಿಗ್ಬಾರ್ದು, ಯಾರಿಗೂ ಸಿಗ್ಬಾರ್ದು. ಒಂದ್ ತಪ್ಪು ಮಾಡಿದೆ. ನಾವು ಅಮ್ಮ ಇಬ್ರು ಎಷ್ಟು ಶಿಕ್ಷೆ ಅನುಭವಿಸಿದೀವಿ. ಆದ್ರೆ ತಪ್ಪು ಮಾಡಿದವನು ಆರಾಮಾಗಿ ಸುತ್ತಾಡ್ತಾ ಇದ್ದಾನೆ. ಇವ್ರ ಕಷ್ಟ ಎಲ್ಲ ನೋಡಿದ್ರೆ ನಮ್ ಕಷ್ಟ ಏನು ಇಲ್ಲ ಅಣ್ಣ. ನಮ್ ಕಷ್ಟ ಎಲ್ಲ ಸರಿ ಮಾಡ್ಕೋಬಹುದು, ಆದ್ರೆ ಯಾವ್ದೇ ನೆಮ್ಮದಿ ಇಲ್ದಿರ ಬಾಳ್ತಿರೋ ಇವ್ರ ನಷ್ಟನ ಏನ್ ಮಾಡಿದ್ರು ಸರಿ ಮಾಡಕ್ಕಾಗಲ್ಲ. ಅವ್ನಿಗೆ ಬರಕ್ ಹೇಳು. ಹಲೋ ಶರವಣ ಸರ್, ವೈನಾಡಿಂದ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಸರ್. ಓ ನಿಜವಾಗ್ಲೂ? ಸ್ವಲ್ಪ ಬೇಗನೆ ಬರ್ತೀರಾ? ಸರಿ ಸರಿ, ಅವ್ರು ನೋಡ್ಕೊತಾರೆ, ನಾನು ಬಂದ್ಬಿಡ್ತೇನೆ. ಸರಿ ಬನ್ನಿ ಸರ್. ಸಾಹೇಬ್ರೆ, ಮಿಸ್ಸಿಂಗ್ ಕೇಸ್ ಫೈಲ್ ಒಂದು ತುಂಬಾ ದಿನದಿಂದ ಪೆಂಡಿಂಗ್ ಅಲ್ಲಿ ಇದೆ. ಅವ್ರಿಗೆ ಆಕ್ಸಿಡೆಂಟಲ್ ತಲೆ ಗೇಟ್ ಬಿದ್ದಿದ್ದಕ್ಕೆ ಎಲ್ಲ ಮರ್ತೋಗಿದ್ದಾರೆ. ಅವರು ಯಾರು ಏನು ಅಂತ ಕಂಡುಹಿಡಿಯೋದಕ್ಕೆ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅವರು ವೈನಾಡಿಗೆ ಹೋಗೇ ಇಲ್ಲ, ಇಲ್ಲೇ ಸಂದಿಲ್ ಜೊತೆಲಿದ್ದಾರೆ. ಇವನೇ ಅವರಪ್ಪನ ಕೊಂದ್ಬಿಟ್ಟು ಅವರಮ್ಮ ಸತ್ತಿದ್ದಾರೆ ಅಂತ ಹೇಳಿ ಈ ಮನೆನ ಮಾರಕ್ ನೋಡ್ತಾ ಇದ್ದಾನೆ. ಭಯಂಕರವಾದ ಕ್ರಿಮಿನಲ್ ಕಣೋ ನೀನು. ಆ ಹೂ ಅಂತೇಳಿ ನನ್ನೇ ನಂಬಿಸ್ಬಿಟ್ಟಲ್ಲ. ತಗೋ 1 ರೂಪಾಯಿ, ಅದನ್ನ ತಗೊಂಡು ಮನೆ ನನ್ನ ಹೆಸರ ಮೇಲೆ ಮಾಡಿ ಮಲೇಷ್ಯಾಗೆ ಓಡೋಗ್ಬಿಡು, ಇಲ್ಲ ಕೊಲೆ ಕೇಸಲ್ಲಿ ಒಳಗೆ ಹಾಕ್ಬಿಡ್ತೀನಿ. ಸಾರ್ ನೀವಾ? ಹೋಗೋ ಸಾರ್. ನಾನೇನ್ ಹೇಳ್ತಾ ಇದ್ದೀನಿ, ನಾನು ಹೇಳ
ಎದೆಯಾಳದಿಂದ ಗುರು ಏನ್ ಮಾಡ್ತಾ ಇದೀಯಾ ಬಿಡು ಥ್ಯಾಂಕ್ ಯು ಸಂದಿಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮ ಇಲ್ಲಿ ಅಮ್ಮ ಹೇಗಿದ್ದೀರಮ್ಮ ನಿಮ್ಗೇನು ತೊಂದರೆ ಆಗ್ಲಿಲ್ಲ ತಾನೆ ಏನಮ್ಮ ನಿಂತ್ಕೊಂಡೇ ಇದೀಯಾ ಕುತ್ಕೊಮ್ಮ ಅಪ್ಪ ಇಲ್ಲಮ್ಮ ಮೇಲೆ ರೆಸ್ಟ್ ಆಗುತ್ತವರ ಸರಿ 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 ಏನಮ್ಮ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ತಾನೆ ನಿನ್ನನ್ನು ಎಲ್ಲೆಲ್ಲೆಲ್ಲ ಹುಡುಕೋದು ನೀನ್ ಬಂದ್ಬಿಟ್ಟಲ್ಲ ಇಷ್ಟು ಸಾಕು ಹ್ಯಾಪಿ ತುಂಬಾ ಹ್ಯಾಪಿ ಅಮ್ಮ ಒಂದ್ ನಿಮಿಷ ಬಂದ್ಬಿಡ್ತೀನಿ ಯು ನೋ ಒನ್ ಥಿಂಗ್ ಈ ಮನೆಗೋಸ್ಕರ ನಮ್ಮ ಅಪ್ಪನೇ ಕೊಂದ ಅವತ್ತು ಯಾರಿಗೂ ಗೊತ್ತಾಗದೆ ಊಟದಲ್ಲಿ ವಿಷ ಹಾಕ್ಬಿಟ್ಟೆ ಅವತ್ತಮ್ಮ ತಪ್ಪಿಸ್ಕೊಂಡ್ಬಿಟ್ರು ಅದೇ ಬೇಜಾರು ಆದ್ರೆ ಇವತ್ತು ಮಿಸ್ ಆಗ್ಲೇಬಾರ್ದು ಗುರು ನಮ್ಮಮ್ಮನ್ನ ಅವ್ರ ಜೊತೆಲಿ ಎಲ್ಲ ವಿಷಯ ಗೊತ್ತಿರೋ ನಿಮ್ಮನ್ನ ಬಿಟ್ಬಿಡ್ತಾನೆ ಹೇಗೆ ಸರ್ ಪ್ಲೀಸ್ ಸರ್ ಇವ್ರಿಗೆ ಯಾರಿಗೂ ಜಾಸ್ತಿ ಹಿಂಸೆ ಕೊಡ್ಬೇಡ ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್ 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 ನನ್ನ ಬಿಟ್ಬಿಡಿ ಸರ್ 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 ಬಿಟ್ಬಿಡಿ ಸರ್ ನಾವೇನ್ ಮಾಡಿದ್ವಿ ಸರ್ ಸರ್ ಆ ಅಮ್ಮ ಪಾಪ ಸರ್ ಬಿಟ್ಬಿಡಿ ಸರ್ 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 ಅಮ್ಮ ಓಡೋಗಿ ಅಮ್ಮ ಸರ್ ಸರ್ ಬೇಡ ಸರ್ ಗುರು ಏನಾಯ್ತು ನಾನು ಶೂಟ್ ಮಾಡ್ದೆ ಆದ್ರೆ ಸಾಯ್ಲಿಲ್ಲ ಕರೆಕ್ಟ್ ಸುಡ ಸುಮ್ನೆ ಕುತ್ಕೊಂಡಿದ್ಯಾ ಬಿಡ ಕೇಳು ಇಲ್ಲೋದ್ರಲ್ಲ
ಜೊತೆ.